ಹಾಯ್, ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನನ್ನ ಹೆಸರು ನವೀನಾರ್ ಕೌಶಲ್. ಇವತ್ತು ನಾವು ನಾಗರಿಕ ಸೇವಾ ಪರೀಕ್ಷೆಯ ಪೂರ್ವಭಾವಿ ಪರೀಕ್ಷೆಯ 2017 ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಸ್ಕಸ್ ಮಾಡೋಣ. ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಪೇಪರ್ ಫಸ್ಟನ್ನು, ಓಕೆ, 200 ಅಂಕಗಳಿರ್ತದೆ. 2 ಗಂಟೆಗಳು ಇದಕ್ಕೆ ಸಮಯನ ಕೊಟ್ಟಿರ್ತಾರೆ. 100 ಕ್ವಶನ್ಗಳು, 120 ನಿಮಿಷಗಳು. ಓಕೆ, ಇವತ್ತು ಇದನ್ನು ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಏನು ವಿಶೇಷತೆ ಅಂತಂದರೆ, ಇವತ್ತು ಯಾರು ಕನ್ನಡ ಮಾಧ್ಯಮದಲ್ಲಿ ಐ ಎ ಎಸ್ ಮಾಡಬೇಕಂತ ಅಂದ್ಕೊಂಡಿದ್ರು ಅವರಿಗೆ ಈ ವಿಡಿಯೋ ಮೀಸಲಾಗಿಡ್ತಾ ಇದ್ದೀನಿ. ಯಾಕೆ ಕೆಲವರು ಒಂದು ಮೈತಿರುತ್ತೆ, ಒಂದು ಮೈಂಡಲ್ಲಿ ನಾವು ಐ ಎ ಎಸ್ ಮಾಡೋಕ್ಕಾಗತ್ತೆ ಕನ್ನಡ ಮೀಡಿಯಮಲ್ಲಿ ಓದಿ ಅಂತೇಳಿ. ತಪ್ಪು, ನಿಮಗೆ ಕನ್ನಡ ಮೀಡಿಯಮಲ್ಲಿ ಐ ಎ ಎಸ್ ಮಾಡ್ಬೋದು. ಬಟ್ ಒಂದು ಪ್ರಾಬ್ಲಮ್ ಅಂದರೆ ಸ್ವಲ್ಪ ಇಂಗ್ಲೀಷನ್ನ ಅರ್ಥ ಮಾಡ್ಕೊಳಕ್ಕೆ ಬರಬೇಕು. ಬಟ್ ಇಲ್ಲಿ ಯಾಕೆಂತಂದರೆ ಇಲ್ಲಿ ಕನ್ನಡದಲ್ಲಿ ಕ್ವಶನ್ ಪೇಪರ್ ಇರೋದಿಲ್ಲ. ನಿಮಗೆ ಎಷ್ಟು ನಾಲೆಜ್ ಇದ್ದರೂ ಕೂಡ ಇಂಗ್ಲೀಷ್ ಕ್ವಶನ್ನ ಅರ್ಥ ಮಾಡ್ಕೊಳಕ್ಕೆ ಬರಲಿಲ್ಲ ಅಂತಂದರೆ ನಿಮಗೆ ಇಲ್ಲಿ ಓದಿದ್ದು ಕೂಡ ವ್ಯರ್ಥ ಆಗ್ತದೆ. ಆದ್ದರಿಂದ ನಿಮಗೆ ಹೇಳ್ತಾ ಇರ್ತೀನಿ, ಇಂಗ್ಲೀಷ್ ಪದಗಳನ್ನು ಸ್ವಲ್ಪ ಓದ್ತಾ ಇರಿ, ಇಂಗ್ಲೀಷ್ ಪದಗಳನ್ನು ಕೇಳ್ತಾ ಇರಿ ಅಂತೇಳಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತಾಡ್ತದೆ, ಸ್ಟಾರ್ಟ್ ಮಾಡೋಣ. ನೋಡಿ, ಅಷ್ಟು ಕಠಿಣವಾಗಿರೋದಿಲ್ಲ, ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸಿಂಪಲ್ಲಾಗಿ. ಅಫಿಷಿಯಲ್ ಕೆ ಆನ್ಸರ್ ಮತ್ತೆ ಇದೆ, ಯು ಪಿ ಎಸ್ ಸಿಯ ಅಫಿಷಿಯಲ್ ಕೆ ಆನ್ಸರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿತ್ ರೆಫರೆನ್ಸ್ ಟು ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಓಕೆ, ಸಂಸತ್ತಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ. ಎ ಪ್ರೈವೇಟ್ ಮೆಂಬರ್ ಬಿಲ್ ಈಸ್ ಎ ಬಿಲ್ ಪ್ರೆಸೆಂಟೆಡ್ ಬೈ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೂ ಈಸ್ ನಾಟ್ ಎಲೆಕ್ಟೆಡ್ ಬಟ್ ಓನ್ಲಿ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಈ ಪ್ರೈವೇಟ್ ಮೆಂಬರ್ ಅಂತ ಮೆಂಬರ್ ಬಿಲ್ ಅಂತ ಪಾಸ್ ಮಾಡ್ತಾರೆ. ಆ ಬಿಲ್ಲನ್ನು ನೋಡಿ ಯಾರು ಕೇಳಿದರೆ, ಈಸ್ ಪ್ರೆಸೆಂಟೆಡ್ ಬೈ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೂ ಈಸ್ ನಾಟ್ ಎಲೆಕ್ಟೆಡ್ ಬಟ್ ಓನ್ಲಿ ನಾಮಿನೇಟೆಡ್. ನೋಡಿ, ಓನ್ಲಿ ನಾಮಿನೇಟೆಡ್ ಅಂತ ಕೇಳೋರೆ. ಓಕೆ, ನಾಮಿನೇಟೆಡ್ ಮಾತ್ರ ಈ ಪ್ರೈವೇಟ್ ಮೆಂಬರ್ ಬಿಲ್ಲನ್ನು ಪಾಸ್ ಮಾಡಬೇಕಾ? ರೀಸೆಂಟ್ಲಿ ಎ ಪ್ರೈವೇಟ್ ಮೆಂಬರ್ ಬಿಲ್ ಹ್ಯಾಸ್ ಬೀನ್ ಪಾಸ್ಡ್ ಇನ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಅಂತ ಕೇಳಿದ್ದಾರೆ. ಓಕೆ, ಇದರಿಂದ ಇಲ್ಲಿ ಉತ್ತರ ಎರಡು ತಪ್ಪಾಗುತ್ತೆ. ಕಾರಣ, ಯಾರು ಬೇಕಾದರೂ ಪ್ರೈವೇಟ್ ಮೆಂಬರನ್ನು ಅದರ್ ದ್ಯಾನ್ ಮಿನಿಸ್ಟರ್, ಈ ಮಂತ್ರಿಗಳಿಗೆ ಮಂತ್ರಿಯನ್ನು ಬಿಟ್ಟು ಯಾರು ಮಂತ್ರಿಯೇತರ ಒಂದು ಸದಸ್ಯರು ಅದನ್ನು ಬಿಲ್ಲನ್ನು ಪಾಸ್ ಮಾಡ್ತಾರೆ, ಇಂಟ್ರೊಡಕ್ಷನ್ ಮಾಡ್ತಾರೆ, ಅದನ್ನು ನಾವು ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಕರಿತೀವಿ. ಆಲ್ರೆಡಿ ನೋಡಿ, ಫಸ್ಟ್ ಟೈಮ್ ಅಂತ ಕರೀತಾರೆ, ಫಸ್ಟ್ ಟೈಮ್ ಅಲ್ಲ. ಆಲ್ರೆಡಿ 14 ಪ್ರೈವೇಟ್ ಮೆಂಬರ್ ಬಿಲ್ಲನ್ನು ಆಲ್ರೆಡಿ ಪಾಸ್ ಮಾಡಲಾಗಿದೆ ಭಾರತ ಸ್ವತಂತ್ರ ಬಂದಕ್ಕಿಂತ. ಭಾರತ ಸ್ವತಂತ್ರ ಬಂದಾಗಿನಿಂದ 14 ಪ್ರೈವೇಟ್ ಮೆಂಬರ್ಗಳನ್ನು ಇವತ್ತಿನವರೆಗೂ ನಾವು ಖಾಸಗಿ ಮಸೂದೆಗಳನ್ನು ನಾವು ಪಾಸ್ ಮಾಡಲಾಗಿದೆ. ವಿತ್ ರೆಫರೆನ್ಸ್ ಟು ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಕಲ್ಚರ್ ಆಫ್ ರಿಗ್ವೇದಿಕ್ ಆರ್ಯನ್ಸ್ ಅಂಡ್ ಇಂಡಸ್ ವ್ಯಾಲಿ ಪೀಪಲ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಓಕೆ, ಓದ್ತಾ ಹೋಗ್ತೀನಿ. ಋಗ್ವೇದಕ್ಕೆ ಸಂಬಂಧಪಟ್ಟಂತೆ, ಋಗ್ವೇದ ಮತ್ತು ಆರ್ಯನ್ಸ್ಗೆ ಸಂಬಂಧಪಟ್ಟಂತೆ, ಮತ್ತು ಇಂಡಸ್ ಪೀಪಲ್ಗೆ, ಇಂಡಸ್ ಹಿಂದೂ ನಾಗರಿಕತೆ, ಸಿಂಧೂ ನಾಗರಿಕತೆ ಹೆಂಗೆ ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿ? ಓಕೆ, ಡಿಫ್ರೆನ್ಸನ್ನು ಕೇಳಿದರೆ ವ್ಯತ್ಯಾಸಗಳನ್ನು, ಒಂದು ಋಗ್ವೇದಿಕ್ ಆರ್ಯನ್ಸ್ ಮತ್ತು ಸಿಂಧೂ ನಾಗರಿಕತೆ ಪೀಪಲ್ಗಳಿಗೆ ಡಿಫ್ರೆನ್ಸನ್ನು, ವ್ಯತ್ಯಾಸವನ್ನು ಕೇಳಿದರೆ ನೋಡೋಣ. ಋಗ್ವೇದಿಕ್ ಆರ್ಯನ್ಸ್ ಯೂಸ್ಡ್ ದ ಕೋಟ್ ಆಫ್ ಮೇಲ್ ಅಂಡ್ ಹೆಲ್ಮೆಟ್ ಇನ್ ವಾರ್ಫೇರ್, ವೆರಿ ಆಸ್ ದ ಪೀಪಲ್ ಆಫ್ ಇಂಡಸ್ ವ್ಯಾಲಿ ಸಿವಿಲೇಷನ್ ಡಿಡ್ ನಾಟ್ ಲೀವ್ ಎನಿ ಎವಿಡೆನ್ಸ್ ಆಫ್ ಯೂಸಿಂಗ್ ದೇಮ್. ಓಕೆ, ಋಗ್ವೇದಿಕ್ ಆರ್ಯನ್ಸ್ ನ್ಯೂ ಗೋಲ್ಡ್, ಸಿಲ್ವರ್ ಅಂಡ್ ಕಾಪರ್, ವೆರಿ ಆಸ್ ಇಂಡಸ್ ವ್ಯಾಲಿ ಪೀಪಲ್ ನ್ಯೂ ಓನ್ಲಿ ಕಾಪರ್ ಅಂಡ್ ಐರನ್. ತಿಳ್ಕೊಂಬಿಡಿ, ಯಾವತ್ತು ಯು ಪಿ ಎಸ್ ಸಿ ಓನ್ಲಿ ಅಂತ ಕೊಟ್ಟಿದ್ರೆ ಆ ಸ್ಟೇಟ್ಮೆಂಟು 90% ನಾನು ಹೇಳ್ತೀನಿ, 99% ಹೇಳಿಲ್ಲ, 90% ಅದು ತಪ್ಪಾಗೇ ಇರುತ್ತೆ. 90% ಮತ್ತು ನನಗೆ 100% ಅನ್ಕೋಬಿಡಿ, 90% ನಾನು ಗೆಸ್ ಮಾಡಿರೋದು, ನಾನು ಕ್ವಶನ್ ಪೇಪರ್ ಅನಲೈಸ್ ಮಾಡೋದೆಲ್ಲ ನೋಡಿದಾಗ 90% ಅಥವಾ 80% ಅವರೇಜ್, 80% 80-90% ಆ ಕ್ವಶನ್ಸ್ ನೀವು ಇನ್ನೊಂದು ಸತಿ ಓದಬೇಕಾಗಿರುತ್ತೆ ಕ್ವಶನ್ಸನ್ನು. ಓಕೆ, 2 ಸತಿ ಓದಿ ಓನ್ಲಿ ಅಂತ ಇದ್ದಾಗ ಮಾತ್ರ. ಓಕೆ, ನೋಡಿ, ಋಗ್ವೇದಿಕ ಆರ್ಯನ್ಸು ಗೋಲ್ಡು ಸಿಲ್ವರ್ ಗೊತ್ತಿದ್ದಂತೆ, ಕಾಪರ್ ಗೊತ್ತಿದ್ದಂತೆ, ಇಂಡಸ್ ಪೀಪಲ್ಗೆ ಓನ್ಲಿ ಅವರಿಗೆ ಕಾಪರ್ ಮತ್ತು ಐರನ್. ನೋಡಿ, ಇಂಡಸ್ ಸಿಂಧೂ ನಾಗರಿಕತೆ ಅವರಿಗೆ ಐರನ್ ಗೊತ್ತಿರಲಿಲ್ಲ, ಕಬ್ಬಿಣ ಗೊತ್ತಿರಲಿಲ್ಲ ಅಂತ ತಿಳಿಬಿಟ್ರೆ ಈ ಕ್ವಶನ್ ನಾವು ತೆಗೆದಾಕ್ಬಿಡ್ಬೋದು, ಆಟೋಮೆಟಿಕ್ ತೆಗೆದಾಕ್ಬಿಡ್ಬೋದು. ಥರ್ಡ್ ಕ್ವಶನ್ನು ಋಗ್ವೇದಿಕ್ ಆರ್ಯನ್ಸ್, ನೋಡಿ, ಸೆಕೆಂಡ್ ತೆಗೆದಾಕ್ಬಿಟ್ರೆ, ನೋಡಿ, ಫೋರ್ತ್ ಆಪ್ಷನ್ನು ಹೋಯಿತು, ಸೆಕೆಂಡ್ ಆಪ್ಷನ್ ಹೋಯಿತು, ಉಳಿದಿದೆ ಒಂದೇ ಎ ಆಪ್ಷನ್ನು ಸಿ ಆಪ್ಷನ್ನು. ಮೂರನೇದು ನೋಡ್ಕೊಂಬಿಟ್ರೆ ಅದು ಪಕ್ಕ ನಿಮಗೆ ಯಾವುದು ಅಂತ ನಿಮಗೆ ತಿಳಿಬಿಡುತ್ತೆ. ಮೂರನೇ ನೋಡೋಣ, ಋಗ್ವೇದಿಕ್ ಆರ್ಯನ್ಸ್ ಆ್ಯಡ್ ಡೊಮೆಸ್ಟಿಕ್ ಇಟ್ ದಿ ಆರ್ಸ್, ವೆರಿ ಆಸ್ ದೇರ್ ಇಸ್ ನೋ ಎವಿಡೆನ್ಸ್ ಆಫ್ ಇಂಡಸ್ ವ್ಯಾಲಿ ಪೀಪಲ್ ಹ್ಯಾವ್ ಬೀನ್ ಅವೇರ್ ಆಫ್ ದಿಸ್ ಅನಿಮಲ್. ಹೌದು, ಯಾಕೆಂದರೆ ಋಗ್ವೇದಿಕ ಆರ್ಯನ್ಸು ಅವರು ಯುದ್ಧ ಮಾಡೋಕ್ಕೆಲ್ಲ ಯೂಸ್ ಮಾಡಿದ್ದು ಹಾರ್ಸ್ಗಳನ್ನು. ಬಟ್ಟು ಈ ನೋಡಿ, ಈ ಋಗ್ವೇದಿಕ ಆರ್ಯನ್ಸು ಹಾರ್ಸ್ಗಳನ್ನು ಅಂತಂದರೆ ಕುದುರೆಗಳನ್ನು ಉಳುಮೆ ಮಾಡೋಕ್ಕೆ ಯೂಸ್ ಮಾಡ್ತಿದ್ರಂತೆ. ಓಕೆ, ಉಳುಮೆ ಮಾಡೋಕ್ಕೆ ಕುದುರೆಗಳನ್ನು ಯೂಸ್ ಮಾಡ್ತಾ ಇದ್ರಂತೆ, ಇದನ್ನು NCERTಲೇ ಕೊಟ್ಟಿದ್ದಾರೆ. ಮತ್ತು ಈ ಇಂಡಸ್ ವ್ಯಾಲಿ ಪೀಪಲ್, ಸಿಂಧೂ ನಾಗರಿಕತೆಯವರು
ಅವರಿಗೆ ಈ ಒಂದು ಕುದುರೆಯ ಒಂದು ವಿಚಾರವಾಗಿ ಅವ್ರಿಗೆ ಗೊತ್ತಿರಲಿಲ್ಲ. ಕುದುರೆ ಅಷ್ಟು ಅವರಿಗೆ ಸ್ವಲ್ಪ ಇಂಟ್ಯೂಷನ್, ಅದು ಕುದುರೆ ಅಂತ ಗೊತ್ತಿತ್ತು, ಬಟ್ ಅದರ ವಿಚಾರವಾಗಿ ಅವರಿಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಕುದುರೆ ಇದ್ದಿದ್ದು ಮಧ್ಯ ಏಷ್ಯಾದಲ್ಲಿ, ನಮ್ಮ ಭಾರತದಲ್ಲಿ ಕುದುರೆ ಇರಲಿಲ್ಲ ಅವಾಗ. ಓಕೆ, ಅದರಿಂದ ಇಲ್ಲಿ ಆಪ್ಷನ್ ಸಿ ಉತ್ತರ ಆಗುತ್ತೆ. ಓಕೆ, ಇಲ್ಲಿ ಮುಂದಿನ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ, ರೆಕಗ್ನಿಷನ್ ಆಫ್ ಪ್ರಿಯರ್ ಲರ್ನಿಂಗ್ ಸ್ಕೀಮ್ ಈ ಸಮ್ಟೈಮ್ಸ್ ಮೆನ್ಷನ್ಡ್ ಇನ್ ದ ನ್ಯೂಸ್ ವಿಚ್ ವಿತ್ ರೆಫರ್ಸ್ ಟು. ಓಕೆ, ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ, ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಇದಕ್ಕೆ ಉತ್ತರ ಹೇಳ್ಬಿಡ್ತೀನಿ. ರೆಕಗ್ನಿಷನ್ ಆಫ್ ಪ್ರಿಯರ್ ಲರ್ನಿಂಗ್ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಇದಕ್ಕೆ ಉತ್ತರ, ಸರ್ಟಿಫೈಯಿಂಗ್ ದ ಸ್ಕಿಲ್ಸ್ ಅಕ್ವೇರ್ಡ್ ಬೈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಥ್ರೂ ಟ್ರೆಡಿಷನಲ್ ಚಾನಲ್ಸ್. ಓಕೆ, ಆಪ್ಷನ್ ಎ ಆಗಿರ್ತದೆ. ಈಗ ನಾಲ್ಕನೇ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಫ್ರಮ್ ದಿ ಎಕಲಾಜಿಕಲ್ ಪಾಯಿಂಟ್ ಆಫ್ ವ್ಯೂ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಅಸ್ಯೂಮ್ಸ್ ಇಂಪಾರ್ಟೆನ್ಸ್ ಇನ್ ಬೀಯಿಂಗ್ ಎ ಗುಡ್ ಲಿಂಕ್ ಬಿಟ್ವೀನ್ ಈಸ್ಟರ್ನ್ ಗಾಡ್ಸ್ ಅಂಡ್ ವೆಸ್ಟರ್ನ್ ಗಾಡ್ಸ್. ಓಕೆ, ಯಾವ ಒಂದು ನೋಡಿ, ಎಕಲಾಜಿಕಲ್ ಪಾಯಿಂಟ್ ಆಫ್ ವ್ಯೂಲ್ಲಿ ನೋಡಿದಾಗ ಯಾವುದು ಈ ಪಶ್ಚಿಮ ಘಟ್ಟ ಮತ್ತು ಪೂರ್ವಘಟ್ಟಗಳಿಗೆ ಸಂಬಂಧಪಟ್ಟಿದೆ, ಅಂತ ಲಿಂಕ್ ಆಗುತ್ತೆ ಅಂತೇಳಿ ಕೇಳಿದ್ದಾರೆ. ಲಿಂಕ್ ಎಕ್ಸಾಕ್ಟ್ ಲಿಂಕ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡೋದಾದರೆ ನಾವು ನೋಡಿ, ಸತ್ಯಮಲ ಫಾರೆಸ್ಟ್, ಟೈಗರ್ ಫಾರೆಸ್ಟ್, ನಲ್ಲಮಲ ಫಾರೆಸ್ಟ್, ನಾಗರವಳ್ಳಿ ನ್ಯಾಷನಲ್ ಫಾರೆಸ್ಟ್ ನ್ಯಾಷನಲ್ ಪಾರ್ಕ್, ಶೇಷಾಚಲಂ ಬಯೋಸ್ಫಿಯರ್ ರಿಸರ್ವ್. ಉತ್ತರ, ಸತ್ಯಮಂಗಳಂ ಟೈಗರ್ ರಿಸರ್ವ್. ಇದು ಎಲ್ಲಿದೆ? ಇದು ಸತ್ಯಮಂಗಳ ಹುಲಿ ಸಂರಕ್ಷಣಾ ಪ್ರದೇಶ ಅಂತ ಕರಿತೀವಿ. ಎಲ್ಲಿದೆ ಅಂತಂದರೆ, ಇದು ನೀಲಗಿರಿ ನಾವೇನು ಕರಿತೀವಿ, ಪೂರ್ವಘಟ್ಟಗಳು, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವಘಟ್ಟಗಳು ಬಂದು ಎಲ್ಲಿ ಸಂಧಿಸುತ್ತವೆ, ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸುತ್ತವೆ. ಅಲ್ಲಿ ಆ ನೀಲಗಿರಿ ಬೆಟ್ಟಗಳಲ್ಲಿ ಒಳಗಿರ್ತಕ್ಕಂಥದ್ದು, ನೀಲಗಿರಿ ಬೆಟ್ಟದ ಒಳಗಿರ್ತಕ್ಕಂಥದ್ದು ಇದು ಸತ್ಯಮಂಗಳ ಹುಲಿ ಸಂರಕ್ಷಣಾ ಪ್ರದೇಶ. ಇದು ನ್ಯೂಸಲ್ಲಿ ಇತ್ತು, ಅದಕ್ಕೆ ಕ್ವಶನ್ ಕೇಳಿದ್ದಾರೆ. ಓಕೆ, ಈಗ ಮುಂದಿನ ಪ್ರಶ್ನೆ ಕೇಳೋಣ. ಈ ರೀತಿಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಅನ್ನೋದು ಕೇಳ್ತಾರೆ. ಒನ್ ಆಫ್ ದಿ ಇಂಪ್ಲಿಕೇಶನ್ಸ್ ಆಫ್ ಈಕ್ವಾಲಿಟಿ ಇನ್ ಸೊಸೈಟಿ ಈಸ್ ದಿ ಅಬ್ಸೆನ್ಸ್ ಆಫ್. ಓಕೆ, ಈಕ್ವಾಲಿಟಿ ಸಮಾನತೆ ಅನ್ನೋದು ಸೊಸೈಟಿಯಲ್ಲಿ, ಸಮಾಜದಲ್ಲಿ ಯಾವುದನ್ನು ಅಬ್ಸೆನ್ಸ್ ಇರಬೇಕು ಅಂತ ಕೇಳಿದರೆ, ಯಾವುದು ಇರಬಾರ್ದು ಸೊಸೈ ಸಮಾನತೆ ಅಂತಂದರೆ, ಅಂದರೆ ಯಾಕೆ ಯಾವ್ರಿಗೆ ಇರಬಾರ್ದಂದರೆ, ಪ್ರಿವಿಲೇಜ್ಗಳು ವಿಶೇಷ ಸೌಲಭ್ಯಗಳು ಇಲ್ದಂಗಿದ್ರೆ ನಾವು ಅದನ್ನು ಸೊಸೈಟಿ, ನಾವು ಈ ಈಕ್ವಾಲಿಟಿ ಆಫ್ ಈಕ್ವಾಲಿಟಿ ಸಮಾನತೆಯಿಂದ ಇದೆ ನಮ್ಮ ಸಮಾಜ ಅಂತ ಕರಿತೀವಿ. ವಿಶೇಷ ಸೌಲಭ್ಯಗಳು ಇರಬಾರ್ದು. ಓಕೆ, ಅವರಿಗೆ ಸಪ್ರೇಟ್ಗೆ ಈ ಈಕ್ವಾಲಿಟಿ ಸೊಸೈಟಿ ಈಸ್ ದಿ ಅಬ್ಸೆನ್ಸ್ ಆಫ್ ಪ್ರಿವಿಲೇಜ್. ಓಕೆ, ಅಬ್ಸೆನ್ಸ್ ಆಫ್ ಪ್ರಿವಿಲೇಜ್, ವಿಶೇಷ ಸೌಲಭ್ಯಗಳು ಇರಬಾರ್ದು, ಅದನ್ನು ನಾವು ಸೊಸೈಟಿಯಲ್ಲಿ ಈಕ್ವಾಲಿಟಿ ಸಮಾನತೆ ಇದೆ ಅಂತ ಕರಿತೀವಿ. ಆರನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಟ್ರೇಡ್ ರಿಲೇಟೆಡ್ ಅನಾಲಿಸಿಸ್ ಆಫ್ ಫನಾ ಅಂಡ್ ಫ್ಲೋರಾ ಇನ್ ಕಾಮರ್ಸ್, ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ. ಓಕೆ, ಕ್ವಶನ್ನ ಕೇಳಿದರೆ, ಟ್ರಾಫಿಕ್, ಫಸ್ಟು ಟ್ರಾಫಿಕ್ ಈಸ್ ಎ ಬ್ಯೂರೋ ಅಂಡರ್ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ UNEP. ದ ಮಿಷನ್ ಆಫ್ ಟ್ರಾಫಿಕ್ ಈಸ್ ಟು ಎನ್ಶೂರ್ ದಟ್ ಟ್ರೇಡ್ ಇನ್ ವೈಲ್ಡ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಈಸ್ ನಾಟ್ ಎ ಥ್ರೆಟ್ ಟು ದಿ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಕೇಳಿದ್ದಾರೆ. ಓಕೆ, ನೋಡ್ಕೊಳ್ಳಿ, ಟ್ರಾಫಿಕ್ ಅನ್ನೋದು ಈ ಒಂದು UNEP ಕೆಳಗಡೆ ಇದೆಯಾ ಅಂತೇಳಿ, UNEP ಕೆಳಗಡೆ ಇದೆಯಾ ಅನ್ನೋದನ್ನು ನೀವು ನೋಡಿದ್ರೆ, ಇದು UNEP ಕೆಳಗಡೆ ಇಲ್ಲ. ಟ್ರಾಫಿಕ್ ಅನ್ನೋತಕ್ಕಂಥ ಒಂದು ಸಂಸ್ಥೆ, ಇದರ ಒಂದು ಯಾವುದು ಇದೊಂದು ಪ್ರೋಗ್ರಾಮ್, ಟ್ರಾಫಿಕ್ ಅನ್ನೋ ಒಂದು ಪ್ರೋಗ್ರಾಮ್, ಒಂದು ಯೋಜನೆ ಇದು. ಇದನ್ನು ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ, ಈ WWF ಅಂತ ಕರಿತೀವಿ, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್, ಮತ್ತು IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ನೇಚರ್, ಈ ಎರಡು ಸಂಸ್ಥೆಗಳು ಈ ಟ್ರಾಫಿಕ್ ಅನ್ನೋ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾವೆ. ಅಂದರೆ UNEP ಅಲ್ಲ ಅಂತೇಳಿ ಫಸ್ಟ್ನೇ ತೆಗೆದಾಗ್ಬಿಟ್ರೆ, ದ ಮಿಷನ್ ಆಫ್ ಟ್ರಾಫಿಕ್ ಇಸ್ ಟು ಎನ್ಶೂರ್ ದಟ್ ಟ್ರೇಡ್ ಇನ್ ವೈಲ್ಡ್ ಪ್ಲಾಂಟ್ಸ್, ನೋಡಿ ವೈಲ್ಡ್ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ಗೆ ಸಂಬಂಧಪಟ್ಟಂತೆ. ಓಕೆ, ಈ ಸಂಬಂಧಪಟ್ಟಂತೆ ಇದು ಆಗಿರೋದು ಆಪ್ಷನ್ ಬಿ ಅಂತೇಳಿ. ಈಗ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ಗಳನ್ನು ಸಂಬಂಧಪಟ್ಟಂತೆ ಯಾವ ರೀತಿ ನಾವು ಇದನ್ನು ಟ್ರೇಡ್ ಮಾಡಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಈ ಕ್ವಶನ್ಸ್ ಇರ್ತದೆ, ಟ್ರಾಫಿಕ್ ಅನ್ನೋದು ಸಂಬಂಧಪಟ್ಟಿದ್ದು. ಓಕೆ, ಈಗ ಏಳನೇ ಪ್ರಶ್ನೆಯನ್ನು ನೋಡೋದಾದರೆ, ವಿಚ್ ಪ್ರಿನ್ಸಿಪಲ್ ಅಮಾಂಗ್ ದಿ ಫಾಲೋಯಿಂಗ್ ವಾಸ್ ಆ್ಯಡೆಡ್ ಟು ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ವಿಚ್ ಯಾವುದಕ್ಕೆ ಕೆಳಗೆ ಸಂಬಂಧಪಟ್ಟಂತೆ ರಾಜ್ಯ ನೀತಿ ನಿಜಗತ ತತ್ವಗಳ ಸಂಬಂಧಪಟ್ಟಂತೆ 42ನೇ ತಿದ್ದುಪಡಿಗೆ ಅಂತ ಹೇಳಿದೆ ನೋಡಿ, 42nd ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್, 42nd ತಿದ್ದುಪಡಿಯಲ್ಲಿ ರಾಜ್ಯ ನೀತಿ ನಿಜಗತ ತತ್ವಗಳನ್ನು ಸಂಬಂಧಪಟ್ಟಂತೆ ಯಾವುದನ್ನು ಆ್ಯಡ್ ಮಾಡಲಾಗಿದೆ ಅಂತ ಹೇಳಿದರೆ. ಓಕೆ, ನೋಡೋಣ ಯಾವುದನ್ನು ಆ್ಯಡ್ ಮಾಡಲಾಗಿದೆ 42nd ತಿದ್ದುಪಡಿಯಲ್ಲಿ. ನಾವು ಇದು ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್ ಇನ್ ದಿ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರೀಸ್ ನಾವು ಆ್ಯಡ್ ಮಾಡಿದ್ದು, 42nd 42nd ತಿದ್ದುಪಡಿಯಲ್ಲಿ ನಾವು ರಾಜನೀತಿ ನಿರ್ದೇಶತ್ವಗಳಿಗೆ ಆ್ಯಡ್ ಮಾಡಿದ್ವಿ. ಕೈಗಾರಿಕೆಗಳ ನಿರ್ವಹಣೆಗೆ ಕಾರ್ಮಿಕರ ಭಾಗವಹಿಸಕ್ಕೆ ಅಂತಕ್ಕಂಥ ಒಂದು ಆಟಗಳನ್ನು ಆ್ಯಡ್ ಮಾಡಿದ್ವಿ, ವಿಧಿಯನ್ನು ಆ್ಯಡ್ ಮಾಡಿದ್ವಿ. ವಿಧಿ ಯಾವುದಂದರೆ ಆ ಒಂದು ವಿಧಿ 43A. ಓಕೆ, ಇಲ್ಲಿ ಆದ್ದರಿಂದ ಈ ರೀತಿ ಆನ್ಸರ್ ಮಾಡಬೇಕಿದೆ ನೀವು.
ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳಿದರೆ ನೋಡೋಣ. ರೈಟ್ಸ್ ಆಫ್ ಕ್ಲೈಮ್ಸ್ ಆಫ್ ಸ್ಟೇಟ್ ಎಗೇನೆಸ್ಟ್ ದ ಸಿಟಿಸನ್ಸ್ ರೈಟ್ಸ್ ಆರ್ ಪ್ರಿವಿಲೇಜಸ್ ವಿಚ್ ಆರ್ ಇನ್ಕಾರ್ಪೊರೇಟೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಎ ಸ್ಟೇಟ್. ರೈಟ್ಸ್ ಆರ್ ಕ್ಲೈಮ್ಸ್ ಆಫ್ ಸಿಟಿಸನ್ ಅಗೇನ್ಸ್ಟ್ ದ ಸ್ಟೇಟ್. ರೈಟ್ಸ್ ಆರ್ ಪ್ರಿವಿಲೇಜ್ ಆಫ್ ಎ ಫ್ಯೂ ಸಿಟಿಸನ್ಸ್ ಅಗೇನ್ಸ್ಟ್ ದ ಮೆನಿ. ನೋಡಿ, ಈ ಮೂಲಭೂತ ಹಕ್ಕುಗಳು ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ? ಮೂಲಭೂತ ಹಕ್ಕುಗಳು ಅನ್ನೋದು ಈ ಒಂದು ನಮ್ಮ ರಾಜ್ಯದ ಸ್ಟೇಟ್ನ ವಿರುದ್ಧವಾಗಿ ನಾವು ಕ್ಲೈಮ್ ಮಾಡ್ತಕ್ಕಂಥದ್ದು. ಓಕೆ, ಆದ್ದರಿಂದ ರೈಟ್ಸ್ ಆರ್ ಕ್ಲೈಮ್ಸ್ ಆಫ್ ಸಿಟಿಸನ್ಸ್ ಅಗೇನ್ಸ್ಟ್ ದಿ ಸ್ಟೇಟ್. ಅದರಿಂದ ಉತ್ತರ ಸಿ ಆಗ್ತದೆ. ಈಗ 9th ಪ್ರಶ್ನೆ ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಗಿವ್ಸ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ರ್ಯಾಂಕಿಂಗ್ ಟು ದಿ ಕಂಟ್ರೀಸ್ ಆಫ್ ದಿ ವರ್ಲ್ಡ್? ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂದರೆ ಏನು? ವಿಶ್ವ ಲಿಂಗ ಸಮಾನತೆ ಸೂಚ್ಯಂಕ ಸಂಬಂಧಪಟ್ಟಂತೆ ಯಾರು ಇದನ್ನು ಬಿಡುಗಡೆ ಮಾಡಲಾಗ್ತದೆ? ವಿಶ್ವ ಲಿಂಗ ಸಮಾನತೆ ಸೂಚ್ಯಂಕವನ್ನು ಯಾರು ಬಿಡುಗಡೆ ಮಾಡಲಾಗ್ತದೆ ಅಂದರೆ, ಎಲ್ಲರಿಗೂ ಗೊತ್ತೇ ಇದೆ, ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕ ವೇದಿಕೆ ಇದನ್ನು ಬಿಡುಗಡೆ ಮಾಡ್ತದೆ. ಇಷ್ಟು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ಸ್ಮಾರ್ಟ್ ಇಂಡಿಯಾ ಯಾಕಥಾನ್ 2017? ಪ್ರಚಲಿತ ವಿದ್ಯಮಾನದ ಪ್ರಶ್ನೆ ಬಂದ ಸಂಬಂಧಪಟ್ಟಿದ್ದನ್ನು ಡಿಸ್ಕಸ್ ಮಾಡೋದಿಲ್ಲ, ನಿಮಗೆ ಇಂಪಾರ್ಟೆಂಟ್ ಇರೋದಿಲ್ಲ, ಇದು ಮುಂದೆ ಕೇಳೋದಿಲ್ಲ ಕ್ವಶನ್ಸ್ಗಳನ್ನು. ಆದ್ದರಿಂದ ಉತ್ತರ ಹೇಳ್ಬಿಡ್ತೀನಿ ನಿಮಗೆ. ಉತ್ತರ ಇದಕ್ಕೆ ಬಿ, ಎರಡು ಮಾತ್ರ. ಇಟ್ ಇಸ್ ಅನ್ ಇನಿಷಿಯೇಟಿವ್ ಟು ಐಡೆಂಟಿಫೈ ನ್ಯೂ ಡಿಜಿಟಲ್ ಟೆಕ್ನಾಲಜಿ ಇನ್ನೋವೇಷನ್ ಫಾರ್ ಸಾಲ್ವಿಂಗ್ ದಿ ಮೆನಿ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಅವರ್ ಕಂಟ್ರಿ. ಈಗ 11th ಪ್ರಾಬ್ಲಮ್ ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದಿ ಮಾನಿಟರಿ ಪಾಲಿಸಿ ಕಮಿಟಿ. ಮಾನಿಟರಿ ಪಾಲಿಸಿ ಕಮಿಟಿ ಅಂದರೆ ಹಣಕಾಸು ನೀತಿ ಸಮಿತಿಗೆ ಸಂಬಂಧಪಟ್ಟಂತೆ ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳಿದರೆ ನೋಡಿ, 11th ಪ್ರಶ್ನೆಗೆ ನೋಡೋದಾದರೆ ಡಿಸ್ಕಸ್ ಮಾಡೋಣ. ಏನಿದೆ ಮಾನಿಟರಿ ಪಾಲಿಸಿ ಕಮಿಟಿ? ನಿಮ್ಗೆ ಗೊತ್ತಿದೆ ಹಣಕಾಸು ನೀತಿ ಸಮಿತಿ, ಅದು ಒಂದು ಓಕೆ ಫಸ್ಟ್ ಓದ್ಬಿಡೋಣ, ಆಪ್ಷನ್ ಓದ್ಬಿಡೋಣ. ಇಟ್ ಡಿಸೈಡ್ಸ್ ದಿ RBI ಬೆಂಚ್ ಮಾರ್ಕ್ಸ್ ಇಂಟ್ರೆಸ್ಟ್ ರೇಟ್ಸ್. ಇಟ್ ಈಸ್ ಎ 12-ಮೆಂಬರ್ ಬಾಡಿ. ನೋಡಿ, 12-ಮೆಂಬರ್ ಬಾಡಿ ಇನ್ಕ್ಲೂಡಿಂಗ್ ದಿ ಗವರ್ನರ್ ಆಫ್ RBI ಈಸ್ ರೆಕಾಗ್ನೈಸ್ಡ್ ರಿಕಾನ್ಸ್ಟಿಟ್ಯೂಟೆಡ್ ಎವರಿ ಇಯರ್. ರೀಕಾನ್ಸ್ಟಿಟ್ಯೂಟೆಡ್ ಪ್ರತಿ ವರ್ಷನೂ ಕೂಡ ಇದನ್ನು ನಾವು ಇದು ಮಾಡ್ತಾರೆ, ರೀಕಾನ್ಸ್ಟಿಟ್ಯೂಟ್ ಮಾಡುತ್ತದೆ ಅಂತೇಳಿ. ಇಟ್ ಫಂಕ್ಷನ್ಸ್ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್. ವೆರಿ ವೆರಿ ಇಂಪಾರ್ಟೆಂಟ್, ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಇಲ್ಲಿ ಬರೋದೇ ಇಲ್ಲ. ಆದ್ದರಿಂದ ಇಲ್ಲಿ 3 ತೆಗೆದುಬಿಡ್ಬೋದು ಈಸಿಯಾಗಿ. ನೀವು ಸೆಕೆಂಡ್ 4th ಆಪ್ಷನ್ನು ಸಿ ಆಪ್ಷನ್ ತೆಗೆದುಬಿಡ್ಬೋದು. ಇನ್ನು 2 ಆಪ್ಷನಲ್ಲಿ ನೀವು ಆನ್ಸರ್ನ ಹುಡುಕಬೇಕಾಗ್ತದೆ. ನೋಡಿ, 12-ಮೆಂಬರ್ಸ್ ಬಾಡಿ ಅಂತಾರೆ, ಇದು 12-ಮೆಂಬರ್ಸ್ ಬಾಡಿ ಅಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ಇದು 6-ಮೆಂಬರ್ಸ್ ಬಾಡಿ, 6 ಇರ್ತಾರೆ ಇಲ್ಲಿ ಈ ಒಂದು ಕಮಿಟಿಯಲ್ಲಿ. 6, 3 ಗೌರ್ಮೆಂಟಿಂದ ಸರ್ಕಾರದ ಕಡೆಯಿಂದ, ಇನ್ನು ಸರ್ಕಾರ ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡುತ್ತೆ, ಇನ್ನು 3 ಗವರ್ನರ್ಗಳು RBIಯಿಂದ ಎಲೆಕ್ಟ್ ಆಗಿರ್ತಾರೆ. ಗವರ್ನರ್ ಇನ್ಕ್ಲೂಡ್ RBI ಗವರ್ನರ್, ಇನ್ನೂ 2 RBIಯಿಂದನೇ ಬಂದಿರ್ತಾರೆ. ಓಕೆ, ಅದರಿಂದ 6 ಬಾಡಿ. ಸರಿ, ಚೇರ್ಮನ್ ಯಾರು? ಫಿನಾನ್ಸ್ ಮಿನಿಸ್ಟರ್ ಅಂತ ಕೇಳಿದ್ರಲ್ಲಿ ಚೇರ್ಮನ್ ಯಾರು? RBIನ ಗವರ್ನರ್ ಚೇರ್ಮನ್, ಯೂನಿಯನ್ ಫಿನಾನ್ಸ್ ಅಲ್ಲ. ಅದರಿಂದ ಉತ್ತರ ಆಪ್ಷನ್ ಎ ಆಗ್ತದೆ, ಆಪ್ಷನ್ ಎ. ಇಟ್ ಡಿಸೈಡ್ಸ್ ದಿ RBI ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ಸ್. ಹೌದು, ಇದು ರೆಪೋ ರೇಟ್ ಅಂತ ಏನು ಕರಿತೀವಿ, ಇದು ಡಿಸೈಡ್ಸ್ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, CRR ಮತ್ತು SLR ಇದು ಡಿಸೈಡ್ ಮಾಡ್ತದೆ. ಅದರಿಂದ ಉತ್ತರ ಎ ಸರಿ ಆಗ್ತದೆ. ಈಗ 12 ಪ್ರಶ್ನೆಗೆ ಸಂಬಂಧಪಟ್ಟಂತೆ ನೋಡೋಣ. ವಿತ್ ರೆಫರೆನ್ಸ್ ಟು ಮಣಿಪುರಿ ಸಂಗೀತನ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಓಕೆ, ಮಣಿಪುರಿ ಸಂಕೀರ್ತನ ಸಂಬಂಧಪಟ್ಟಂತೆ ಕೆಳಗೆ ನಿನ್ನ ಗಮನಿಸ್ಬಿಟ್ಟು ಯಾವ್ದು ಕರೆಕ್ಟ್ ಅಂತ ಹೇಳ್ಬೇಕಾಗ್ತದೆ. ಇಟ್ ಇಸ್ ಎ ಸಾಂಗ್ ಅಂಡ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಸೆಕೆಂಡ್, ಅದು ಸಿಂಬಲ್ಸ್ ಆರ್ ದಿ ಓನ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಓನ್ಲಿ ಅಂತಿದ ತಕ್ಷಣ ನೀವು ಅರ್ಥ ಮಾಡ್ಕೊಳ್ಬೇಕು, ಮೋಸ್ಟ್ ಓನ್ಲಿ ನಿಮ್ಗೆ ಹೇಳಿದ್ದೀನಿ, ಓನ್ಲಿ ಇದ್ದ ತಕ್ಷಣ ಮೋಸ್ಟ್ 90% ತಪ್ಪಿರ್ತದೆ. ಇನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಇನ್ ದಿ ಪರ್ಫಾರ್ಮೆನ್ಸ್. ಇಟ್ ಈಸ್ ಪರ್ಫಾರ್ಮ್ಡ್ ದ ಟು ನರೇಟ್ ದಿ ಲೈಫ್ ಅಂಡ್ ಡೀಡ್ಸ್ ಆಫ್ ಲಾರ್ಡ್ ಕೃಷ್ಣ. ಓಕೆ, 2 ತೆಗೆದುಬಿಡಿ ಫಸ್ಟು. ಓನ್ಲಿ ನಿಮಗೆ ಸ್ವಲ್ಪ ಅನುಮಾನ ಬಂದುಬಿಟ್ರೆ ಏನು ಮಾಡಿ, 2 ತೆಗೆದುಬಿಟ್ರೆ ನೋಡಿ, 2 ಇಲ್ಲಿ ಹುಡ್ಕೊಂಡಿರೋದು ಬಿ ಮತ್ತು ಡಿ, ಬೇರೆ ಡಿ ನೋಡ್ಬೇಕು. ಈಗ 3 ಆಪ್ಷನ್, ಇಟ್ ಈಸ್ ಪರ್ಫಾರ್ಮ್ಡ್ ಟು ನರೇಟ್ ದಿ ಲೈಫ್ ಆಫ್ ಡೀಡ್ಸ್ ಆಫ್ ಲಾರ್ಡ್ ಕೃಷ್ಣ. ಓಕೆ, ಆದ್ದರಿಂದ ಇಲ್ಲಿ ಉತ್ತರ ನೋಡಿ ಕರೆಕ್ಟು. ಗೆಸ್ ನೋಡಿ, 50% ನೀವು ಲಕ್ ಇದ್ದರೆ ಇಲ್ಲಿ ಬಂದ್ಬಿಡುತ್ತೆ ಆನ್ಸರ್. ನಿಮಗೆ ಲಕ್ಕು ಬೇಕಾಗುತ್ತೆ ಸ್ವಲ್ಪ, ಕೆಲಸತಿ ನಾವೆಲ್ಲದನ್ನು ಓದಿ ತಿಳ್ಕೊಳೋಕ್ಕಾಗಲ್ಲ, ಕೆಲಸತಿ ಲಕ್ಕು ಕೂಡ ವರ್ಕೌಟ್ ಆಗುತ್ತೆ. 80% ಎಫರ್ಟು, ಒಂದು ಸ್ವಲ್ಪ 20% ಅಥವಾ 10% ಲಕ್ಕು ಕೂಡ ಬೇಕಾಗ್ತದೆ. 2 ನೀವು ತೆಗೆದಾಗ ಇನ್ನೆರಡನ್ನು ನೀವು ಹಾಕಬೇಕಾದ್ರೆ ಏನು ನಿಮ್ಮ ವರ್ಕೌಟ್ ಆಗುತ್ತೆ ವಿತಿನ್ ಸೆಕೆಂಡಲ್ಲಿ, ವಿತಿನ್ ಫ್ರಾಕ್ಷನ್ ಸೆಕೆಂಡಲ್ಲಿ ನೀವೇನು ಇದು ಮಾಡಿದ್ರೆ ಅದನ್ನು ಲಕ್ ಅಂತ ಕರಿತೀವಿ. ಲಕ್ ಅಂದರೆ ಜಸ್ಟ್ ಹೋಗ್ಬಿಟ್ಟು ಏನು ಓದ್ದಂಗೆ ಜಸ್ಟ್ ABCD ಅಂತ ಹಾಕ್ಬಿಟ್ಟು ಬರೋದಲ್ಲ ಲಕ್ಕು. ಈ ರೀತಿಯಾಗಿ ಲಕ್ಕು ಅನ್ನೋದು, ಲಕ್ ಅಂದರೆ ಇದನ್ನೇ, ಎರಡು ತೆಗೆದಾಕ್ಬೇಕಾಗ ಇನ್ನೆರಡು ಉಳಿತಾವಲ್ಲ ಅದರಲ್ಲಿ ನಾವು ಯಾವ್ದನ್ನು ಆರಿಸ್ತೀವಿ ಅದು ಲಕ್ ಅಂದರೆ. ಓಕೆ, ಅದರಿಂದ ಉತ್ತರ ಬಿ ಆಗುತ್ತೆ.
ಓಕೆ, ಇಲ್ಲಿ ನಾವು ಹೇಳಿದ್ವಿ ನೋಡಿ, ಓನ್ಲಿ ಅಂತಂದರೆ ಓನ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಇದೆ ಪರ್ಫಾರ್ಮ್ ಸಿಂಬಲ್ಸ್. ಇಲ್ಲಿ ಸಿಂಬಲ್ಸ್ನ ಅಷ್ಟೇ ಯೂಸ್ ಮಾಡಲ್ಲ, ಇದು ಸಿಂಬಲ್ಸ್ನ ಡ್ರಮ್ಸ್ಗಳನ್ನು ಯೂಸ್ ಮಾಡ್ತಾರೆ, ಮತ್ತು ಡ್ರಮ್ಸ್ಗಳನ್ನು ಆ್ಯಕ್ಚುಲಿ ಪಂಜ ಅಂತ ಕರೀತಾರೆ ಆ್ಯಕ್ಚುಲಿ ಅದನ್ನು, ಆ ಪಂಜನ್ನು ಕೂಡ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ ಅವರು, ಮಣಿಪುರಿ ಸಂಕೀರ್ತನದವರು. ಓಕೆ, ಈಗ 13ನೇ ಪ್ರಶ್ನೆ ನೋಡೋಣ. ಹೂ ಅಮಾಂಗ್ ದಿ ಫಾಲೋಯಿಂಗ್ ವಾಸ್ ಅಸೋಸಿಯೇಟ್ ವಿತ್ ದಿ ಇಂಟ್ರೊಡಕ್ಷನ್ ಆಫ್ ರೈತವಾರಿ ಸೆಟ್ಲ್ಮೆಂಟ್, ರೈತವಾರಿ ಪದ್ಧತಿಯನ್ನು ಬ್ರಿಟಿಷ್ ಇಂಡಿಯಾದಲ್ಲಿ, ಬ್ರಿಟಿಷ್ ರೂಲಲ್ಲಿ ರೈತವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದಿದ್ದು ಅಂತ ಕೇಳಿದರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಲಾರ್ಡ್ ಕಾರ್ನ್ವಾಲಿಸ್, ಅಲೆಕ್ಸಾಂಡರ್ ರೀಡ್, ಥಾಮಸ್ ಮನ್ರೋ. ನೋಡಿ, ಅಬ್ಸರ್ವ್ ಮಾಡಿ, ಯಾರು ತಂದಿದ್ದು ಅಂತಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಲಾರ್ಡ್ ಕಾರ್ನ್ವಾಲಿಸ್ ನಿಮಗೆ ಗೊತ್ತುಬಿಡುತ್ತೆ, ತೆಗ್ದಾಕ್ಬಿಡೋದು ನಾನು. ಯಾಕೆಂದರೆ ಜಮೀನ್ದಾರಿ ಪದ್ಧತಿ ತಂದಿದ್ದು ಅಥವಾ ಕಾಯಂ ಜಮೀನ್ದಾರಿ ಪದ್ಧತಿ ಕರಿತೀವಿ, ಲಾರ್ಡ್ ಕಾರ್ನ್ವಾಲಿಸ್ ತಂದಿದ್ದು, ಒಂದನ್ನು ತೆಗ್ದಾಕ್ಬಿಟ್ರೆ ನಿಮಗೆ ಒಂದು ತೆಗ್ದಾಕಿ ಸಿಕ್ಕೇ ಬಿಡ್ತು ನಿಮಗೆ ಆನ್ಸರ್ ಸಿ. ಓಕೆ, ಈ ಒಂದನ್ನು ತೆಗ್ದಾಕ್ಬಿಡ್ಬೇಕು, ಗೊತ್ತಾಗ್ಬಿಡ್ಬೇಕು ನಿಮಗೆ, ಅಷ್ಟು ತಿಳ್ಕೊಂಡು ಅವಶ್ಯಕತೆ ಇಲ್ಲ. ಈಗ ಅರ್ಥಾಯ್ತು ನಿಮಗೆ, ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮನ್ರೋ ಇದನ್ನು ಸ್ಟಾರ್ಟ್ ಮಾಡಿದರು ಅಂತೇಳಿ. 13ನೇ ಪ್ರಶ್ನೆ ಮುಗೀತು. ಈಗ 14ನೇ ಪ್ರಶ್ನೆಗೆ ನೋಡೋದಾದರೆ, ಇನ್ ದಿ ಕಂಟೆಕ್ಸ್ಟ್ ಆಫ್ ಸಾಲ್ವಿಂಗ್ ಪೊಲ್ಯೂಷನ್ ಪ್ರಾಬ್ಲಮ್ಸ್, ವಾಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ಬಯೋರೆಮಿಡಿಯೇಷನ್ ಟೆಕ್ನಿಕ್ಸ್? ಬಯೋರೆಮಿಡಿಯೇಷನ್ ಟೆಕ್ನಿಕ್ಸ್ಗೆ ಸಂಬಂಧಪಟ್ಟಂತೆ ಅಡ್ವಾಂಟೇಜಸ್ ಅಂತ ಕೇಳಿದ್ದಾರೆ. ಓಕೆ, ಮಾಲಿನ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಇದು. ಇಟ್ ಈಸ್ ಎ ಟೆಕ್ನಿಕ್ ಫಾರ್ ಕ್ಲೀನಿಂಗ್ ಅಪ್ ಪೊಲ್ಯೂಷನ್ ಬೈ ಎನ್ಹಾನ್ಸಿಂಗ್ ದ ಸೇಮ್ ಬಯೋಡಿಗ್ರೇಡೇಷನ್ ಪ್ರೋಸೆಸ್ ದಟ್ ಅಕ್ಕರ್ಸ್ ಇನ್ ನೇಚರ್. ಓಕೆ, ಎನಿ ಕಂಟಮಿನೆಂಟ್ ವಿತ್ ಹೆವಿ ಮೆಟಲ್ ಸಚ್ ಆಸ್ ಕ್ಯಾಡ್ಮಿಯಮ್ ಅಂಡ್ ಲೆಡ್ ಕ್ಯಾನ್ ಬಿ ರೆಡಿಲಿ ಅಂಡ್ ಕಂಪ್ಲೀಟ್ಲಿ ಟ್ರೀಟೆಡ್ ಬೈ ಬಯೋರೆಮಿಡಿಯೇಷನ್ ಯೂಸಿಂಗ್ ಮೈಕ್ರೋ ಆರ್ಗನಿಸಮ್ಸ್. ಕಂಪ್ಲೀಟ್ಲಿ, ಓನ್ಲಿ, ಈ ವರ್ಡ್ಸ್ಗಳು ನೋಡ್ಕೊಂಬಿಡಿ, ಓನ್ಲಿ, ಕಂಪ್ಲೀಟ್ಲಿ, ಕಂಪ್ಲೀಟ್ಲಿ, ಶುಡ್, ಶುಡ್. ಈ ರೀತಿ ಇದ್ದರೆ ಆ ಕ್ವಶನ್ಸ್ಗಳನ್ನು ನೀವು ಪರ್ಫೆಕ್ಟಾಗಿ ನೀವು ನೋಡಬೇಕಾಗುತ್ತೆ. ನೀವು ಇನ್ನೂ ಸತಿ ಎರಡು ಮೂರು ಸತಿ ಓದಬೇಕಾಗುತ್ತೆ ಈ ಥರ ಇದ್ರಕ್ಕೆ. ಅದರಿಂದ ಕಂಪ್ಲೀಟನ್ನು ತೆಗೆದುಬಿಟ್ಟೆ ನಾವು ನೋಡಿ, ಎರಡನ್ನು ತೆಗೆದುಬಿಡೋಣ, ಎರಡನ್ನು ತೆಗೆದುಬಿಡ್ರಿ, ಎರಡನ್ನು ತೆಗೆದುಬಿಡಿ, ಒಂದು ಎ ಮತ್ತು ಸಿ ಮಾತ್ರ ಉಳಿತದೆ. ಈಗ ಮೂರನೇದು ಓದಿ ನೋಡಿ, ನಿಮಗೆ ಅರ್ಥ ಆಗತ್ತಾನೋ. ಜೆನೆಟಿಕ್ ಇಂಜಿನಿಯರಿಂಗ್ ಕ್ಯಾನ್ ಬಿ ಯೂಸ್ಡ್ ಟು ಕ್ರಿಯೇಟ್ ಮೈಕ್ರೋ ಆರ್ಗನಿಸಮ್ಸ್ ಸ್ಪೆಸಿಫಿಕಲಿ ಡಿಸೈನ್ಡ್ ಫಾರ್ ಬಯೋರಿಮಿಡಿಯೇಷನ್ ಅಂತ ಕೇಳಿದರೆ ಎಸ್, ಹೌದು, ಎರಡು ಕೂಡ ಕರೆಕ್ಟು. ಅದರಿಂದ ಇಲ್ಲಿ ಒಂದು ಮತ್ತು ಮೂರನ್ನು ಸರಿ, ಆಪ್ಷನ್ ಸಿ ಅನ್ನೋ ಉತ್ತರವನ್ನು ಹೇಳ್ಬೋದಾಗ್ತದೆ. ಸೊ ಈ ಬಯೋರೆಮಿಡಿಯೇಷನ್ ಅಂದರೆ ಏನು? ಈ ಬಯೋರೆಮಿಡಿಯೇಷನ್ ಅಂದರೆ ಇಟ್ ಈಸ್ ಎ ಟೆಕ್ನಿಕ್ ಇನ್ ವಿಚ್ ಮೈಕ್ರೋ ಆರ್ಗನಿಸಮ್ಸ್ ಆರ್ ಯೂಸ್ಡ್ ಟು ಟ್ರೀಟ್ ಪೊಲ್ಯೂಟೆಂಟ್ಸ್ ಇನ್ ಎ ಸೈಟ್ ಇನ್ ವಿಚ್ ದ ಸೇಮ್ ಪ್ರೋಸೆಸ್ ಆಫ್ ಬಯೋಡಿಗ್ರೇಡೇಷನ್ ದಟ್ ಅಕ್ಕರ್ಸ್ ಇನ್ ಸಿಂಪ್ಲಿ ಎನ್ಹಾನ್ಸ್ಡ್. ಓಕೆ, ಅರ್ಥ ಆಯ್ತಾ? ಓಕೆ, ಸ್ಟೇಟ್ಮೆಂಟ್ ಟು ತಪ್ಪು. ಯಾಕೆ ಓನ್ಲಿ ಕಂಪ್ಲೀಟ್ಲಿ ಇಂತ ಕೇಳಿದಾಗ ನೋಡಿ, ಬಿಕಾಸ್ ಹೆವಿ ಮೆಟಲ್ಸ್, ಯಾಕೆಂದರೆ ಲೈಕ್ ಕ್ಯಾಡ್ಮಿಯಮ್ ಮತ್ತು ಲೆಡ್ಗಳನ್ನು ಏನಿರ್ತವೆ ಅವನ್ನು ನಾವು ಆರ್ ನಾಟ್ ಈಸಿಲಿ ಅಬ್ಸರ್ವ್ ಬೈ ಮೈಕ್ರೋ, ಇವನ್ನೆಲ್ಲ ಈ ಮೈಕ್ರೋ ಆರ್ಗನಿಸಮ್ಸು ಅಬ್ಸರ್ವ್ ಮಾಡಲ್ಲ ಈಸಿಯಾಗಿ ಅಂತೇಳಿ, ಅದರಿಂದ ಎರಡನ್ನು ತೆಗಿಬೇಕಾಗ್ತದೆ. ಓಕೆ, 15ನೇ ಪ್ರಶ್ನೆಗೆ ನೋಡೋದಾದರೆ, ದ ಟ್ರೇಡ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ಸ್ ಆಫ್ 1929 ಪ್ರೊವೈಡೆಡ್ ಫಾರ್. ಓಕೆ, ಟ್ರೇಡ್ ಡಿಸ್ಪ್ಯೂಟ್ಸ್ 1929 ವ್ಯಾಪಾರ ವಿವಾದಗಳ ಕಾಯ್ದೆಗೆ ಸಂಬಂಧಪಟ್ಟಂತೆ ಯಾವುದು ಕರೆಕ್ಟಾಗಿದೆ ಅಂತ ಕೇಳಿದರೆ, ಓಕೆ ನೋಡಿದ್ರೆ ನೋಡಿ, ಎರಡಕ್ಕೆ ಸಿಸ್ಟಮ್ ಆಫ್ ಟ್ರಿಬ್ಯುನಲ್ ಅಂಡ್ ಬ್ಯಾನ್ ಆನ್ ಸ್ಟ್ರೈಕ್ಸ್. ಈ 1929 ವ್ಯಾಪಾರ ವಿವಾದಗಳ ಕಾಯ್ದೆಗೆ ಇವರು ಏನು ಮಾಡಿದರು? ಇವರು ಈ ಒಂದು ಟ್ರಿಬ್ಯುನಲ್ ವ್ಯವಸ್ಥೆ ಮತ್ತು ಪ್ರತಿಭಟನೆಗಳ ಮೇಲೆ ನಿಷೇಧ ಇರಲಾಗ್ತದೆ, ಅವರು ಏರ್ತಾರೆ. ಆದ್ದರಿಂದ ಇದಕ್ಕೆ ವಿರುದ್ಧವಾಗಿ ಇದನ್ನು ಸ್ಟ್ರೈಕನ್ನು ಮಾಡಲಾಗ್ತದೆ ಅಂತೇಳಿ. ಓಕೆ, ಆಪ್ಷನ್ ಡಿ ಆಗ್ತದೆ. 16ನೇ ಪ್ರಶ್ನೆಗೆ, ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಕ್ಯಾನ್ ಬಿ ಬೆಸ್ಟ್ ಎಕ್ಸ್ಪ್ಲೈನ್ಡ್ ಆ್ಯಸ್ ಆನ್ ಎಕ್ಸಸೈಸ್ ಇನ್ ಅಂತ ಕೇಳಿದರೆ, ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗೆ ಯಾವುದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು ಅಂತೇಳಿ. ಉತ್ತರ ನೋಡಿ, ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂದರೆ ನಿಮ್ಗೆ ಗೊತ್ತಾಗಬೇಕು, ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ಓಕೆ, ವಿಕೇಂದ್ರೀಕರಣ ಅಂತ ಏನು ಕರಿತೀವಿ, ಪಕ್ಕ ಅದೇ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂತೇಳಿ. ಓಕೆ, ನಿಮ್ಗೆ ಗೊತ್ತಿದೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂದರೆ ಏನು? ಸ್ಥಳೀಯ ಸ್ವಸರ್ಕಾರ. ಓಕೆ, ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂದರೆ ಡೆಮೋಕ್ರೆಟಿಕ್ ವಿಕೇಂದ್ರೀಕರಣ, ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಅಂತ ಕರಿತೀವಿ. ಓಕೆ, ಉದಾಹರಣೆಗೆ ಎಕ್ಸಾಂಪಲ್ ಕೊಡ್ಬೋದು, ಇವತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ವಿಕೇಂದ್ರೀಕರಣ ಇರ್ತದ್ದು ಎಕ್ಸಾಂಪಲ್ ಪಂಚಾಯತ್ ರಾಜ್ ವ್ಯವಸ್ಥೆ, ಮುನ್ಸಿಪಾಲಿಟಿ ವ್ಯವಸ್ಥೆ, ಈ ರೀತಿಯಾಗಿ. ಓಕೆ, ಅದರಿಂದ ಈ ಉತ್ತರ ಸಿ ಬಿ ಆಗ್ತದೆ. ಅದನ್ನೋದಕ್ಕೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಕಾನ್ಸ್ಟಿಟ್ಯೂಟ್ಸ್ ಲಿಮಿಟೇಷನ್ಸ್ ಅಪಾನ್, ರಾಜ್ಯ ನೀತಿ ತತ್ವಗಳು ಯಾವುದರ ಮೇಲೆ ಲಿಮಿಟೇಷನ್ಸ್ನ ಆಗ್ತವೆ ಅಂತೇಳಿ. ಓಕೆ, ಉದಾಹರಣ ಲೆಜಿಸ್ಲೇಟಿವ್ ಫಂಕ್ಷನ್, ಎಕ್ಸಿಕ್ಯೂಟಿವ್ ಫಂಕ್ಷನ್, ಇದು ಯಾವುದಕ್ಕೂ ಲಿಮಿಟೇಷನ್ನ ಕೊಡೋದಿಲ್ಲ. ಜಸ್ಟ್ ಇಟ್ ಈಸ್ ಜಸ್ಟ್ ಒಬ್ಲಿಗೇಷನ್ ಫಾರ್ ದಿ ಸ್ಟೇಟ್ ಟು ಡೂ ಸಮಥಿಂಗ್ ಟು ದಿ ವಿಲ್ ಟು ಅಟೈನ್ ಎಕನಾಮಿಕ್ ಸ್ಟೇಟ್ ಅಂತೇಳಿ. ಓಕೆ, ಎಕನಾಮಿಕ್ ಸಂಬಂಧಪಟ್ಟಂತೆ ನಾವು ಜಸ್ಟ್ ಗೈಡ್ ಮಾಡ್ತಾವೆ ಅಷ್ಟೇ. ನೋಡಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಜ್ಯಕ್ಕೆ ನಿರ್ದೇಶನವನ್ನು ಮಾಡ್ತಾವೆ ಅಷ್ಟೇ, ಯಾವುದೇ ಕಾರಣಕ್ಕೂ ಲೆಜಿಸ್ಲೇಟಿವ್ ಫಂಕ್ಷನ್ ಕೊಡಲ್ಲ, ಎಕ್ಸಿಕ್ಯೂಟಿವ್ ಫಂಕ್ಷನ್ ಕೊಡಲ್ಲ. ಆದ್ದರಿಂದ ಉತ್ತರ ಡಿ ಆಗ್ತದೆ, ನೇದರ್ ಒನ್ ನಾಟ್ ಟು. ಓಕೆ,
ಈಗ ಈ ಹತ್ತೆಂಟನೇ ಪ್ರಶ್ನೆಗೆ ನೋಡಿದ್ರೆ ನೋಡಿ, ನಾನು ಹೇಳಿದೆ ನಿಮಗೆ, ಈಗ ಹೇಳಿದೆ ನಿಮಗೆ ಸರಿ ಯಾವುದು ಕೊಡ್ತದೆ ಇದನ್ನೆಲ್ಲ ಅಂತಂದರೆ, ಈ ಒಂದು ಲಿಮಿಟೇಷನ್ಸನ್ನು ಕೊಡೋವು ಯಾವ ಅಂತಂದರೆ, ಇದು ಏನು ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ, ಮೂಲಭೂತ ಹಕ್ಕುಗಳು ಲಿಮಿಟೇಷನ್ಸನ್ನು ಕೊಡ್ತವೆ, ಸ್ಟೇಟನ್ನು ತಡೆಗರ್ತವೆ, ಲಿಮಿಟೇಷನ್ ಸ್ಟೇಟ್ ಇದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ, ಅದನ್ನು ಆ ರೀತಿಗೆ ಲಿಮಿಟೇಷನ್ಸನ್ನು ರಾಜ್ಯ ಫಂಡಮೆಂಟಲ್ ರೈಟ್ಸ್ಗಳು ಕೊಡ್ತವೆ. ಮತ್ತು ಡಿ ಪಿ ಎಸ್ ಪಿ ಮಾತ್ರ ಲಿಮಿಟೇಷನ್ಗಳನ್ನು ಕೊಡಲ್ಲ, ಜಸ್ಟ್ ಇಟ್ಸ್ ಎ ಪಾಸಿಟಿವ್ ಒಬ್ಲಿಗೇಷನ್ ಫಾರ್ ದಿ ಸ್ಟೇಟ್ ಅಷ್ಟೇ. 18, ದ ಟರ್ಮ್ ಡಿಜಿಟಲ್ ಸಿಂಗಲ್ ಮಾರ್ಕೆಟ್ ಸ್ಟ್ರಾಟಜಿ ಸೀನ್ ಇನ್ ನ್ಯೂಸ್ ರೆಫರ್ಸ್ ಟು, ಓಕೆ, ಇದು ಪಸರದ ಘಟನೆಗೆ ಸಂಬಂಧಪಟ್ಟಿದ್ದು, ಅವಾಗಿದ್ದು ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟಿದ್ದು, ಆಪ್ಷನ್ ಸಿ. 19 ಪ್ರಶ್ನೆ, ಅಟ್ ಒನ್ ಆಫ್ ದಿ ಪ್ಲೇಸಸ್ ಇನ್ ಇಂಡಿಯಾ ಇಫ್ ಯು ಸ್ಟ್ಯಾಂಡ್ ಆನ್ ದಿ ಸೀ ಶೋರ್ ಅಂಡ್ ವಾಚ್ ದ ಸೀ, ಯು ವಿಲ್ ಫೈಂಡ್ ದಟ್ ದ ಸೀ ವಾಟರ್ ರಿಸೀಡ್ಸ್ ಫ್ರಮ್ ದಿ ಶೋರ್ ಲೈನ್ ಎ ಫ್ಯೂ ಕಿಲೋಮೀಟರ್ಸ್ ಅಂಡ್ ಕಮ್ ಬ್ಯಾಕ್ ಟು ದಿ ಶೋರ್ ಟ್ವೈಸ್ ಎ ಡೇ ಅಂಡ್ ಯು ಕ್ಯಾನ್ ಆ್ಯಕ್ಚುಲಿ ವಾಕ್ ಆನ್ ದಿ ಸೀ ಫ್ಲೋರ್ ವೆನ್ ದ ವಾಟರ್ ರಿಸೀಡ್ಸ್. ದಿಸ್ ಯುನಿಕ್ ಫಿನೊಮಿನಾ ಈಸ್ ಸೀನ್ ಅಟ್ ಎಲ್ಲಿ, ನೋಡಿ ಅರ್ಥ ಹೇಳ್ತೀನಿ ನೋಡಿ, ಯಾರಿಗೆ ಅರ್ಥ ಆಗಲಿಲ್ಲ ಇಂಗ್ಲೀಷಲ್ಲಿ ನೋಡಿ, ಇಲ್ಲಿ ವಾಟರ್ ತಂದ್ಕೊಳ್ಳಿ, ಸಮುದ್ರ ಇದೆ, ಸಮುದ್ರದಲ್ಲಿ ವಾಟರ್ ಇದೆ, ವಾಟರು ಬರ್ತಾ ಇರ್ತಂತೆ ಮತ್ತೆ ವಾಪಸ್ ಹೋಗುತ್ತೆ, 50 ಕಿಲೋಮೀಟರ್ಗಟ್ಟಲೆ ವಾಪಸ್ ಹೋಗ್ತೀನಿ ನೀರು, ವಾಟರ್ ಮತ್ತೆ ಬರುತ್ತೆ, ಕಿಲೋಮೀಟರ್ಗಟ್ಟಲೆ ವಾಪಸ್ ಆಗುತ್ತೆ. ಅದು ನಮ್ಮ ದೇಶದಲ್ಲಿ ಯಾವ ಕೋಸ್ಟಲ್ಲಿ ನಾವು ನೋಡ್ತೀವಿ ಅಂತ ಅಂದರೆ, ನೋಡಿ ಎಲ್ಲಿ ನಮಗೆ ಇದು ಕಾಣಬರ್ತದೆ ಅಂತಂದರೆ, ಒಡಿಶಾ ಕೋಸ್ಟಲ್ಲಿ, ಒಡಿಶಾ ಒಡಿಶಾದಲ್ಲಿ ಕಂಡುಬರುತ್ತೆ. ಒಡಿಶಾ ಇಲ್ಲಿ ಇಲ್ಲ, ಅದರಿಂದ ನೀವು ಯಾವುದಕ್ಕೆ ಹೋಗಬೇಕಂತಂದರೆ ಚಂಡೀಪುರಿಗೆ ಹೋಗಬೇಕಾಗತ್ತೆ, ಚಂಡೀಪುರ್. ಓಕೆ, ಚಂಡೀಪುರ್ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ಸ್ಪೆಷಲಾಗಿ ಹೇಳಬೇಕಾಗ್ತದೆ. ಈ ಚಂಡೀಪುರ್ ಅನ್ನೋದು ಇಟ್ ಇಸ್ ಎ ಯುನಿಕ್ ಬೀಚ್, ಅದು ಆ್ಯಕ್ಚುಲಿ ಒಂದು ಯುನಿಕ್ ಬೀಚು. ಯಾಕೆ ಅಂತಂದರೆ, ಬಿಕಾಸ್ ಆಫ್ ದಿಸ್ ಫಿನಾಮಿನ ಓನ್ಲಿ ತುಂಬ ಜನ ಟೂರಿಸ್ಟ್ಗಳು ಬರ್ತಾರೆ ಅಲ್ಲಿಗೆ, ಬಿಕಾಸ್ ಆಫ್ ದಿಸ್ ಫಿನಾಮಿನ, ಇದು ನೋಡೋಕ್ಕೆ ಬರ್ತಾರೆ, 1 ಕಿಲೋಮೀಟರ್ಗಟ್ಟಲೆ ಹೋಗುತ್ತೆ ವಾಪಸ್ಸು. ಓಕೆ ಓಕೆ, ಇಟ್ ಈಸ್ ನೌ, ಇಟ್ ಈಸ್ ಸೀ ನೌ ಹಿಯರ್, ನೌ ಹೇ ನೌ ವೇರ್ ಎಲ್ಸ್ ಇನ್ ಇದ ವರ್ಲ್ಡ್, ಪ್ರಪಂಚ ಎಲ್ಲೂ ಇದನ್ನು ನಾನು ಇದು ಇಲ್ಲಿರ್ತಕ್ಕಂಥದ್ದನ್ನು ನಾವು ನೋಡೋಕ್ಕಾಗೋದಿಲ್ಲ. ಓಕೆ, ಇದನ್ನು ನಾವು ಹೈಡ್ ಆ್ಯಂಡ್ ಸೀಕ್ ಬೀಚ್ ಅಂತಲೂ ಕರೀತಾರೆ, ಹೈಡ್ ಆ್ಯಂಡ್ ಸೀಕ್ ಬೀಚ್ ಅಂತಲೂ ಕೂಡ ಕರೀತಾರೆ. ಮತ್ತು ಈ ಬೀಚನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಆಕಾಶ್ ಮಿಷನ್ಗಳು, ನಮ್ಮ ಒಂದು ಡಿ ಆರ್ ಡಿ ಓ ಏನಿದೆ, ಡಿ ಆರ್ ಡಿ ಓ ಆಕಾಶ್ ಮತ್ತು ಶೌರ್ಯ, ಅಗ್ನಿ, ಪೃಥ್ವಿ ಇವುಗಳನ್ನೆಲ್ಲ ಲಾಂಚ್ ಮಾಡೋದಕ್ಕೆ ಈ ಚಂಡೀಪುರ್ನ ಯೂಸ್ ಮಾಡ್ಕೊಳುತ್ತೆ ಅಂತೇಳಿ. ಓಕೆ, 20 ಪ್ರಶ್ನೆ ನೋಡಿದ್ರೆ, ವಿತ್ ರೆಫರೆನ್ಸ್ ಟು ದಿ ಪ್ರೊಹಿಬಿಷನ್ ಆಫ್ ಬೇನಾಮಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಆ್ಯಕ್ಟ್ 1988, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಓಕೆ, ಪ್ರೊಹಿಬಿಷನ್ ಆಫ್ ಬೇನಾಮಿ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಕೇಳಿದರೆ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟದ್ದು, ನೆಚ್ಚಿಗೆ ಡಿಸ್ಕಸ್ ಮಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಉತ್ತರ ಹೇಳ್ಬಿಡ್ತೀನಿ ನಿಮಗೆ, ಇದಕ್ಕೆ ಉತ್ತರ 2 ಮಾತ್ರ. 2 ಮಾತ್ರ ಅಂದರೆ ನೋಡಿ, ಪ್ರಾಪರ್ಟಿ ಹೆಲ್ಡ್ ಬೇನಾಮಿ ಆರ್ ಲಿಯೇಬಲ್ ಫಾರ್ ಕಾನ್ಫಿಸ್ಕೇಷನ್ ಬೈ ದ ಗೌರ್ಮೆಂಟ್. ಓಕೆ ನೋಡಿ, ಮತ್ತೆ ಇನ್ನು ನೋಡಿ, ಬಟ್ ಅಂತ ಇರುತ್ತೆ, ಬಟ್ಟು ಕೂಡ ಓಡಿಸಷ್ಟೇ, ಬಟ್ ಅಂತ ಇದ್ರೆ ಬಟ್ಟು ಈ ರೀತಿಯಾಗಿದ್ರೆ ನಾವು ಅವನು ಕೂಡ ನೀವು ಸ್ವಲ್ಪ ಗಮನಿಸಬೇಕಾಗ್ತದೆ ಕರೆಕ್ಟಾಗಿ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಪರ್ಫೆಕ್ಟ್ ಆಗಿ ಇರುತ್ತೆ, ಇದ್ರೆ ತಪ್ಪು ಅಂತ, ಪರ್ಫೆಕ್ಟ್ ತಪ್ಪು ಅಂತ ಹೇಳ್ತಾ ಇಲ್ಲ. ಆ ರೀತಿದ್ರೆ ಇನ್ನೊಂದು 2-3 ಸರ್ತಿ ನೀವು ಇನ್ನೊಂದು ಸರ್ತಿ ಓದಬೇಕಾಗತ್ತೆ ಕ್ವಶನ್ಸ್ನ. ಓಕೆ, ಈಗ 21ನೇ ಪ್ರಶ್ನೆ ನೋಡಿದ್ರೆ, ಓಕೆ, ಡ್ಯೂ ಟು ದಿ ಸಮ್ ರೀಸನ್ಸ್ ಇಫ್ ದೇರ್ ಇಸ್ ಎ ಹ್ಯೂಜ್ ಫಾಲ್ ಇನ್ ದ ಪಾಪ್ಯುಲೇಷನ್ ಆಫ್ ಸ್ಪೀಸೀಸ್ ಆಫ್ ಬಟರ್ಫ್ಲೈಸ್, ವಾಟ್ ಕುಡ್ ಬಿ ಇಟ್ಸ್ ಲೈಕ್ಲಿ ಕಾನ್ಸಿಕ್ವೆನ್ಸ್. ಏನಾಗುತ್ತೆ ಅಂದರೆ, ಸಮ್ಟೈಮ್ಸ್ ಈ ಬಟರ್ಫ್ಲೈ, ಈ ಚಿಟ್ಟೆಗಳು ಅಂತ ಏನು ನೋಡ್ತೀವಿ, ಚಿಟ್ಟೆಗಳು, ಅದರ ಒಂದು ಪಾಪ್ಯುಲೇಷನ್, ಜನಸಂಖ್ಯೆ ಕಡಿಮೆ ಆದರೆ, ಜನಸಂಖ್ಯೆ ಅಲ್ಲ ಪಾಪ್ಯುಲೇಷನ್ ಕಡಿಮೆ ಆದರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ, ಪಾಪ್ಯುಲೇಷನ್ಸ್ ಆಫ್ ಸಮ್ ಪ್ಲಾಂಟ್ಸ್ ಕುಡ್ ಬಿ ಅಡ್ವರ್ಸ್ಲಿ ಅಫೆಕ್ಟೆಡ್, ದೇರ್ ಕುಡ್ ಬಿ ಡ್ರಾಸ್ಟಿಕ್ ಇನ್ಕ್ರೀಸ್ ಇನ್ ದಿ ಫಂಗಲ್ ಇನ್ಫೆಕ್ಷನ್ ಆಫ್ ಸಮ್ ಕಲ್ಟಿವೇಟೆಡ್ ಪ್ಲಾಂಟ್ಸ್, ಇಟ್ ಕುಡ್ ಲೆಟ್ ಟು ಫಾಲ್ ಇನ್ ದಿ ಪಾಪ್ಯುಲೇಷನ್ ಆಫ್ ಸಮ್ ಸ್ಪೀಸೀಸ್ ಆಫ್ ವ್ಯಾಸ್ಪ್, ಸ್ಪೈಡರ್ಸ್ ಅಂಡ್ ಬರ್ಡ್ಸ್. ನೋಡಿ, ಇದಕ್ಕೆ ಅನಲೈಸ್ ಮಾಡಿ, ಇನ್ನೊಂದ್ಸತಿ ಕ್ವಶನ್ ಪಾಸ್ ಮಾಡ್ಕೊಂಡು ಓದಿ. ಓಕೆ, ಅದಕ್ಕೆ ನೋಡಿ ಹೇಳ್ತೀನಿ ನೋಡಿ, ಪಾಲ್ಯೂಷನ್ ಅಂದರೆ ಏನು ಅಂತ ಕನ್ನಡ ಹೇಳ್ಬಿಡ್ತೀನಿ ನಿಮಗೆ. ಪಾಲ್ಯೂಷನ್ ಅಂದರೆ ಪರಾಗಸ್ಪರ್ಶ ಅಂತ ಹೆಂಗೆ ಕರಿತೀವಿ, ಪರಾಗಸ್ಪರ್ಶ. ಓಕೆ, ಪಾಲ್ಯೂಷನ್ ಅಂದರೆ ಪರಾಗಸ್ಪರ್ಶ, ಪರಾಗಸ್ಪರ್ಶ ನಿಲ್ಲುತ್ತೆ ಈ ಬಟರ್ಫ್ಲೈಸ್ಗಳಿಂದನೇ ಆಗುತ್ತೆ ಪರಾಗಸ್ಪರ್ಶ. ಈ ಬಟರ್ಫ್ಲೈಸ್ಗಳು ಪಾಪ್ಯುಲೇಷನ್ ಕಡಿಮೆ ಆದರೆ ಪರಾಗಸ್ಪರ್ಶ ನಿಲ್ಲುತ್ತೆ, ಅವಾಗ ಈ ಪ್ಲಾಂಟ್ಸ್ಗಳಿಗೆ ಅಡ್ಡು ತುಂಬ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೆಕೆಂಡ್ ನೋಡಿ, ದೇರ್ ಕುಡ್ ಬಿ ಎ ಡ್ರಾಸ್ಟಿಕ್ ಇನ್ಕ್ರೀಸ್ ಇನ್ ದಿ ಡ್ರಾಸ್ಟಿಕ್ ಫಂಗಲ್ ಇನ್ಫೆಕ್ಷನ್ಸ್ ಆಫ್ ಸಮ್ ಕಲ್ಟಿವೇಟೆಡ್ ಪ್ಲಾಂಟ್. ಫಂಗಲ್ ಇನ್ಫೆಕ್ಷನ್ಗೂ ಈ ಒಂದು ಪರಾಗಸ್ಪರ್ಶಕ್ಕೂ ಸಂಬಂಧ ಇಲ್ಲ, ಆದ್ದರಿಂದ ಎರಡನ್ನು ತೆಗಿಬೋದಾಗುತ್ತೆ. ಎರಡನ್ನು ತೆಗೆದ್ರೆ ನಿಮಗೆ ಸಿಕ್ಕಿಬಿಡುತ್ತೆ ಆನ್ಸರು, ಇದನ್ನು ತೆಗಿರಿ, ಇದನ್ನು ತೆಗಿರಿ. ಈಗ 1 ಆ್ಯಂಡ್ ಮತ್ತು ಸಿ ನೋಡಿದಾಗ ಇಲ್ಲಿ ನಿಮಗೆ ಎಲ್ಲ ವರ್ಕೌಟ್ ಆಗುತ್ತೆ. 3ನೇ ಕ್ವಶನ್ ನೋಡಿ, ಇಟ್ ಕುಡ್ ಲೀಡ್ ಟು ಫಾಲಿಂಗ್ ಪಾಪ್ಯುಲೇಷನ್ ಆಫ್ ಸಮ್ ಸ್ಪೀಸೀಸ್ ಆಫ್ ಆಸ್ಪ್, ಸ್ಪೈಡರ್ಸ್ ಅಂಡ್ ಫ್ಲಡ್ಸ್. ಹೌದು, ಇದಕ್ಕೆ ಇದು ಕೂಡ ಕರೆಕ್ಟ್ ಆಗ್ತದೆ. ಯಾಕೆಂತಂದರೆ, ಈಗ ಬಟರ್ಫ್ಲೈಸ್ ಅನ್ನೋದು ಒಂದೊಂದು ಪಾರ್ಟ್ ಆಫ್ ಫುಡ್ ಚೈನು, ಈ ಫುಡ್ ಚೈನ್ಗೆ ಸಂಬಂಧಪಟ್ಟಿದ್ದು. ಇವೆಲ್ಲ ವ್ಯಾಸ್ಬು, ಸ್ಪೈಡರ್ಸು, ಬರ್ಡ್ಸ್ ಎಲ್ಲ ಈ ಇದ್ರ ಮೇಲೆ ಡಿಪೆಂಡ್ ಆಗಿರ್ತವೆ, ಆದ್ದರಿಂದ ಬಟರ್ಫ್ಲೈಸು ಫುಡ್ ಚೈನಿಂದ ಹೊರಗೆ ಹೋಗೋದ್ರಿಂದ ಇಲ್ಲಿ ಇವೆಲ್ಲ ಅಫೆಕ್ಟ್ ಆಗ್ತವೆ, ಇವಕ್ಕೆ ಆಹಾರ ಇಲ್ಲದಾಗುತ್ತೆ ಅಂತೇಳಿ. ಓಕೆ, ಆದ್ದರಿಂದ 1 ಅಂತ ಕರೆಕ್ಟ್ ಆಗ್ತದೆ. ಈಗ ಮುಂದಿನ ಪ್ರಶ್ನೆ ನೋಡಿದೆ, ಇಟ್ ಈಸ್ ಪಾಸಿಬಲ್, 22ನೇ ಪ್ರಶ್ನೆ, ಇಟ್ ಈಸ್ ಪಾಸಿಬಲ್ ಟು ಪ್ರೊಡ್ಯೂಸ್ ಆಲ್ಗೆ ಬೇಸ್ಡ್ ಬಯೋಫ್ಯೂಲ್ಸ್, ಬಟ್ ವಾಟ್ ಈಸ್
what are the likely limitations of the developing countries in promoting this industry? ಓಕೆ, ಬಯೋಫ್ಯೂಲ್ಗೆ ಸಂಬಂಧಪಟ್ಟಂತೆ, ಆಲ್ಗಿ ಬೇಸ್ಡ್ ಬಯೋಫ್ಯೂಲ್ಗೆ ಸಂಬಂಧಪಟ್ಟಂತೆ, ಶೈವಲಗಳ ಬೇಸಿಗೆ ಅಂದರೆ ಪಾಚಿ ಅಂತ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಕೇಳಿದರೆ ಓಕೆ ನೋಡೋಣ. ಪ್ರೊಡಕ್ಷನ್ ಆಫ್ ಆಲ್ಗೆ ಬೇಸ್ಡ್ ಬಯೋಫ್ಯೂಲ್ ಸೀಸ್ ಪಾಸಿಬಲ್ ಇನ್ ಸೀಸ್ ಓನ್ಲಿ ಅಂಡ್ ನಾಟ್ ಕಾಂಟಿನೆಂಟ್ಸ್. ಅರ್ಥ ಆಗ್ಬಿಡ್ಬೇಕು ನಿಮಗೆ, ಸೀಸ್ ಓನ್ಲಿ, ಓನ್ಲಿ ನೋಡಿ, ಓನ್ಲಿ ಅಂತ ಕೊಟ್ಟಾಗ ನಿಮ್ಗೆ ಅರ್ಥ ಬಿಡಬೇಕು, ಓನ್ಲಿ ನಾಟ್ ಅಂತದಾಗ ಇಲ್ಲಿಗೆ ನಿಮಗೆ ಮೋಸ್ಟ್ ನಿಮಗೆ ಅರ್ಥ ಆಗಬೇಕು, ಮೋಸ್ಟ್ ತಪ್ಪಿರುತ್ತದೆ. ಅವಾಗ ನೀವು ನೋಡಿ ಆಪ್ಷನ್ ನೋಡಿ, ನಾನು ಮತ್ತೆ ಕರೆಕ್ಟಾಗಿ ಇದನ್ನೇ ಮತ್ತೆ ಎಲ್ಲ ಥರ ಇದೇ ಮಾಡೋಕೆ ಹೋಗ್ಬೇಡಿ ನೀವು, ನಾನು ಜಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಇರ್ತದೆ ಒಂದ್ಸತಿ ನೋಡಿ, ಒನ್ ತೆಗೆದಾಗ ಒನ್ ಎ ಮತ್ತು ಡಿ ತೆಗಿಬೇಕಾಗ್ತದೆ, ಬಿ ಮತ್ತು ಸಿ, ಇಲ್ಲಿ ನಿಮಗೆ ವರ್ಕ್ ಲಕ್ಗಳು ವರ್ಕ್ಔಟ್ ಆಗುತ್ತೆ ನೋಡಿ. ಬಿ ಮತ್ತು ಸಿಗ್ ನೋಡೋಣ, ಬಿ ನೋಡೋಣ. ಸೆಟ್ಟಿಂಗ್ ಅಪ್ ಆ್ಯಂಡ್ ಇಂಜಿನಿಯರಿಂಗ್ ದ ಆಲ್ಗೆ ಬೇಸ್ಡ್ ಬಯೋಫಿಲ್ಸ್ ಪ್ರೊಡಕ್ಷನ್ ರಿಕ್ವೈರ್ಸ್ ಐ ಲೆವೆಲ್ ಆಫ್ ಎಕ್ಸ್ಪರ್ಟೈಸ್ ಟೆಕ್ನಾಲಜಿ ಆರ್ ಟೆಕ್ನಾಲಜಿ ಅಂಟಿಲ್ ದಿ ಕನ್ಸ್ಟ್ರಕ್ಷನ್ ಈಸ್ ಕಂಪ್ಲೀಟೆಡ್. ಓಕೆ, ಎಕನಾಮಿಕಲ್ ವಿಯಬಲ್ ಪ್ರೊಡಕ್ಷನ್ ನೆಸೆಸಿಟೀಸ್ ದ ಸೆಟ್ಟಿಂಗ್ ಅಪ್ ಲಾರ್ಜ್ ಸ್ಕೇಲ್ ಫೆಸಿಲಿಟೀಸ್ ವಿಚ್ ಮೇ ರೈಸ್ ಎಕಲಾಜಿಕಲ್ ಸೋಷಿಯಲ್ ಕನ್ಸರ್ನ್. ಓಕೆ, ಇಲ್ಲಿ ಯಾವುದು ಕರೆಕ್ಟ್ ಆಗ್ತದೆ ಉತ್ತರ ಅಂತಂದರೆ, ಬಿ ಕರೆಕ್ಟ್ ಆಗ್ತದೆ ಉತ್ತರ, ಟೂ ಅಂತ ತ್ರೀ. ಇದನ್ನು ನಾವು ಕಟ್ಟಬೇಕಂತಂದರೆ ನೋಡಿ, ತುಂಬ ಟೆಕ್ನಾಲಜಿ ಬೇಕಾಗುತ್ತೆ ಇದನ್ನು ಕಟ್ಟಬೇಕಾದ್ರೆ, ತುಂಬ ಕಷ್ಟ ಆಗುತ್ತೆ ಕಟ್ಟೋದು ಅಂತೇಳಿ. ಮತ್ತು ಇದನ್ನು ಕಟ್ಟಬೇಕಂತಂದರೆ ನಾವು ಎಕನಾಮಿಕಲಿ ಆರ್ಥಿಕತೆಯಿಂದ ಸ್ವಲ್ಪ ಗಟ್ಟಿಯಾಗಿರ್ಬೇಕಾಗುತ್ತೆ, ಆದ್ದರಿಂದ ಇಲ್ಲಿ ನಮಗೆ ಒಂದು ಟೂ ಅಂಡ್ ತ್ರೀ ಆಗುತ್ತೆ ಆನ್ಸರು. ಮತ್ತು ನೀನು ನಿಮ್ಗೆ ಹೇಳ್ತಾ ಇದ್ದೀನಿ ಓನ್ಲಿ ಓನ್ಲಿ ಇದು ತೆಗೆದುಬಿಡು ಅಂತೇಳಿ, ಓಕೆ ಇದನ್ನೆಲ್ಲ ಈ ರೀತಿ ಪ್ರತಿಯೊಂದು ಕ್ವಶನ್ಗೂ ಈ ರೀತಿ ಮಾಡಿದ್ರೆ ನಿಮಗೆ ತಪ್ಪಾಗುತ್ತೆ. ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು ಅವಾಗ ನೀವು ತೆಗೆಯಬೋದು ಅಷ್ಟೇ, ಪ್ರತಿಯೊಂದು ಕ್ವಶನ್ಗೂ ನೀವು ಜಸ್ಟ್ ಹೋಗ್ಬಿಟ್ಟು ಹಿಂಗೆ ತೆಗೆ ಹಿಂಗೆ ಮಾಡಿಬಿಟ್ರೆ ತಪ್ಪು. ಯಾಕಂದರೆ ಯು ಪಿ ಎಸ್ ಸಿ ಅಷ್ಟು ಸುಲಭ ಇರೋದಿಲ್ಲ, ಯು ಪಿ ಎಸ್ ಸಿ ಅರ್ಥ ಮಾಡ್ಕೊಳೋದು ತುಂಬ ಕಷ್ಟ. ಓಕೆ, ಆದ್ದರಿಂದಲೇ ಇದು ಇಷ್ಟೊಂದು ಟಫೆಸ್ಟ್ ಎಕ್ಸಾಮ್ ಅಂತ ಕರಿತೀವಿ. ಅಷ್ಟು ಈಸಾಗಿ ಹಿಂಗೆಲ್ಲ ಮಾಡೋದಾಗಿದ್ರೆ ಇವತ್ತೆಲ್ಲರೂ ಯು ಪಿ ಎಸ್ ಸಿ ಎಕ್ಸಾಮ್ಸನ್ನು ಪಾಸ್ ಮಾಡ್ಬೋದಾಗಿತ್ತು. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ದಿ, ನಾನು ಹೇಳ್ತಿರೋ ಜಸ್ಟು ನಿಮಗೆ ನೀವು ಕೊಡ್ತಾಯಿರೋದು ಟ್ರಿಕ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ, ಇರುತ್ತಿರ್ತದೆ ಅಂತೇಳಿ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ನ್ಯಾಷನಲ್ ನ್ಯೂಟ್ರಿಷನ್ ಮಿಷನ್ಸ್. ಓಕೆ ನೋಡೋಣ, ಟು ಕ್ರಿಯೇಟ್ ಅವೇರ್ನೆಸ್ ರಿಲೇಟಿಂಗ್ ಟು ಮಾಲ್ ನ್ಯೂಟ್ರಿಷನ್ ಅಮಾಂಗ್ ಪ್ರೆಸೆಂಟ್ ವುಮೆನ್ ಅಂಡ್ ಲ್ಯಾಕ್ಟೇಟಿಂಗ್ ಮದರ್ಸ್, ಟು ರೆಡ್ಯೂಸ್ ದಿ ಇನ್ಸಿಡೆಂಟ್ಸ್ ಆಫ್ ಅನೇಮಿಯಾ ಅಮಾಂಗ್ ಯುವರ್ ಚಿಲ್ಡ್ರನ್ಸ್ ಅಮಾಂಗ್ ಯಂಗ್ ಚಿಲ್ಡ್ರನ್ಸ್ ಅಡಲೆಸೆಂಟ್ ಗರ್ಲ್ಸ್ ಅಂಡ್ ವುಮೆನ್ಸ್, ಟು ಪ್ರಮೋಟ್ ಕನ್ಸಂಪ್ಷನ್ ಆಫ್ ಮಿಲೆಟ್ಸ್ ಕೋರ್ಸ್ ಸಿರಿಯಲ್ಸ್ ಅಂಡ್ ಅನ್ಪಾಲಿಶ್ಡ್ ರೈಸ್, ಟು ಪ್ರಮೋಟ್ ದ ಕನ್ಸಂಪ್ಷನ್ ಆಫ್ ಪೌಲ್ಟ್ರಿ ಎಗ್. ಇದಕ್ಕೆ ಇಲ್ಲಿ ಸಂಬಂಧಪಟ್ಟಂತೆ ಆಪ್ಷನ್ ಸಿ 1, 2, 3, 4 ಸರಿ ಆಗುತ್ತೆ, ಮೂರನೇದು ಸರಿಯಲ್ಲ ಅಂತೇಳಿ, ತಪ್ಪಾಗಿರುತ್ತೆ ಮೂರನೇದು. ಟು ಪ್ರಮೋಟ್ ದಿ ಕನ್ಸಂಪ್ಷನ್ ಆಫ್ ಮಿಲೆಟ್ಸ್ ಕೋರ್ಸ್ ಸಿರಿಯಲ್ಸ್ ಅಂಡ್ ಅನ್ಪಾಲಿಶ್ಡ್ ರೈಸ್ಗೆ ಸಂಬಂಧಪಟ್ಟಿಲ್ಲ ಅಂತೇಳಿ. ಓಕೆ ನೋಡಿ, ಸೇಮ್ದಾಗ ಇದೆ, ಮೋಸ್ಟ್ ಬರ್ತದೆ ಅದು ರಿಮೂವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಅಂದರೆ ಪರ್ಫೆಕ್ಟ್ ಒಂದು ಎಕ್ಸ್ಪರ್ಟೇಜ್ ಆಗಿರಬೇಕಿರುತ್ತೆ. ಕರೆಂಟ್ ಅಫೇರ್ಸ್ ಸ್ಪೆಷಲಿಸ್ ವಿದ್ಯಮಾನದ ಕ್ವಶನ್ ಅದು, ಮತ್ತೆ ಕಲಿಯೋಕೆ ಹೋಗ್ಬಿಡಿ ಕೂತ್ಕೊಂಡು ಸ್ಪೆಷಲಿಸ್ ವಿದ್ಯಮಾನದ ಕ್ವಶನ್ ಬಿಟ್ಬಿಡಿ. ಈಗ ಮುಂದಿನ ಪ್ರಶ್ನೆ ನೋಡೋಣ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್, ದ ಫ್ಯಾಕ್ಟರೀಸ್ ಆ್ಯಕ್ಟ್ 1881 ವಾಸ್ ಪಾಸ್ಡ್ ವಿತ್ ಎ ವ್ಯೂ ಟು ಫಿಕ್ಸ್ ದಿ ವೇಜಸ್ ಆಫ್ ದಿ ಇಂಡಸ್ಟ್ರಿಯಲ್ ವರ್ಕರ್ಸ್ ಅಂಡ್ ಟು ಅಲೋ ದಿ ವರ್ಕರ್ಸ್ ಟು ಫಾರ್ಮ್ ಟ್ರೇಡ್ ಯೂನಿಯನ್ ಅಂತ ಕೇಳಿದ್ದಾರೆ. ಓಕೆ ಮುಂದಿನ ಪ್ರಶ್ನೆ, ಎನ್ ಎಂ ಲೋಖಂಡೆ ವಾಸ್ ಎ ಪಿಯೋನೀರ್ ಇನ್ ಆರ್ಗನೈಸಿಂಗ್ ದಿ ಲೇಬರ್ ಮೂಮೆಂಟ್ ಇನ್ ಬ್ರಿಟಿಷ್ ಇಂಡಿಯಾ. ಓಕೆ ನೀವು ಓದ್ಕೊಳ್ಳಿ ನೋಡಿಕೊಂಡು. ಅದಕ್ಕೆ ನೋಡೋದಾದರೆ ಇದು ಉತ್ತರ ಇದಕ್ಕೆ ಓನ್ಲಿ 2 ಆಗ್ತದೆ. ಎನ್ ಎಂ ಲೋಖಂಡೆ ವಾಸ್ ಎ ಪಿಯೋನೀರ್ ಇನ್ ದ ಆರ್ಗನೈಸಿಂಗ್ ಲೇಬರ್ ಮೂಮೆಂಟ್. ಈ ಎನ್ ಎಂ ಲೋಖಂಡೆ ಅನ್ನೋರು ನಮ್ಮ ದೇಶದಲ್ಲಿ ಬ್ರಿಟಿಷ್ ಇಂಡಿಯಾದಲ್ಲಿ ಇವರು ಲೇಬರ್ ಮೂಮೆಂಟ್ಗಳಿಗೆ ಇವರು ಪಿಯೋನೀರ್ ಇವರು ಆಗಿದ್ದರು, ಮೂಲ ಆಗಿದ್ದರು ಅಂತ ಹೇಳ್ಬೋದಾಗ್ತದೆ. ಅಂದರೆ ಬ್ರಿಟಿಷ್ ಇಂಡಿಯಾದಲ್ಲಿ ಕಾರ್ಮಿಕರ ಚಳವಳಿಯನ್ನು ಆಯೋಜಿಸುವಲ್ಲಿ ಎಂ ಲೋಖಂಡೆ ಅವರು ಒಬ್ಬ ಪ್ರವರ್ತಕರಾಗಿದ್ದರು ಅಂತ ಹೇಳ್ಬೋದಾಗ್ತದೆ. ಓಕೆ ಈಗ ಮುಂದಿನ ಪ್ರಶ್ನೆ ನೋಡೋಣ, ಇನ್ ದಿ ಕಂಟೆಸ್ಟ್ ಆಫ್ ಮಿಟಿಗೇಟಿಂಗ್ ದ ಇಂಪೀಡಿಂಗ್ ಗ್ಲೋಬಲ್ ವಾರ್ಮಿಂಗ್ ಡ್ಯೂ ಟು ಆಂಥ್ರೋಪೋಜೆನಿಕ್ ಎಮಿಷನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, ವಿಚ್ ಆಫ್ ದಿ ಫಾಲೋಯಿಂಗ್ ಕ್ಯಾನ್ ಬಿ ಪೊಟೆನ್ಷಿಯಲ್ ಸೈಟ್ಸ್ ಫಾರ್ ಕಾರ್ಬನ್ ಸಿಕ್ವೆಸ್ಟ್ರೇಷನ್. ಓಕೆ ಇದನ್ನು ನೋಡ್ಕೊಳ್ಳಿ, ಇಲ್ಲಿಗೆ ಉತ್ತರ ನೋಡಿ ನೋಡಿದ್ರೆ ಇಲ್ಲಿ ಅಬಂಡಂಟ್ ಅಂಡ್ ಅನ್ಎಕನಾಮಿಕಲ್ ಕೋಲ್ ಸೀಮ್ಸ್, ಡಿಪ್ಲೂಟೆಡ್ ಆಯಿಲ್ಸ್ ಅಂಡ್ ಗ್ಯಾಸ್ ರಿಸರ್ವೈಸ್, ಸಬ್ ಟೆರನಿಯನ್ ಡೀಪ್ ಸಲೈನ್ ಫಾರ್ಮೇಷನ್. ಉತ್ತರ ಇಲ್ಲಿ ಆಪ್ಷನ್ ಡಿ ಆಗ್ತದೆ, ಆಪ್ಷನ್ ಡಿ ಎಲ್ಲ ಸರಿ ಆಗ್ತದೆ. 26ನೇ ಪ್ರಶ್ನೆ ನೋಡಿದ್ರೆ, ದ ಆಬ್ಜೆಕ್ಟ್ ಆಫ್ ದಿ ಬಟ್ಲರ್ ಕಮಿಟಿ ಆಫ್ 1927, 1927 ಬಟ್ಲರ್ ಕಮಿಟಿಗೆ ಸಂಬಂಧಪಟ್ಟಂತೆ ಆಬ್ಜೆಕ್ಟಿವ್ ಏನು, ಅವರ ಆಬ್ಜೆಕ್ಟಿವ್ ಏನು ಅಂತ ಕೇಳಿದರೆ ಬಟ್ಲರ್ ಕಮಿಟಿ ನೋಡೋಣ. ಏನು ಬಟ್ಲರ್ ಕಮಿಟಿ ನೋಡಿ, ಟು ಇಂಪ್ರೂವ್ ದ ರಿಲೇಷನ್ ಬಿಟ್ವೀನ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಸ್ಟೇಟ್ಸ್, ಭಾರತ ಮತ್ತು ಭಾರತ ಸರ್ಕಾರ ಮತ್ತು ಇಂಡಿಯನ್ ಪ್ರಿನ್ಸಿಪಲ್ ಸ್ಟೇಟ್ಗಳಿಗೆ ಅದರ ಒಂದು ರಿಲೇಷನ್ ಒಳ್ಳೆಯದು ಮೇಂಟೈನ್ ಮಾಡೋದಕ್ಕೋಸ್ಕರ ಈ ಒಂದು ಬಟ್ಲರ್ ಕಮಿಟಿಯನ್ನು ನೇಮಕ ಮಾಡಲಾಗಿತ್ತು ಅಂತೇಳಿ, ರಚಿಸಲಾಗಿತ್ತು ಅಂತೇಳಿ. ಅದರಿಂದ ಆಪ್ಷನ್ ಡಿ ಆಗ್ತದೆ. ಈಗ 27ನೇ ಪ್ರಶ್ನೆ ನೋಡಿದ್ರೆ, ಪತ್ರಿಕಾ ಘಟನೆಗೆ ಸಂಬಂಧಪಟ್ಟಿದ್ದು, ದ ಟರ್ಮ್ ಡೊಮೆಸ್ಟಿಕ್ ಕಂಟೆಂಟ್ ರಿಕ್ವೈರ್ಮೆಂಟ್ ಈಸ್ ಸಮಟೈಮ್ಸ್ ನ್ಯೂಸ್ ಇನ್ ದಿ ಸೈಟ್ಸ್ ಇನ್ ದಿ ನ್ಯೂಸ್ ವಿತ್ ರೆಫರೆನ್ಸ್ ಟು ದಿಸ್. ಓಕೆ ಉತ್ತರ ಇದಕ್ಕೆ,
developing solar power production in the country, our country, okay, the term domestic content requirement ಅನ್ನೋದು ನಮ್ಮ ದೇಶದಲ್ಲಿ ಈ ಒಂದು ಸೋಲಾರ್ ಪವರ್ ಪ್ರೊಡಕ್ಷನ್ ಮಾಡ್ಬೇಕಂತೇಳಿ ಅದರ ಒಂದು ಒಂದು ಉದ್ದೇಶ ಆಗಿರ್ತದೆ ಅಂತೇಳಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್, ದ ನ್ಯೂಕ್ಲಿಯರ್ ಸೆಕ್ಯೂರಿಟಿ ಸಮಿಟ್ ಆರ್ ಪೀರಿಯಡಿಕಲಿ ಹೆಲ್ಡ್ ಅಂಡರ್ ಏಜಸ್ ಆಫ್ ದಿ ಯುನೈಟೆಡ್ ನೇಷನ್ಸ್. ದ ಇಂಟರ್ನ್ಯಾಷನಲ್ ಪ್ಯಾನಲ್ ಆನ್ ಫಸಲ್ ಮೆಟೀರಿಯಲ್ ಈಸ್ ಎನ್ ಆರ್ಗನ್ ಆಫ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತ ಕೇಳಿದರೆ ನೋಡಿ, ಇಲ್ಲಿ ಎರಡೂ ತಪ್ಪಾಗ್ತದೆ, ನೆದರ್ ಒನ್ ನಾರ್ ಟೂ. ಕಾರಣ ನ್ಯೂಕ್ಲಿಯರ್ ಸೆಮಿಟ್ಸ್ ಅನ್ನೋದು ಇದೊಂದು ಇನಿಷಿಯೇಟಿವ್ ಆಫ್ ದಿ ಯು ಎಸ್ ಗೌರ್ಮೆಂಟ್ ಆ್ಯಂಡ್ ಔಟ್ ದಿ ಯೂನಿಯನ್ ಅಂತೇಳಿ. ಓಕೆ, ನಾಟ್ ಯೂನಿಯನ್, ಯುನೈಟೆಡ್ ನೇಷನ್ ಅಲ್ಲ, ಇದು ಇನಿಷಿಯೇಟಿವ್ ಆಫ್ ದಿ ಯು ಎಸ್ ಗೌರ್ಮೆಂಟ್, ಯು ಎಸ್ ಅಮೆರಿಕದ ಗೌರ್ಮೆಂಟ್ ಅಂತೇಳಿ. ದ ಇಂಟರ್ನ್ಯಾಷನಲ್ ಪ್ಯಾನಲ್ ಆನ್ ಫಸಲ್ ಫೀಲ್ಡ್ ಮೆಟೀರಿಯಲ್ ಇಸ್ ಎನ್ ಆರ್ಗನ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಅಂತ ಕೇಳಿದ್ದಾರೆ. ಓಕೆ, ಇದು ಒಂದು ಇಂಡಿಪೆಂಡೆಂಟ್ ಗ್ರೂಪ್ ಅಂತ ಕರಿತೀವಿ. ಇಟ್ ಇಸ್ ನಾಟ್ ಎ ಆರ್ಮಡ್ ಆಫ್ ದಿ IAEA ಅಂತ ಕರಿತೀವಿ. ಇದು ನೋಡಿ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಒಂದು ಆರ್ಗನ್ ಅಲ್ಲ ಇದು, ಇಟ್ ಈಸ್ ಎ ಸಪ್ರೇಟ್ ಇಂಡಿಪೆಂಡೆಂಟ್ ಗ್ರೂಪ್ ಆಫ್ ನಾನ್ ಪ್ರಾಲಿಫರೇಷನ್ ಎಕ್ಸ್ಪರ್ಟ್ಸ್ ಅಂತ ಹೇಳ್ಬೋದಾಗ್ತದೆ. ಓಕೆ, ಅಷ್ಟು ಈಸಾಗಿ ಅರ್ಥ ಆಗಲ್ಲ, ನೀವು ಇದ್ರ ಬಗ್ಗೆ ಗೊತ್ತಿರಬೇಕಾಗ್ತದೆ. ನಾನು ಏನು ಹೇಳಿದ್ರು ಕೂಡ ನಿಮಗೆ ಅರ್ಥ ಆಗಲ್ಲ. ಆ್ಯಕ್ಚುಲಿ ನಾನು ಅಷ್ಟು ಪರ್ಫೆಕ್ಟಾಗಿ ಕನ್ನಡ ಇಲಾಖೆ ಸ್ಟ್ರಗಲ್ ಆಗ್ತದೆ, ಯಾಕೆಂದರೆ ಇಂಗ್ಲೀಷಲ್ಲಿ ಇದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಹೇಳ್ಬೇಕಂದ್ರೆ ಅಷ್ಟು ಈಸಿ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್, ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೇನೆ, ಸ್ವಲ್ಪ ಕನ್ನಡದಲ್ಲಿ ನಾನು ಮಾತಾಡಬೇಕಾದ್ರೆ ತಪ್ಪಾದರೆ ಕ್ಷಮಿಸಿಬಿಡಿ. 29ನೇ ಪ್ರಶ್ನೆ, ಹೂ ಅಮಾಂಗ್ ದಿ ಫಾಲೋಯಿಂಗ್ ಕ್ಯಾನ್ ಜಾಯಿನ್ ದಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಕೇಳಿದರೆ, ಯಾರು ಇದು ಜಾಯ್ನ್ ಮಾಡ್ಬೋದು ಅಂತ ಕೇಳಿದರೆ, ನೋಡಿ ಉತ್ತರ ಹೇಳ್ಬಿಡ್ತೀನಿ ನಿಮಗೆ. ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಿದ್ದು, ಆಲ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಜಾಯ್ನಿಂಗ್ ದಿ ಸರ್ವಿಸ್ ಆಫ್ಟರ್ ದಿ ಡೇಟ್ ಆಫ್ ನೋಟಿಫಿಕೇಶನ್ ಬೈ ದಿ ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್. ಓಕೆ, ವಿತ್ ರೆಫರೆನ್ಸ್ ಟು ದಿ ರಿವರ್ ತೀಸ್ತಾ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ರಿವರ್ ತೀಸ್ತಾಗೆ ಸಂಬಂಧಪಟ್ಟಂತೆ, ನದಿ ತೀಸ್ತಾಗೆ ಸಂಬಂಧಪಟ್ಟಂತೆ ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡಿ ನೋಡ್ಬೇಕಾಗ್ತದೆ. ನೋಡೋಣ, ದ ಸೋರ್ಸ್ ಆಫ್ ರಿವರ್ ತೀಸ್ತಾ ಇಸ್ ದ ಸೇಮ್ ಆ್ಯಸ್ ದಟ್ ಆಫ್ ಬ್ರಹ್ಮಪುತ್ರ, ಬಟ್ ಇಟ್ ಫ್ಲೋಸ್ ಥ್ರೂ ಸಿಕ್ಕಿಂ. ರಿವರ್ ರಂಗೀತ್ ಅರಿಜಿನೇಟ್ಸ್ ಇನ್ ಸಿಕ್ಕಿಂ ಅಂಡ್ ಇಟ್ ಇಸ್ ಎ ಟ್ರೈಬ್ಯೂಟರಿ ಆಫ್ ರಿವರ್ ತೀಸ್ತಾ. ರಿವರ್ ತೀಸ್ತಾ ಫ್ಲೋಸ್ ಇನ್ ಟು ಬೇ ಆಫ್ ಬೆಂಗಾಲ್ ಆನ್ ದಿ ಬಾರ್ಡರ್ ಆಫ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್. ಓಕೆ, ಇಲ್ಲಿ ನೀವು ಕರೆಕ್ಟ್ ಅನಲೈಸ್ ಮಾಡಿ, ತೀಸ್ತಾ ರಿವರ್ ತೀಸ್ತಾ ಬಗ್ಗೆ ನಿಮಗೆ ಗೊತ್ತಾದರೆ ಎಲ್ಲೆಲ್ಲಿ ಹುಟ್ಟುತ್ತೆ ಅಂತೇಳಿ. ಅದಕ್ಕೆ ಉತ್ತರ, ಇದು ರಿವರ್ ತಂಗೀತ್ ಅನ್ನೋದು ಇಟ್ ಒರಿಜಿನಲ್ಸ್ ಇನ್ ಸಿಕ್ಕಿಂ, ಇದು ಸಿಕ್ಕಿಮಲ್ಲಿ ಹುಟ್ಟುತ್ತೆ, ಮತ್ತು ಇದೊಂದು ರಿವರ್ ತೀಸ್ತಾನ ಒಂದು ಉಪನದಿ ಅಂತ ಹೇಳ್ಬೋದಾಗ್ತದೆ. ನೋಡಿ, ದ ಸೋರ್ಸ್ ಆಫ್ ರಿವರ್ ತೀಸ್ತಾ ಇಸ್ ದ ಸೇಮ್ ಆಸ್ ದ ಬ್ರಹ್ಮಪುತ್ರ, ಬಟ್ ಇಟ್ಸ್ ನೋಡಿ ಬ್ರಹ್ಮಪುತ್ರ ಹುಟ್ಟೋದೇ ಬೇರೆ, ತೀಸ್ತಾ ಸಿಕ್ಕಿಂ ಇರೋದೇ ಬೇರೆ ಕಡೆ. ಅದರಿಂದ ಇಲ್ಲಿ ಉತ್ತರ ನಿಮಗೆ ಡಿಸೈಡ್ ಮಾಡ್ಬೋದು ಇದಕ್ಕೆ, ಬ್ರಹ್ಮಪುತ್ರ ಹುಟ್ಟೋದೇ ಬೇರೆ, ತೀಸ್ತಾ ಇರೋದೇ ಸಿಕ್ಕಿಮಲ್ಲಿ, ಅಂದರೆ ತುಂಬ ದೂರ ಇದೆ, ಅದರಿಂದ ಇಲ್ಲ ಅಲ್ಲ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಉತ್ತರ ಇಲ್ಲಿ ಒಂದಲ್ಲ ಅಂತ ನೋಡಿದರೆ ನೋಡಿ, ತದಪಟ್ಟರೆ ಈ ಬಿ ಮತ್ತೆ ಸಿ ಹುಡ್ಕೊಳತ್ತೆ. ಇಲ್ಲಿ ನೀವು ನಿಮ್ಮ ಇದನ್ನು ನೋಡಿ, ರಿವರ್ ತೀಸ್ತಾ ಫ್ಲೋಸ್ ಇನ್ ಟು ಬೇ ಆಫ್ ಬೆಂಗಾಲ್ ಅಂದು ಬಾರ್ಡರ್ ಆಫ್ ಸಿ. ನೋಡಿ, ಡೈರೆಕ್ಟ್ ಬೇ ಆಫ್ ಬೆಂಗಾಲಿಗೆ ಹೋಗುತ್ತೆ ಅಂತ ಕೇಳ್ತವ್ರೆ, ಚಾನ್ಸೇ ಇಲ್ಲ. ಇಟ್ ಇಸ್ ದಿ ಇದೊಂದು ಟ್ರಿಬ್ಯೂಟರಿ ಆಗ್ತದೆ ಅಂತ ಹೇಳ್ಬೋದಾಗುತ್ತೆ. ಇದು ಬ್ರಹ್ಮಪುತ್ರದ ಒಂದು ಟ್ರಿಬ್ಯೂಟರಿ, ಇದು ಬ್ರಹ್ಮಪುತ್ರ ನದಿಗೆ ಮರ್ಜ್ ಆಗ್ತದೆ, ನಂತರ ಇದು ಬೇ ಆಫ್ ಬೆಂಗಾಲ್ಗೆ ಬಂಗಾಳ ಕೊಲೆಗೆ ಸೇರ್ತದೆ ಅಂತೇಳಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಇನ್ ಟ್ರಾಪಿಕಲ್ ರೀಜನ್ ಜಿಕಾ ವೈರಸ್ ಡಿಸೀಸ್ ಇಸ್ ಟ್ರಾನ್ಸ್ಮಿಟೆಡ್ ಬೈ ದಿ ಸೇಮ್ ಮಸ್ಕಿಟೋ ದಟ್ ಟ್ರಾನ್ಸ್ಮಿಟ್ಸ್ ಡೆಂಗ್ಯೂ. ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಆಫ್ ಜಿಕಾ ವೈರಸ್ ಡಿಸೀಸ್ ಪಾಸಿಬಲ್ ಅಂತ ಕೇಳಿದರೆ, ಬೋತ್ ಆರ್ ಕರೆಕ್ಟ್. ಓಕೆ, ಎರಡೂ ಕರೆಕ್ಟು. ಇದೊಂದು ಈ ಒಂದು ಏನಿದೆ ಒಂದು ನೋಡಿ, ಮಸ್ಕಿಟೋಸ್ ಏನಿದೆ, ಏಡಿಸ್ ಎಜಿಪ್ಟಿ ಮಸ್ಕಿಟೋ, ಸೊಳ್ಳೆಯಿಂದ ಅದು ಬರ್ತದೆ. ಈ ಸೊಳ್ಳೆನೇ ನಮಗೆ ಬೇರೆ ಬೇರೆ ಕಾಯಿಗಳಂದರೆ ಜಿಕಾ, ಮತ್ತು ಯೆಲ್ಲೋ ಫ್ಲಿವರು, ಡೆಂಗ್ಯೂ, ಮತ್ತು ಚಿಕನ್ ಗುನ್ಯಾ, ಇವೆಲ್ಲ ಇದೇ ಕಾರಣ, ಈ ಸೊಳ್ಳೆನೇ ಕಾರಣ ಆಗಿರ್ತದೆ. ಅದರಿಂದ ಇದು ನೋಡ್ಬೋದಾಗುತ್ತೆ. ನೆಕ್ಸ್ಟು, ಈ ಒಂದು ಜಿಕಾ ವೈರಸ್ ಅನ್ನೋದು ಇದು ಈ ಸೆಕ್ಸ್ ಮತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇದನ್ನು ಕೂಡ ಇದು ಬರ್ತದೆ ಅಂತೇಳಿ ಹೇಳೋದಾಗ್ತದೆ. ಅದರಿಂದ ಉತ್ತರ ಸಿ ಆಗ್ತದೆ, ಬೋತ್ ಆರ್ ಕರೆಕ್ಟ್. ಮುಂದಿನ ಪ್ರಶ್ನೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್, ದ ಸ್ಟ್ಯಾಂಡರ್ಡ್ ಮಾರ್ಕ್ ಆಫ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ BIS ಈಸ್ ಮ್ಯಾಂಡೇಟರಿ ಫಾರ್ ಆಟೋಮೋಟಿವ್ ಟೈರ್ಸ್ ಆ್ಯಂಡ್ ಟ್ಯೂಬ್ಸ್. ಅಗ್ಮಾರ್ಕ್ ಈಸ್ ಎ ಕ್ವಾಲಿಟಿ ಸರ್ಟಿಫಿಕೇಶನ್ ಮಾರ್ಕ್ ಇಶ್ಯೂಡ್ ಬೈ ದಿ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಅಗ್ಮಾರ್ಕ್ ನೀವು ನೋಡ್ಕೊಳ್ಬೋದು, ಈಸಿ ಗೊತ್ತಾಗುತ್ತೆ. ಅಗ್ಮಾರ್ಕ್ ಅನ್ನೋದು ಭಾರತಕ್ಕೆ ಸಂಬಂಧಪಟ್ಟಿದ್ದು, ಪ್ರಪಂಚಕ್ಕೆ FAO ಸಂಬಂಧಪಟ್ಟಿದ್ದಲ್ಲ ಅಂತೇಳಿ ಎರಡನ್ನು ತೆಗೆದಾಕ್ಬಿಟ್ಟು ಈಸಿ ಗೊತ್ತಾಗ್ಬಿಡ್ತದೆ ನಿಮಗೆ. ಬಿ ಅಲ್ಲ ಅಂತೇಳಿ, ಅಂದರೆ ಸಿ ಬಿ ಆ್ಯಂಡ್ ಸಿ ಈಸಿ ತೆಗೆದಾಕ್ಬಿಡ್ಬೋದು ನಿಮಗೆ. ಎ ಮತ್ತು ಈಗ ಡಿ ಉಳ್ಕೊಂಡಿರ್ತದೆ. ದ ಸ್ಟ್ಯಾಂಡರ್ಡ್ ನೋಡಿ, ಸ್ಟ್ಯಾಂಡರ್ಡ್ ಮಾರ್ಕ್ ಆಫ್ ಬ್ಯೂರೋ BIS ಈಸ್ ಮ್ಯಾಂಡೇಟರಿ ಫಾರ್ ಆಟೋಮೋಟಿವ್ ಟೆಸ್ಟ್, ಕಂಪಲ್ಸರಿ ಇರ್ತದೆ BIS, ಅದರಿಂದ ಆಪ್ಷನ್ ಎ ಸರಿ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡೋಣ. 33ನೇ ಪ್ರಶ್ನೆ, ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಇಂಪ್ಲಿಮೆಂಟಿಂಗ್ ದಿ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಸ್ಕೀಮ್? ಓಕೆ, ನ್ಯಾಮ್ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಅಂತ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಕೇಳಿದರೆ, ಇದನ್ನು ನೋಡಿ ಓದೋ ತಗೋತೀನಿ. ಇಟ್ ಇಸ್ ಎ ಪ್ಯಾನ್ ಇಂಡಿಯಾ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಪೋರ್ಟಲ್ ಫಾರ್ ಅಗ್ರಿಕಲ್ಚರ್ ಕಮಾಡಿಟೀಸ್.
It provides the farmers access to nationwide market with prices commensurate with the quality of their produce. Both are correct, okay? With reference to the National Intellectual Property Rights Policy, consider the following statement. Now, you know, National Intellectual Property Rights andre eno bauddhika aasti hakkugalu ante karithivi. Intellectual Property Rights adakke sambandhapatta question anna kelidare nanu otti nodi. It reiterates India's commitment to the Doha Development Agenda and TRIPS government. Idu correct. Development of industrial policy and promotion is the nodal agency for regulating intellectual property rights in India. Okay, both are correct. ನಿಮಗೆ ಕ್ವಶನ್ಸ್ಗಳು ಪರ್ಫೆಕ್ಟ್ ಅರ್ಥ ಆಗಲ್ಲ ಅನ್ಸುತ್ತೆ, ಯಾಕೆಂತಂದರೆ ಇದು ಡೀಪಾಗಿರ್ತವೆ ಕೆಲವು ಕ್ವಶನ್ಸ್ಗಳು. ನಾವು ಇದನ್ನು ಕರೆಕ್ಟಾಗಿ ನಮಗೆ ನಿಮ್ಮ ಒಂದು ನಾಲೆಜಿಂದ ಕರೆಕ್ಟಾಗಿ ಹೇಳೋದಕ್ಕಾಗೋದಿಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಮತ್ತು ತುಂಬಾ ಲಾಂಗ್ ಆಗಿ ಇದಕ್ಕೆ ಹೇಳಬೇಕಾಗ್ತದೆ. ಆದ್ದರಿಂದ ಕೆಲವು ಕ್ವಶನ್ಸ್ಗಳನ್ನು ನಿಮಗೆ ಅಷ್ಟು ನೀಟಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಕಾರಣ ಇಷ್ಟೇ, ಇಟ್ ಈಸ್ ನಾಟ್ ಲೈಕ್ ಸ್ಟೇಟ್ ಎಕ್ಸಾಮಿನೇಷನ್. ಸ್ಟೇಟ್ ಎಕ್ಸಾಮ್ಸಲ್ಲಿ ನಿಮಗೆ ಬಿ ಎಸ್ಸಿಗೆ ಹೇಳ್ಬೋದು, ಬಟ್ ಯು ಪಿ ಎಸ್ ಸಿ ಸ್ವಲ್ಪ ಡೀಪಾಗಿ ಹೋಗಬೇಕಾಗ್ತದೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಹೇಳಬೇಕಾಗ್ತದೆ. ಅದರಿಂದ ನೀವು ಕ್ವಶನ್ಸನ್ನು ನೋಡಿ, ಅನಲೈಸ್ ಮಾಡಿ, ನೆಕ್ಸ್ಟ್ ನೀವು ಆನ್ಸರನ್ನು ನೋಡ್ಬೋದಾಗ್ತದೆ. ಓಕೆ, According to the Wildlife Act 1972, which of the following animal cannot be hunted by any person except under some provision provided by law? ಓಕೆ, ನಮಗೆ ಗೊತ್ತು ಆ್ಯಕ್ಚುಲಿ ನೋಡಿ, ಗೆರಿಲ್ಲಾ, ಇಂಡಿಯನ್ ವೈಲ್ಡ್ ಹ್ಯಾಸ್, ವೈಲ್ಡ್ ಬಫೆಲೋ. ಓಕೆ, ಈಗ ನೋಡಿದ್ರೆ ಯಾವುದನ್ನು ನಾವು ನೋಡಿ ಕೆನಾಟ್ ಬಿ ಹಂಟೆಡ್, ಹಂಟ್ ಮಾಡೋಕ್ಕಾಗಲ್ಲ ಅಂತೇಳಿ, ಯಾವುದು ಮಾಡೋಕ್ಕಾಗಲ್ಲ, ಅಷ್ಟೂ ಮಾಡೋಕ್ಕಾಗೋದಿಲ್ಲ ಅಂತೇಳಿ. ಓಕೆ, ಎಲ್ಲದೂ ಕೂಡ ಶೆಡ್ಯೂಲ್ 1ನಲ್ಲಿ ಇದೆ. ಓಕೆ, ಎಲ್ಲ ಸ್ಪೀಸೀಸ್ ವಾಲ್ಟ್ರೀಸ್ ಕೂಡ ಶೆಡ್ಯೂಲ್ 1ನಲ್ಲಿ ಮೆನ್ಷನ್ ಆಗಿದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಮೆನ್ಷನ್ ಆಗಿದ್ದಾವೆ. ಹಂಗಂದ್ರೆ ಏನು, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1977 ಪಾಸ್ ಮಾಡ್ತಾರೆ. ಅಲ್ಲಿ ಶೆಡ್ಯೂಲ್ಗಳನ್ನು ಮಾಡ್ತಾರೆ, ಶೆಡ್ಯೂಲ್ ಫಸ್ಟ್ ಅನಿಮಲ್ಸ್, ಶೆಡ್ಯೂಲ್ ಸೆಕೆಂಡ್ ಅನಿಮಲ್ಸ್, ಶೆಡ್ಯೂಲ್ ಥರ್ಡ್ ಅನಿಮಲ್ಸ್ ಅಂತೇಳಿ. ಶೆಡ್ಯೂಲ್ ಫಸ್ಟ್ ಇರ್ತಕ್ಕಂಥ ಸೇರಿಸಕ್ಕಂಥ ಅನಿಮಲ್ಗಳನ್ನ ನಾವು ಯಾವತ್ತೂ ಅಂಟ್ ಮಾಡೋಕ್ಕಾಗಲ್ಲ, ತುಂಬಾ ಶಿಕ್ಷೆ ಇರ್ತದೆ. ಓಕೆ, ಇದಕ್ಕೆ ಈ ಕಾರಣಕ್ಕೋಸ್ಕರ ಇವತ್ತು ಸಲ್ಮಾನ್ ಖಾನ್ ಕೇಸು ಇನ್ನೂ ನಡೀತಾ ಇದೆ. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಟ್ರೂ ಆಫ್ ದಿ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಎನ್ ಇಂಡಿಯನ್ ಸಿಟಿಸನ್? ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಸರಿ ಯಾವ್ದು ಸರಿ ಅಂತ ಕೇಳಿದರೆ ನೋಡೋಣ. ಎ ಲೆಜಿಸ್ಲೇಟಿವ್ ಪ್ರೋಸೆಸ್ ಹ್ಯಾವ್ಸ್ ಬೀನ್ ಪ್ರೊವೈಡೆಡ್ ಟು ಎನ್ಫೋರ್ಸ್ ದೀಸ್ ಡ್ಯೂಟೀಸ್. ದೇ ಆರ್ ಕೋರೆಟೆಡ್ ಟು ಲೀಗಲ್ ಡ್ಯೂಟೀಸ್. ಓಕೆ, ಲೆಜಿಸ್ಲೇಟಿವ್ ಪ್ರೋಸೆಸ್ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಎಲ್ಲರಿಗೂ ಕಡ್ಡಾಯ ಅದು. ಓಕೆ, ಡಿ ಪಿ ಎಸ್ ಪಿ ರಾಜ್ಯ ನೀತಿ ನಿರ್ದೇಶಕರಿಗೆ ಲೆಜಿಸ್ಲೇಟಿವ್ ಪ್ರೋಸೆಸ್ ಶಾಸನ ಮುಖಾಂತರ ತರಬಹುದು, ಬಟ್ ಮೂಲಭೂತಗಳು ಮೂಲಭೂತವಾಗಿ ಕಂಪಲ್ಸರಿ ಇರ್ತವೆ. ಇದರಿಂದ ಶಾಸನಾತ್ಮಕವಾಗಿ ತರುವ ಅವಶ್ಯಕತೆ ಇರೋದಿಲ್ಲ, ಅದರಿಂದ ಒಂದು ತಪ್ಪಾಗುತ್ತೆ. ದೇ ಆರ್ ಕೋರೆಟೆಡ್ ಟು ಲೀಗಲ್ ಡ್ಯೂಟೀಸ್. ಲೂ ಡ್ಯೂಟೀಸ್ ಇದು ಸಂಬಂಧ ಇಲ್ಲ, ಡ್ಯೂಟೀಸ್ನ ಆ್ಯಡ್ ಮಾಡಿದ್ದು ತುಂಬ ಲೇಟಲ್ಲಿ, ಅದರಿಂದ ಇದು ಸಂಬಂಧ ಇಲ್ಲ. ನೈದರ್ 1 or 2. ಈಗ ಮುಂದಿನ ಪ್ರಶ್ನೆ ನೋಡಿದ್ರೆ 37 ಪ್ರಶ್ನೆ. ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್. ರಾಧಾಕಾಂತ್ ದೇವ್, ಫಸ್ಟ್ ಪ್ರೆಸಿಡೆಂಟ್ ಆಫ್ ದಿ ಇಂಡಿಯನ್ ಅಸೋಸಿಯೇ ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್. ಗಜುಲ್ ಲಕ್ಷ್ಮೀನಾರಾಯಣಸು ಶೆಟ್ಟಿ, ಫೌಂಡರ್ ಆಫ್ ದಿ ಮದ್ರಾಸ್ ಮಹಾಜನ ಸಭಾ. ಸುರೇಂದ್ರನಾಥ್ ಬ್ಯಾನರ್ಜಿ, ಫೌಂಡರ್ ಆಫ್ ದಿ ಇಂಡಿಯನ್ ಅಸೋಸಿಯೇಷನ್ ಅಂತ ಕೇಳಿದರೆ ನೀವು ಇಲ್ಲಿ ಉತ್ತರ 1 and 3 ಕರೆಕ್ಟ್ ಆಗ್ತದೆ. ಅಂದರೆ ರಾಧಾಕೃಷ್ಣನ್ ದೇವ್ ಕರೆಕ್ಟು, ಅವರು ಫಸ್ಟ್ ಪ್ರೆಸಿಡೆಂಟ್ ಆಫ್ ದಿ ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್. ಸುರೇಂದ್ರನಾಥ್ ಬ್ಯಾನರ್ಜಿ, ಫೌಂಡರ್ ಆಫ್ ದಿ ಇಂಡಿಯನ್ ಅಸೋಸಿಯೇಷನ್. ಓಕೆ, ಇದೇನು ಗಜುಲ್ ಲಕ್ಷ್ಮೀನಾರಾಸು ಶೆಟ್ಟಿ, ಇದನ್ನು ಮಾಡಿದ್ದು ಎಂ ವೀರಗವಾಚಾರ್ಯರು, ಸುಬ್ರಹ್ಮಣ್ಯರು ಮತ್ತು ಆನಂದಾಚಾರ್ಯರು. ಇವರು ಈ ಒಂದು ಮದ್ರಾಸ್ ಮಹಾಸಭಾವನ್ನು ಅವರು ಮಾಡಿದ್ದು ಅಂತೇಳಿ. ಇವರು ಮದ್ರಾಸ್ ಮಹಾಜನವನ್ನು ಗಜುಲ್ ಲಕ್ಷ್ಮೀನಾರಾಯಣ ಶೆಟ್ಟಿ ಅಲ್ಲ, ಮಾಡಿದ್ದು ವೀರಗವಾಚಾರ್ಯರು, ಸುಬ್ರಹ್ಮಣ್ಯನ್ ಆ್ಯಂಡ್ ಆನಂದಾಚಾರ್ಯರು. ಓಕೆ, 1884 ಸ್ಟಾರ್ಟ್ ಮಾಡ್ತಾರೆ ಅದನ್ನು ಮಹಾಜನ, ಮದ್ರಾಸ್ ಮಹಾಜನ ಸಭಾವನ. ಈಗ ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಆಬ್ಜೆಕ್ಟಿವ್ ಈಸ್ ನಾಟ್ ಎಂಬಾಡೆಡ್ ಇನ್ ದಿ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೇಳಿದರೆ, ಲಿಬರ್ಟಿ ಆಫ್ ಥಾಟ್, ಎಕನಾಮಿಕ್ ಲಿಬರ್ಟಿ, ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್, ಲಿಬರ್ಟಿ ಆಫ್ ಬಿಲೀಫ್. ಥರ ಎಕನಾಮಿಕ್ ಲಿಬರ್ಟಿ ಕ್ವಶನ್ ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅಂತ ಕೇಳಿರೋದು, ನಾಟ್ ಎಂಬಾಡೆಡ್ ಇನ್ ದ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಈ ಒಂದು ಪಿಟಿಕೆ ಅಂತ ಕರಿತೀವಿ ಪ್ರಿಯಾಂಬಲ್, ಅದಕ್ಕೆ ಯಾವುದು ಸಂಬಂಧ ಇಲ್ಲ ಅಂತೇಳಿ ಎಕನಾಮಿಕ್ ಲಿಬರ್ಟಿ ಪಿಟಿಕೆಯಲ್ಲಿ ಹೇಳಿಲ್ಲ ನಾವು. ಈ ಪೀಠಿಕೆಯಲ್ಲಿ ಲಿಬರ್ಟಿ ಆಫ್ ಥಾಟ್, ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್, ಲಿಬರ್ಟಿ ಆಫ್ ಬಿಲೀಫ್ ಬಗ್ಗೆ ಹೇಳಿದರೆ, ಬಟ್ ಇದ್ರ ಬಗ್ಗೆ ಹೇಳಿಲ್ಲ. ಎಕನಾಮಿಕ್ ಲಿಬರ್ಟಿ ಬಗ್ಗೆ ಹೇಳಿಲ್ಲ. ಆಲೋಚನೆ ಬಗ್ಗೆ ಹೇಳಿದರೆ, ಅಭಿವ್ಯಕ್ತಿ ನಂಬಿಕೆ ಬಗ್ಗೆ ಹೇಳಿದರೆ, ಮತ್ತು ಆರಾಧನೆ ಸ್ವಾತಂತ್ರ್ಯವನ್ನು ಇಲ್ಲಿ ನಮಗೆ ಕೊಡಲಾಗ್ತದೆ ಅಂತೇಳಿ. 39 ಪ್ರಶ್ನೆ ನೋಡೋಣ. ವಿತ್ ರೆಫರೆನ್ಸ್ ಟು ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿದ್ದು, ನಾನು ಇಲ್ಲಿ ಡಿಸ್ಕಸ್ ಮಾಡೋದಿಲ್ಲ ಈ ಕ್ವಶನನ್ನು. ಜಸ್ಟ್ ಆನ್ಸರ್ ಹೇಳ್ಬಿಡ್ತೀನಿ ನಿಮಗೆ. ಇದಕ್ಕೆ ಆನ್ಸರು ಬೋತ್ 1 and 2. ಕ್ಯೂ ಸಿ ಐ ಕ್ವಾಲಿಟಿ ಕಮಿಷನ್ ಆಫ್ ಇಂಡಿಯಾ ವಾಸ್ ಸೆಟ್ ಅಪ್ ಜಾಯಿಂಟ್ಲಿ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಇಂಡಸ್ಟ್ರಿ
chairman of QCI is appointed by the Prime Minister on the recommendation of the industry of to the government. Okay. 40th question ಅಂದ್ರೆ what is the purpose of setting up the small finance banks in India? Okay. ಅಂದ್ರೆ to supply credit to small business units, to supply credit to small and marginal farmers, to encourage young entrepreneurs to set up business particularly in rural areas. ಅಪ್ಪಿದು both 1 and 2 ಕರೆಕ್ಟ್ ಅಂದ್ರೆ A. ಓಕೆ ಸ್ಮಾಲ್ ಬಿಸ್ನೆಸ್ ಸೆಕ್ಟರ್ಗಳಿಗೆ ಇದನ್ನು ಲೋನನ್ನು ಪ್ರೊವೈಡ್ ಮಾಡೋಕ್ಕೆ, ಕ್ರೆಡಿಟನ್ನು ಸಪೋರ್ಟ್ ಮಾಡೋಕ್ಕೆ ಇದು ಇದನ್ನು ನಾವು ಮಾಡಲಾಗ್ತದೆ. ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಸ್ ಅಲ್ಲೇ ಇದೆ, ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಮೀನಿಂಗ್ ಇದೆ. 41st ಪ್ರಶ್ನೆ ವಿತ್ ರೆಫರೆನ್ಸ್ ಟು ಏಷ್ಯಾ ಪೆಸಿಫಿಕ್ ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಆನ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕನ್ಸಿಡರ್ ದಿ ಫಾಲೋಮೆಂಟ್. ಇದು ಕರೆಂಟ್ ಅಫೇರ್ಸ್ಗೆ ಬಂದು ಸಂಬಂಧಪಟ್ಟಂಥ ಕ್ವಶನ್ನು, ಇದನ್ನು ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗಿಲ್ಲ, ಜಸ್ಟ್ ಓದ್ಬಿಡ್ತೀನಿ ಒಂದ್ಸತಿ. ದ ಫಸ್ಟ್ APMCHUD ವಾಸ್ ಹೆಲ್ಡ್ ಇನ್ ಇಂಡಿಯಾ ಇನ್ 2006 ಆನ್ ದಿ ಥೀಮ್ ಎಮರ್ಜಿಂಗ್ ಅರ್ಬನ್ ಫಾರ್ಮ್ಸ್ ಪಾಲಿಸಿ ರೆಸ್ಪಾನ್ಸಸ್ ಆ್ಯಂಡ್ ಗವರ್ನೆನ್ಸ್ ಸ್ಟ್ರಕ್ಚರ್. ಇಂಡಿಯಾ ಹಾಸ್ ಆಲ್ ದಿ ಆ್ಯನ್ಯುವಲ್ ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಇನ್ ಪಾರ್ಟ್ನರ್ಶಿಪ್ ವಿತ್ ADB, ಎಪೆಕ್ ಆ್ಯಂಡ್ ಏಷ್ಯನ್. ಇದು ಬೋತ್ ಆರ್ ರಾಂಗ್, ಇದರ್ ಒನ್ ಆರ್ ನಾಟ್ ಟು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಡೆಮೊಕ್ರಸೀಸ್ ಸುಪೀರಿಯರ್ ವರ್ಚ್ಯೂ ಲೈಸ್ ಇನ್ ದಿ ಫ್ಯಾಕ್ಟ್ ದಟ್ ಇಟ್ ಕಾಲ್ಸ್ ಇನ್ ಟು ಆಕ್ಟಿವಿಟಿ. ಕ್ವಶನ್ ಏನಂದರೆ ಪ್ರಜಾಪ್ರಭುತ್ವದ ಅತ್ಯುನ್ನತ ಸದ್ಗುಣವು ಅದು ಚಟುವಟಿಕೆಗೆ ಕರೆದೊಯ್ಯುವ ಅಂಶದಲ್ಲಿದೆ. ಕ್ವಶನ್ ಅರ್ಥ ಆಗಲ್ಲ ನೋಡಿ, ಆ ರೀತಿ ಇದೆ ಇದು ನೋಡಿ. ಪ್ರಜಾಪ್ರಭುತ್ವದ ಅತ್ಯುನ್ನತ ಸದ್ಗುಣವು ಅದು ಚಟುವಟಿಕೆಗೆ ಕರೆದೊಯ್ಯುವ ಅಂಶದಲ್ಲಿದೆ. ಆನ್ಸರ್ ನೋಡೋಣ, ಉತ್ತರ ಯಾವುದಾಗತ್ತಂದರೆ ಸ್ವಲ್ಪ ಡೀಪ್ ಓದಿರಬೇಕು ಇದನ್ನು ಸಂವಿಧಾನವನ್ನು, ಅದು ನೀವು ಅರ್ಥ ಮಾಡ್ಕೋದಾಗುತ್ತೆ. ಉತ್ತರ ದ ಇಂಟೆಲಿಜೆನ್ಸ್ ಆ್ಯಂಡ್ ಕ್ಯಾರೆಕ್ಟರ್ ಆಫ್ ಆರ್ಡಿನರಿ ಮೆನ್ ಆ್ಯಂಡ್ ವುಮೆನ್ ಸಾಮಾನ್ಯ ಪುರುಷರು ಮತ್ತು ಮಹಿಳೆಯರ ಗುಪ್ತಚರ ಮತ್ತು ಕಾರ್ಯ ಅಂತೇಳಿ. 43rd ಪ್ರಶ್ನೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಮೋಸ್ಟ್ ಲೈಕ್ಲಿ ಕಾನ್ಸಿಕ್ವೆನ್ಸ್ ಆಫ್ ಇಂಪ್ಲಿಮೆಂಟಿಂಗ್ ದಿ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ UPIನ ಸಂಬಂಧಪಟ್ಟಂತೆ ಏನು ಇಂಪ್ಲಿಮೆಂಟ್ ಅಂತೇಳಿ. ಇದು ನೋಡಿ, UPIನ ಏನು ಯೂಸ್ ಮಾಡ್ತೀವಿ ಅಂತಂದರೆ ನಾವು ಮೊಬೈಲ್ ವ್ಯಾಲೆಟ್ಸ್ ವಿಲ್ ನಾಟ್ ಬಿ ನೆಸೆಸರಿ ಫಾರ್ ಆನ್ಲೈನ್ ಪೇಮೆಂಟ್ಸ್. ಓಕೆ, ಇಲ್ಲಿ ಉತ್ತರ ಎ ಆಗ್ತದೆ. ಈ ಮೊಬೈಲ್ ವ್ಯಾಲೆಟ್ಸ್ನ ಅವಶ್ಯಕತೆ ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ, UPI ಮುಖಾಂತರ ನಾವು ಹಣವನ್ನು ಟ್ರಾನ್ಸ್ಫರ್ ಮಾಡಬಹುದು. ಭೀಮ್ ಏನಿದೆ, ಭೀಮು ಇವೆಲ್ಲ UPI ಮುಖಾಂತರ ಹಣವನ್ನು ಟ್ರಾನ್ಸ್ಫರ್ ಮಾಡ್ತೇವೆ ನಾವು ಭೀಮ್ ಅಪ್ಲಿಕೇಶನಲ್ಲಿ. 44th ಪ್ರಶ್ನೆ ನೋಡಿದ್ರೆ UPI ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. UPI ಅಂದರೆ ಏನು? ಏಕೀಕೃತ ಪಾವತಿಗಳ ಇಂಟರ್ಫೇಸ್ ಅಂತೇಳಿ. ಏಕೀಕೃತ ಪಾವತಿಗಳ ಇಂಟರ್ಫೇಸ್, ಇಟ್ ಈಸ್ ಅ ಸಿಸ್ಟಮ್ ದಟ್ ಅಲೋಸ್ ಮನಿ ಟ್ರಾನ್ಸ್ಫರ್ ಬಿಟ್ವೀನ್ ಟೂ ಬ್ಯಾಂಕ್ಸ್ ಅಕೌಂಟ್ ಬೈ ಯೂಸಿಂಗ್ ಎ ಸ್ಮಾರ್ಟ್ಫೋನ್ ಮುಖಾಂತರ ನಾವು ಯೂಸ್ ಮಾಡಿಕೊಂಡು ನಾವು ಮನಿಯನ್ನು ಟ್ರಾನ್ಸ್ಫರ್ ಮಾಡಬಹುದು ಅಂತೇಳಿ. 44th ಪ್ರಶ್ನೆ ನೋಡಿದ್ರೆ ದ ಟರ್ಮ್ಸ್ ಇವೆಂಟ್ ಆರಿಜಾನ್ ಸಿಂಗ್ಯುಲಾರಿಟಿ ಸ್ಟ್ರಿಂಗ್ ಥಿಯರಿ ಅಂಡ್ ಸ್ಟ್ಯಾಂಡರ್ಡ್ ಮಾಡೆಲ್ ಆರ್ ದಿ ಸಮ್ಟೈಮ್ಸ್ ಇನ್ ಯೂಸ್ ಇನ್ ದ ಕಂಟೆಸ್ಟ್ ಆಫ್ ಅಂತ ಕೇಳಿದ್ದಾರೆ. ಓಕೆ, ಪ್ರಪಂಚದ ವೀಕ್ಷಣೆ ಮತ್ತು ತಿಳುವಳಿಕೆ ನೋಡಿ. ಉತ್ತರ ಆಪ್ಷನ್ ಎ, ಅಬ್ಸರ್ವೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯೂನಿವರ್ಸ್, ಪ್ರಪಂಚದ ವೀಕ್ಷಣೆ ಮತ್ತು ತಿಳುವಳಿಕೆ ಆನ್ಸರ್ ಆಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ. ಓಕೆ, ಈ ಶಬ್ದಗಳು ಭೌತ ವಿಜ್ಞಾನದ ಪದಗಳು ಅಂತ ಹೇಳ್ಬೋದು. ಈ ಮೂರು ಶಬ್ದಗಳು ಇವನ್ ಇವೆಂಟ್ ಅರಿಜಾನು ಸಿಂಗ್ಯುಲಾರಿಟಿ ಸ್ಟ್ರಿಂಗ್ ಥಿಯರಿ ಇವೆಲ್ಲ ಒಂದು ಭೌತ ವಿಜ್ಞಾನದ ಪದಗಳು. ಅವುಗಳು ಬ್ರಹ್ಮಾಂಡದ ಮೂಲಗಳು ಮತ್ತು ವ್ಯಾಪ್ತಿಯ ಬಗ್ಗೆ ಮಾತನಾಡ್ತದೆ. ಓಕೆ, ಮತ್ತು ಅದರ ಸ್ಟೇಟ್ ಮತ್ತು ಕಂಪೋಸಿಷನ್ ಬಗ್ಗೆ ಅದು ಹೇಳ್ತದೆ, ಯಾವ ಸ್ಟೇಟಲ್ಲಿದೆ ಯಾವ ಕಂಪೋಸಿಷನ್ ಇದೆ ಅಂತೇಳಿ ಅದು ಹೇಳ್ತದೆ ಅಂತೇಳಿ. 45th ಪ್ರಶ್ನೆ ನೋಡಿದ್ರೆ ವಿತ್ ರೆಫರೆನ್ಸ್ ಟು ಅಗ್ರಿಕಲ್ಚರ್ ಇನ್ ಇಂಡಿಯಾ ಹೌ ಕ್ಯಾನ್ ದಿ ಟೆಕ್ನಿಕ್ ಆಫ್ ಜಿನೋಮ್ ಸೀಕ್ವೆನ್ಸಿಂಗ್ ಆಫ್ಟನ್ ಸೀನ್ ಇನ್ ಯೂಸ್ ಬಿ ಯೂಸ್ಡ್ ಇನ್ ದಿ ಇಮಿಡಿಯೇಟ್ ಫ್ಯೂಚರ್. ಓಕೆ ನೋಡೋಣ, ಜಿನೋಮ್ ಸೀಕ್ವೆನ್ಸಿಂಗ್ ಕ್ಯಾನ್ ಬಿ ಯೂಸ್ಡ್ ಟು ಐಡೆಂಟಿಫೈ ಜೆನೆಟಿಕ್ ಮಾರ್ಕರ್ಸ್ ಫಾರ್ ಡಿಸೀಸ್ ರೆಸಿಸ್ಟೆನ್ಸ್ ಆ್ಯಂಡ್ ಡ್ರಾಪ್ ಟಾಲರೆನ್ಸ್ ಇನ್ ವೇರಿಯಸ್ ಕ್ರಾಪ್ ಪ್ಲಾಂಟ್ಸ್. ದಿಸ್ ಟೆಕ್ನಿಕ್ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ದಿ ಟೈಮ್ ರಿಕ್ವೈರ್ಡ್ ಟು ಡೆವಲಪ್ ನ್ಯೂ ವೆರೈಟೀಸ್ ಆಫ್ ಕ್ರಾಪ್ ಪ್ಲಾಂಟ್ಸ್. ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಡಿಸಿಫೋರ್ ದ ಆಸ್ಟ್ ಪ್ಯಾಥೋಜನ್ ರಿಲೇಷನ್ಶಿಪ್ ಇನ್ ಕ್ರಾಪ್ಸ್. ಓಕೆ, ಅಷ್ಟು ಕರೆಕ್ಟ್ ಆಗ್ತದೆ ಆಪ್ಷನ್ ಡಿ. ಓಕೆ ಓಕೆ, ಜೀನೋಮ್ ಸೀಕ್ವೆನ್ಸ್ ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ, ಎವೇ ಡಿಸ್ಕಸ್ ಮಾಡೋದಕ್ಕಾಗೋದಿಲ್ಲ, ಇದಕ್ಕೆ ತುಂಬಾ ಎವಿ ಡಿಸ್ಕಷನ್ ಮಾಡಬೇಕು. ಇದಕ್ಕೆ ಜೀನೋಮ್ ಸೀಕ್ವೆನ್ಸ್ ಒಂದು ದೊಡ್ಡ ಟಾಪಿಕ್, ಇದು ಒಂದು 4-3 ಗಂಟೆ ಹೇಳೋದಂಥ ಟಾಪಿಕ್. ಇದು ಜೀನೋಮ್ ಸೀಕ್ವೆನ್ಸ್ ಅಂದ್ರೆ ಏನು? ಜೀನೋಮ್ ಸೀಕ್ವೆನ್ಸಿಂಗ್ ರೆಫರ್ಸ್ ಟು ಫಿಗರಿಂಗ್ ಔಟ್ ದಿ ಆರ್ಡರ್ ಆಫ್ DNA ನ್ಯೂಕ್ಲಿಯೋಟೈಡ್ಸ್ ಅಂತ ಏನು ಕರಿತೀವಿ, ಆರ್ ಬೇಸಸ್ ಇನ್ ಜೀನೋಮ್. ದ ಆರ್ಡರ್ ಆಫ್ ಅಡಿನೇನ್ ಅಡಿನೇನು ಸೈಟೋನೀನು ಗಯನೀನು ತಮೈನ್ ಅಂತ ಏನು ಕರಿತೀವಿ, ಇವೆಲ್ಲ ಸೇರಿಸ್ಬಿಟ್ಟು ನಾವು ಒಂದು ದಟ್ ಮೇಕಪ್ ಎನ್ ಆರ್ಗನಿಸಮ್ DNA ಅಂತ ಹೇಳ್ಬೋದಾಗ್ತದೆ. ಓಕೆ, ಅಷ್ಟು ಪರ್ಫೆಕ್ಟ್ ಅರ್ಥ ಆಗಿರೋದಿಲ್ಲ ನಿಮಗೆ, ಇದಕ್ಕೆ ಡೀಪಾಗಿ ಓದಬೇಕಾಗ್ತದೆ, ಅಷ್ಟು ನಿಮಗೆ ಈಸಿಗೆ ಅರ್ಥ ಮಾಡಿಸೋದು ಕಷ್ಟ ಆಗ್ತದೆ. ಸಿಕ್ ಅರ್ಥ ಮಾಡ್ಕೊಳ್ಳಿ, ರೆಫರ್ಸ್ ಟು ಫಿಗರಿಂಗ್ ಔಟ್ ದಿ ಆರ್ಡರ್ ಆಫ್ DNA, DNAನ ಆರ್ಡರನ್ನು ಇದನ್ನು ಸಂಬಂಧಪಟ್ಟಂತೆ, DNAಗೆ ಸಂಬಂಧಪಟ್ಟಂತೆ ನೆನ್ಪಿಟ್ಕೊಂಬಿಡಿ. ಸೀಕ್ವೆನ್ಸ್ ಅಂದರೆ
இந்த 46 ஆப்ஷன் ஒன்று. த மெயின் அட்வான்டேஜஸ் ஆஃப் தி பார்லிமெண்ட்ரி ஃபாரம் ஆஃப் கவர்மெண்ட் இஸ் தட், ஓகே, சர்க்கார் தான் ஒன்றுனா பார்லிமெண்ட்ரி ஃபாரம் ஆஃப் கவர்மெண்ட், சர்க்கார் தான் சம்சத்தின ரூபாக்கே சம்மந்தப்பட்டே ಯಾವುದನ್ನು ಕರೆಕ್ಟ್ ಇದೆ ಅಂತ ಕೇಳಿದರೆ ನೋಡೋಣ. ದ ಎಕ್ಸಿಕ್ಯೂಟಿವ್ ರಿಮೈನ್ಸ್ ರೆಸ್ಪಾನ್ಸಿಬಲ್ ಟು ದಿ ಲೆಜಿಸ್ಲೇಟರ್, ಶಾಸಕ ಕಾರ್ಯಾಂಗವು ನೋಡಿ, ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ನೋಡಿ, ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರಿ ಆಗುತ್ತದೆ. ನಮ್ಮ ಸರ್ಕಾರ ಯಾವ ರೀತಿ, ನಮ್ಮ ಸಿಸ್ಟಮ್ ಯಾವ ರೀತಿ ಇದೆ ಫಸ್ಟ್ ನೋಡೋಣ. ಬಾರ್ ಸಿಸ್ಟಮ್ಮು ಶಾಸಕಾಂಗ ಕಾರ್ಯಾಂಗ ಜಂಟಿಯಾಗಿದೆ, ನ್ಯಾಯಾಂಗ ಮಾತ್ರ ಸಪ್ರೇಟ್ ಆಗಿದೆ ನೋಡಿ. ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ, ಜುಡಿಷಿಯರಿ ಇಸ್ ಇಂಡಿಪೆಂಡೆಂಟ್ ಫ್ರಮ್ ದಿ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಟಿವ್. ಓಕೆ, ದಟ್ಸ್ ಇಂಪಾರ್ಟೆಂಟ್, ದಟ್ಸ್ ಇಟ್ ಈಸ್ ಹಿಯರ್ ಇಂಪಾರ್ಟೆಂಟ್ ನೋಡಿ. ದ ಎಕ್ಸಿಕ್ಯೂಟಿವ್ ರಿಮೈನ್ಸ್ ರೆಸ್ಪಾನ್ಸಿಬಿಲಿಟಿ ಲೆಜಿಸ್ಲೇಟರ್, ಕಾರ್ಯಾಗವು ಶಾಸಕಾಂಗಕ್ಕೆ ಜವಾಬ್ದಾರಿ ಆಗಿರಲೇಬೇಕಾಗ್ತದೆ. ಶಾಸನಗಳನ್ನ ಏನು ಮಾಡ್ತೀವಿ, ಆ್ಯಕ್ಟ್ಗಳನ್ನ ಏನು ಮಾಡ್ತೀವಿ, ಅದನ್ನು ನಾವು ಕಾರ್ಯಗಳನ್ನು ಅದ್ರಂಬಿಕಂತಲೇ ಮಾಡಬೇಕಾಗ್ತದೆ. ಬಟ್ ಅಮೆರಿಕದಲ್ಲೆಲ್ಲ ಶಾಸಕಾಂಗನೇ ಬೇರೆ ಮಾಡ್ತಾರೆ, ಕಾರ್ಯಾಂಗವೇ ಬೇರೆ ಮಾಡ್ತಕ್ಕಂಥದ್ದು ಬೇರೆ ಜನ ಮಾಡ್ತಾರೆ ಈ ರೀತಿಯಾಗಿ. ಮತ್ತು ಮೂರು ಸಪ್ರೇಟ್ ಇದ್ದಾವೆ ಅಮೆರಿಕದಲ್ಲಿ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ. ಬಟ್ ಇಂಡಿಯಾದಲ್ಲಿ ಲೆಜಿಸ್ಲೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಇಸ್ ಇಂಟರ್ ಲಿಂಕೇಬಲ್ ಆ್ಯಂಡ್ ಜುಡಿಷರಿ ಇಸ್ ಇಂಡಿಪೆಂಡೆಂಟ್. ಈಗ 47ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ, ಇನ್ ದಿ ಕಂಟೆಕ್ಸ್ಟ್ ಆಫ್ ಇಂಡಿಯಾ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ರಿಲೇಷನ್ ಬಿಟ್ವೀನ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್, ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳಿಗೆ ಯಾವುದು ಒಂದು ಡಿಫ್ರೆನ್ಸ್ ಕರೆಕ್ಟ್ ಆಗಿದೆ ಅಂತ ನೋಡಬೇಕಾಗ್ತದೆ. ಓಕೆ, ನೋಡಿದ್ರೆ ರೈಟ್ಸ್ ಆರ್ ಕೋರಿಲೇಟಿವ್ ವಿತ್ ಡ್ಯೂಟೀಸ್, ರೈಟ್ಸ್ ಆರ್ ಕೋರಿಲೇಟಿವ್ ಡ್ಯೂಟೀಸ್. ಹೌದು, ಇದು ಕರೆಕ್ಟ್ ನೋಡಿ, ಇದೇ ಉದಾಹರಣೆ, ಇದೇ ಕರೆಕ್ಟ್ ಆಕ್ಚುಲಿ, ಆಪ್ಷನ್ ಏನೇ ಕರೆಕ್ಟು. ಮೂಲಭೂತ ಹಕ್ಕುಗಳು, ಈ ಮೂಲಭೂತ ಹಕ್ಕುಗಳನ್ನು ನೀವು ಯಾವ ರೀತಿ ಎಂಜಾಯ್ ಮಾಡ್ತಿರೋ, ಮೂಲಭೂತ ಕರ್ತವ್ಯಗಳು ಕೂಡ ನೀವು ಒಂದು ಅದನ್ನು ಪಾಲಿಸಬೇಕಾಗ್ತದೆ. ಮೂಲಭೂತ ಹಕ್ಕುಗಳನ್ನು ಯಾವ ರೀತಿ ನೀವು ನಾನು ಬೇಕು ನನಗೆ ಬೇಕಂತ ಹೋಗ್ತಿರೋ, ಮೂಲಭೂತ ಕರ್ತವ್ಯಗಳನ್ನು ಕೂಡ ನೀವು ಮಾಡಬೇಕಾಗ್ತದೆ. ಸ್ಟೇಟಿಗೆ ರೆಸ್ಪೆಕ್ಟ್ ಕೊಡೋದು, ನ್ಯಾಷನಲ್ ಫ್ಲಾಗ್ಗೆ ರೆಸ್ಪೆಕ್ಟ್ ಕೊಡೋದು, ನಿಮ್ಮ ಹಕ್ಕುಗಳು ಹೆಂಗೆ ನೀವು ಎಂಜಾಯ್ ಮಾಡ್ತೀವೋ ಹಾಗೆ ನೀವು ದೇಶಕ್ಕೂ ಕೂಡ ನೀವು ರೆಸ್ಪೆಕ್ಟನ್ನು ಕೊಡಬೇಕಾಗ್ತದೆ. ಅದರಿಂದ ಆಪ್ಷನ್ ಕರೆಕ್ಟ್ ಆಗ್ತದೆ. ಓಕೆ, ಇಫ್ ಯು ಆರ್ ಎಂಜಾಯಿಂಗ್ ಫಂಡಮೆಂಟಲ್ ರೈಟ್ ಮೀನ್ಸ್ ಯು ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ಟು ಒಬೇ ದಿ ಫಂಡಮೆಂಟಲ್ ಡ್ಯೂಟೀಸ್ ಅಂತೇಳಿ. ಈಗ ಮುಂದಿನ ಪ್ರಶ್ನೆ 48ನೇ ಪ್ರಶ್ನೆ ನೋಡೋಣ. ದ ಮೈಂಡ್ ಆಫ್ ದಿ ಮೇಕರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ರಿಫ್ಲೆಕ್ಟೆಡ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ ಕೇಳಿದರೆ, ಈ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಯಾರು ಮಾಡ್ತಾ ಇದ್ರು, ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟದೆಲ್ಲ ಮಾಡ್ತಾ ಇದ್ದರು ಅಂದರೆ ಎಲ್ಲ ಮೇಕರ್ಸ್ ಇದ್ರು, ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಇದ್ರು, ಅವರಿಗೆ ಸಂಬಂಧಪಟ್ಟಂತೆ ಅವರು ಎಲ್ಲಿ ತನ್ನ ಒಂದು ಆಲೋಚನೆಗಳನ್ನು ಇಕ್ಕಿ ಹಾಕಿದ್ದಾರೆ ಅಂತೇಳಿದರೆ ಪ್ರಿಯಮಲೆಯಲ್ಲಿ ಹಾಕಿದ್ದಾರೆ. ಓಕೆ, ಪ್ರಸ್ತಾವನೆ ಅಂತ ಕರಿತೀವಿ, ಪಿ ಟಿ ಕೆ ಪ್ರಸ್ತಾವನೆ ಅಂತ ಕರಿತೀವಿ, ಅಲ್ಲಿ ಅವರ ಥಿಂಕಿಂಗ್ಗಳನ್ನು ಇವ್ರಿಗೆ ಹಾಕಿದ್ದಾರೆ ಅಂತೇಳಿ. ಆ ಪ್ರಸ್ತಾವನೆ ಓದಿದ್ರೆ ಸಾಕು, ಈ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ನ ಒಂದು ಥಿಂಕಿಂಗು, ಅವರ ಮೈಂಡು ನಮಗೆ ಅರ್ಥ ಆಗ್ಬಿಡುತ್ತೆ ಅಂತೇಳಿ. 49ನೇ ಪ್ರಶ್ನೆ ನೋಡೋಣ. ಇಫ್ ಯು ಆರ್ ಟ್ರಾವೆಲ್ ಬೈ ರೋಡ್ ಫ್ರಮ್ ಕೊಹಿಮಾ ಟು ಕೊಟ್ಟಾಯಂ, ವಾಟ್ ಈಸ್ ದ ಮಿನಿಮಮ್ ನಂಬರ್ ಆಫ್ ಸ್ಟೇಟ್ಸ್ ವಿತ್ ಇನ್ ಇಂಡಿಯಾ ಥ್ರೂ ವಿತ್ ಯು ಕ್ಯಾನ್ ಟ್ರಾವೆಲ್ ಇನ್ಕ್ಲೂಡಿಂಗ್ ದಿ ಒರಿಜಿನ್ ಆ್ಯಂಡ್ ಡೆಸ್ಟಿನೇಷನ್? ಕೊಹಿಮಾ ಅಂದರೆ ಎಲ್ಲಿದೆ ಅಂದರೆ ನಾಗಾಲ್ಯಾಂಡಲ್ಲಿದೆ, ಕೊಹಿಮಾ ನಾಗಾಲ್ಯಾಂಡು. ಕೊಟ್ಟಾಯಂ ಕೇರಳದಲ್ಲಿದೆ. ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಎಷ್ಟು ಸ್ಟೇಟ್ಗಳನ್ನು ತಡೆ ಬರಬೇಕಂತೇಳಿ ನೋಡಿ. ಕೊಹಿಮಾ ನಾಗಾಲ್ಯಾಂಡು, ಪಕ್ಕದಲ್ಲಿ ನೋಡಿ ನಾಗಾಲ್ಯಾಂಡು, ನಾಗಾಲ್ಯಾಂಡ್ ಪಕ್ಕದಲ್ಲಿ ಅಸ್ಸಾಂ ಇದೆ, ಅಸ್ಸಾಮು. ಓಕೆ, ಒಂದು ಸ್ಟೇಟು ಹಿಂಗೆ ಅಂದ್ಕೊಳ್ಳಿ. ನೆಕ್ಸ್ಟು ಕೆಳಗಡೆ ಬಂದು ಅಸ್ಸಾಮ್ಗೆ ಲಿಂಕ್ ಕೊಟ್ಟರೆ ವೆಸ್ಟ್ ಬೆಂಗಾಲ್ ಇದೆ, ಪಶ್ಚಿಮ ಬಂಗಾಳ, ಅದ್ರ ಕೆಳಗಡೆ ಒಡಿಶಾ, ಅದ್ರ ಕೆಳಗಡೆ ಆಂಧ್ರ, ಅದ್ರ ಕೆಳಗಡೆ ತಮಿಳ್ನಾಡು, ಅದ್ರ ಕೆಳಗೆ ಕೇರಳ, ಅಥವಾ ಕರ್ನಾಟಕಕ್ಕೂ ಬರ್ಬೋದು. ಹಂಗೆ ಒಟ್ಟು ಟೋಟಲ್ ನಮಗೆ ಎಷ್ಟು ಸ್ಟೇಟ್ಗಳು ಬರ್ತವೆ? ಓಕೆ, ಒಂದು ಎರಡು, ಒಂದು ಎರಡು ಮೂರು ನಾಲ್ಕು ಐದು ಆರು, ಏಳು ಸ್ಟೇಟ್ಗಳಂದರೆ, ಏಳು ಸ್ಟೇಟ್ಗಳಂದರೆ ಆಪ್ಷನ್ ಬಿ ಆಗ್ತದೆ. ಓಕೆ, ಆಪ್ಷನ್ ಬಿ, ನಾಗಾಲ್ಯಾಂಡು, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಒಡಿಶಾ, ಆಂಧ್ರ, ತಮಿಳ್ನಾಡು, ಕೇರಳ, ಏಳು ಸ್ಟೇಟ್ಗಳು ಟೋಟಲ್ ಇನ್ಕ್ಲೂಡ್ ನಾಗಾಲ್ಯಾಂಡ್ ಮತ್ತು ಕೇರಳನ್ನು ಕೌಂಟ್ ಮಾಡಬೇಕಾಗ್ತದೆ ನಾವು. 50ನೇ ಪ್ರಶ್ನೆ ನೋಡಿದ್ರೆ, ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಎಕ್ಸೈಸ್ ಕಂಟ್ರೋಲ್ ಓವರ್ ದಿ ಫಂಕ್ಷನ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಥ್ರೂ, ಓಕೆ, ಯಾವುದರ ಮುಖಾಂತರ ಅದು ಕಂಟ್ರೋಲ್ ಮಾಡ್ಕೊಳ್ತೀವಿ ಅಂತೇಳಿ. ಉತ್ತರವನ್ನು ಅಡ್ಜರ್ಮೆಂಟ್ ಮೋಷನ್, ಕ್ವಶನ್ ಅವರ್, ಸಪ್ಲಿಮೆಂಟರಿ ಕ್ವಶನ್ಸ್ ಮುಖಾಂತರ ನೋಡ್ಕೊಳ್ತೀವಿ. ಅಷ್ಟು ಕರೆಕ್ಟೇ ನೋಡಿ, ಈಸಿಗೆ ಇದೇ ಕ್ವಶನ್ಸ್ ಈಸಿಯಾಗಿ ಡೀಲ್ ಮಾಡ್ಬೋದು. ಎಷ್ಟು ಅಷ್ಟು ಕರೆಕ್ಟೇ, ಇದರ ಮುಖಾಂತರ ಅಡ್ಜರ್ಮೆಂಟ್ ಮೋಷನ್ನು, ಕ್ವಶನ್ ಅವರು, ಪ್ರಶ್ನಾರ್ಥಕ ಅವಧಿ ಇವುಗಳೆಲ್ಲ ಮುಖಾಂತರ, ಸಪ್ಲಿಮೆಂಟರಿ ಕ್ವಶನ್ನು ಇವುಗಳ ಮುಖಾಂತರನೇ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಕಂಟ್ರೋಲ್ ಇಟ್ಕೊಳುತ್ತೆ ಪಾರ್ಲಿಮೆಂಟ್, ಸಂಸತ್ತು ಅಂತೇಳಿ. ನಿಮಗೆ ಸ್ವಲ್ಪ ಮಟ್ಟಿಗೆ ಒಂದು ಐಡಿಯಾ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ, ಯಾವ ರೀತಿ ಯು ಪಿ ಎಸ್ ಸಿ ಇರ್ತದೆ. ಸ್ವಲ್ಪ ಓದಿದರೆ ನೀವು ಕೂಡ ಮಾಡಬಹುದು, ತೊಂದರೆ ಏನಿಲ್ಲ. ಅರ್ಥ ಇಲ್ಲದ ತಲೆ ಕೆಸ್ಕೊಂಡು ಹೋಗ್ಬೇಡಿ, ಇನ್ನೊಂದ್ಸತಿ ಓದಿ, ಕ್ವಶನ್ಸ್ಗೆ ಆನ್ಸರ್ಗಳನ್ನು ನೋಡಿ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ವಾಸ್ ಎ ವೆರಿ ಇಂಪಾರ್ಟೆಂಟ್ ಸೀ ಪೋರ್ಟ್ ಇನ್ ದಿ ಕಾಕತಿಯಾ ಕಿಂಗ್ಡಮ್? ಓಕೆ, ಸೀ ಪೋರ್ಟ್ ಯಾವುದು ಕಾಕತಿಯಾ ಕಿಂಗ್ಡಮ್ಗೆ ಸಂಬಂಧಪಟ್ಟಂತೆ? ಮತುಪಲ್ಲಿ. ಓಕೆ, ಆಪ್ಷನ್ ಬಿ ಆಗ್ತದೆ, ಮತುಪಲ್ಲಿ. ಕಟ್ ಆಫ್ ಎಷ್ಟು ಇರುತ್ತೆ ನೋಡಿ, ಹೇಳಿ ಬಿಡ್ತೀನಿ ನಿಮಗೆ. ಸಾರಿ, ನೀವು ನೋಡ್ತಾ ಇದ್ರೆ ಕ್ವಶನ್ಸ್ಗಳು ಹೆಂಗೆ ಅನಿಸ್ತದೆ ನಿಮಗೆ, ಎಷ್ಟಾಗಿ ಅನಿಸ್ತದೆ 100 ಮಾರ್ಕ್ಸ್ಗಳಿಗೆ, 100 ಅಂಕ, 100 ಕ್ವಶನ್ನ ಈಗ ಎಷ್ಟು ಸರಿ ಮಾಡೋದು ಅನಿಸ್ತದೆ ನೋಡಿ. ಕಟ್ ಆಫ್ ಹೇಗಿರ್ತದೆ ಅಂತಂದರೆ, ಅದ್ರ 110ರಿಂದ 120ಕ್ಕೆ ಜನರಲ್ ಕ್ಯಾಟಗರಿಗೆ ಅವ್ರಿಗೆ ಇರ್ತದೆ. 110ರಿಂದ 120 ಅಂದರೆ ಎಕ್ಸಾಕ್ಟ್ಲಿ ನೀವು 55ರಿಂದ 60 ಕ್ವಶನ್ನ ಕರೆಕ್ಟಾಗಿ ಮಾಡಿಬಿಟ್ರೆ ನಿಮ್ಮದು ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ. ಓಕೆ, ನೆಕ್ಸ್ಟು ಇದು ಜನರಲ್ ಕ್ಯಾಟಗರಿ ಅವರಿಗೆ. ಈಗ ಓ ಬಿ ಸಿ ಕ್ಯಾಟಗರಿಗೆ ಹೇಳ್ಬಿಡ್ತೀನಿ ನೋಡಿ. 100
ಐದರಿಂದ ನೂರ ಸರಿ ನೂರ ಒಂಬತ್ತರಿಂದ ನೂರ ಒಂಬತ್ತರಿಂದ ನೂರ ಹದಿನೈದರವರೆಗೆ ಇರ್ಬೋದು ಹೇಳೋ ಕಾಲ. ಇಷ್ಟು ಪರ್ಫೆಕ್ಟಾಗಿ ಹೇಳ್ತಿಲ್ಲ, ನಾನು ಅಂದಾಜು ಹೇಳ್ತಾ ಇದ್ದೀನಿ. ನೂರ ಒಂಬತ್ತರಿಂದ ನೂರ ಹದಿನೈದರವರೆಗೆ ಒ ಬಿ ಸಿ ಅವರಿಗೆ ಇರ್ಬೋದು. ಮತ್ತು ಎಸ್ ಸಿ ಅವರಿಗೆ ಎಷ್ಟಿರ್ಬೋದು ಅಂದರೆ ನೂರರ ಮೇಲಿದ್ದರೆ, ನೂರರ ನೂರ ಹತ್ರ ನೂರರಿಂದ ನೂರ ಐದು ಒಳಗಿರೋ ಇವರಿಗೆ ಇವರಿಗೆ ಸಿಕ್ಬಿಡುತ್ತೆ ಎಸ್ ಸಿ ಅವರಿಗೆ. ಎಸ್ ಟಿ ಅವರಿಗೆ ಎಷ್ಟಿರುತ್ತೆ, ತೊಂಬತ್ತರಿಂದ ಅಥವಾ ತೊಂಬತ್ತು ತೊಂಬತ್ತರಿಂದ ತೊಂಬತ್ತೈದು ಈ ರೀತಿ ಇದ್ರು ಕೂಡ ಎಸ್ ಟಿ ಅವರಿಗೆ ಫಿಲಿಮ್ಸ್ ಪಾಸ್ ಆಗಿಬಿಡ್ತೀವಿ, ಪಾಸ್ ಆಗ್ತಾರೆ ಅಂತೇಳಿ ಪಾಸ್ ಆಗ್ತಾರೆ. ಓಕೆ, ಇಷ್ಟು ಇಷ್ಟನ್ನು ಕಟ್ ಆಫ್ ತೊಗೊಂಡ್ರೆ ನೀವು ಆರಾಮಾಗ್ತೀರಾ. ನೆಕ್ಸ್ಟ್ ನೋಡೋಣ, ವಿತ್ ರೆಫರೆನ್ಸ್ ಟು ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಅಲಯನ್ಸ್, ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಅಲ್ಲಿ ನೋಡೋಣ ಯಾವ್ದು ಕರೆಕ್ಟ್ ಆಗಿದೆ ಅಂತ ನೋಡೋಣ. ಇಟ್ ಇಸ್ ಅನ್ ಇನಿಷಿಯೇಟಿವ್ ಆಫ್ ದಿ ಯುರೋಪಿಯನ್ ಯೂನಿಯನ್, ಇಟ್ ಪ್ರೊವೈಡ್ ಟೆಕ್ನಿಕಲ್ ಅಂಡ್ ಫೈನಾನ್ಷಿಯಲ್ ಸಪೋರ್ಟ್ ಟು ಟಾರ್ಗೆಟೆಡ್ ಡೆವಲಪಿಂಗ್ ಕಂಟ್ರೀಸ್ ಟು ಇಂಟಿಗ್ರೇಟ್ ಕ್ಲೈಮೇಟ್ ಚೇಂಜ್ ಇನ್ ಟು ದೇರ್ ಡೆವಲಪ್ಮೆಂಟ್ ಪಾಲಿಸೀಸ್ ಅಂಡ್ ಬಜೆಟ್. ಇಟ್ ಈಸ್ ಕನ್ಸಿಡರ್ಡ್ ಕೋರ್ಡಿನೇಟೆಡ್ ಬೈ ದಿ ವರ್ಲ್ಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಅಂಡ್ ವರ್ಲ್ಡ್ ಬಿಸ್ನೆಸ್ ಕೌನ್ಸಿಲ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಂತ ಕೇಳಿದರೆ ನೀವು ಅಷ್ಟೊಂದು ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಓಕೆ, ಹೇಳ್ಬಿಡ್ತೀವಿ ಉತ್ತರ. ಒನ್ ಆ್ಯಂಡ್ ಟು ಆಪ್ಷನ್ ಎ ಕರೆಂಟ್ ಅಫೇರ್ಸ್ ಪ್ರಶ್ನೆ ಇದು. ಮುಂದಿನ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ದಿ ರಿಲಿಜಿಯಸ್ ಹಿಸ್ಟ್ರಿ ಆಫ್ ಇಂಡಿಯಾ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಓಕೆ, ಸೌತಾಂತಿಕ ಅಂಡ್ ಸಮಿತಿಯ ವರ್ ದಿ ಸೆಕ್ಟ್ಸ್ ಆಫ್ ಜೈನಿಸಂ ಸರ್ವಸ್ತಿವದಿನ್ ಹೇಳ್ ದಟ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಆರ್ ಆಫ್ ಫಿನಾಮಿನಾ ವರ್ ನಾಟ್ ಹೋಲಿ ಮೊಮೆಂಟರಿ ಬಟ್ ಎಕ್ಸಿಸ್ಟೆಡ್ ಫಾರ್ ಎವರ್ ಇನ್ ಲೇಟೆಂಟ್ ಫಾರಂ ಅಂತ ಕೇಳಿದರೆ ಇದಕ್ಕೆ ಉತ್ತರ ಆಪ್ಷನ್ ಬಿ ಆಗ್ತದೆ. ಓಕೆ, ನೀವು ಪ್ರತಿಯೊಂದು ನೂರಕ್ಕೆ ನೂರು ಕ್ವಶನನ್ನು ಅಟೆಂಡ್ ಮಾಡೋದು ಮತ್ತು ಅರ್ಥ ಮಾಡ್ಕೊಳೋದು ತುಂಬಾ ಕಷ್ಟ, ಯಾರ ಕೈಯಲ್ಲೂ ಆಗೋದಿಲ್ಲ ನೂರಕ್ಕೆ ನೂರು ಮಸ್ತಕ್ಕೆ ನೂರಕ್ಕೆ ನೂರು ಕ್ವಶನ್ನ ನೋಡೋ ಅರ್ಥ ಮಾಡ್ಕೊಳೋದಕ್ಕೆ. ಏನು ಹತ್ರ ನೀವು ಹತ್ರ ಎಷ್ಟು ಅಟೆಂಡ್ ಮಾಡ್ಬೋದು, ಎಪ್ಪತ್ತರಿಂದ ಎಂಬತ್ತು ಕ್ವಶನ್ ಅಷ್ಟೇ ನಿಮಗೆ ಗೊತ್ತಾಗಿರ್ತದೆ, ಇನ್ನು ಇಪ್ಪತ್ತು ಕ್ವಶನ್ಸು ನಿಮ್ದಲ್ಲ ಅಂದ್ಕೊಬಿಡಿ, ನಿಮಗೆ ಅದು ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ. ಎಂಬತ್ತು ಮೇಲೆ ಕ್ವಶನ್ಸ್ಗಳು ಗೊತ್ತಿರೋಕ್ಕೆ ಅದು ರೇರು, ಎಂಬತ್ತಿಂದ ಮೇಲೆ ಕ್ವಶನ್ಸ್ಗಳು ಗೊತ್ತಿರೋದು, ಎಂಬತ್ತು ಕ್ವಶನ್ಸ್ ಮಾತ್ರ ನಿಮಗೆ ಗೊತ್ತಿರ್ತದೆ ಎಪ್ಪತ್ತಿಂದ ಎಂಬತ್ತು ಕ್ವಶನ್ಸ್ಗಳು. ಅದರಲ್ಲಿ ನೀವು ಸರಿ ಮಾಡಬೇಕಾಗಿರೋದು 55-60 ಕ್ವಶನ್ನ ಪರ್ಫೆಕ್ಟಾಗಿ ಸರಿ ಮಾಡಿ. ನೆಗೆಟಿವ್ ಮಾತ್ರ ತುಂಬಾ ಹುಷಾರಾಗಿರಿ, 1/3 ಅಂಕಗಳನ್ನು ಕಳೆಯಲಾಗ್ತದೆ. ಓಕೆ, ಅಂದರೆ ಅರ್ಥ ಏನು 1/3 ಅಂಕಗಳಂದರೆ ನೋಡಿ, 1, 2, 3 ತಪ್ಪಾದರೆ 1 ಸರಿಯಾಗಿದ್ದು ಕೂಡ ಹೋಗ್ತದೆ ಅಂತೇಳಿ ಈ ರೀತಿಯಾಗಿ. ಓಕೆ, ತುಂಬಾ ಅವೇರ್ ಆಗಿರಿ ನೆಗೆಟಿವ್ ಮಾರ್ಕ್ಸ್ ಮಾತ್ರ, ನೆಗೆಟಿವಲ್ಲೇ ತುಂಬ ಜನ ಹೋಗ್ತಾರೆ. ಓಕೆ, ಪರ್ಫೆಕ್ಟಾಗಿ ನಿಮಗೆ ಗೊತ್ತಿದ್ರೆ 55-60 ಕ್ವಶನ್ನ ಕರೆಕ್ಟಾಗಿ ಹಾಕಿ ಸಾಕು, 100% ನಿಮ್ಮದು ಫಿಲಿಮ್ಸ್ ಪಾಸ್ ಆಗುತ್ತೆ, ನಿಮ್ಮದು ಈಸಿಯಾಗಿ ಪಾಸ್ ಆಗಿ ಮಾಡ್ಕಂತೀರ. ಏನು ಇಲ್ಲಿ ನೋಡಿ, ಇಲ್ಲಿ ಹೇಳ್ತೀನಿ, ಈ ಸೌತ್ರಾಂತಿಕ ಮತ್ತು ಸಮಿತಿಯ ವರದಿ ಸೆಕ್ಟ್ಸ್ ಆಫ್ ಜೈನಿಸಮ್, ಇದು ಸೆಕ್ಟ್ಸ್ ಆಫ್ ಜೈನಿಸಮ್ ಅಲ್ಲ, ಅವು ಬೌದ್ಧ ಧರ್ಮದ ಪಂಥಗಳು ಆ್ಯಕ್ಚುಲಿ. ಇವು ಸೌತ್ರಾಂತಿಕ ಮತ್ತು ಸಮಿತಿಯ ಇವು ಬೌದ್ಧ ಧರ್ಮದ ಪಂಥಗಳು. ಓಕೆ, ಅದರಿಂದ ಇಲ್ಲಿ ಬಿ ಮಾತ್ರ ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಮಾತ್ರ ಕರೆಕ್ಟ್ ಆಗುತ್ತೆ. ಈಗ 54 ಪ್ರಶ್ನೆ ನೋಡೋಣ, ಮೆಡಿಟರೇನಿಯನ್ ಸಮುದ್ರಕ್ಕೆ ಸಂಬಂಧಪಟ್ಟಂತೆ ಈಸ್ ಬಾರ್ಡರ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೀಸ್. ಓಕೆ, ಇದು ಯಾವುದಕ್ಕೆ ಯಾವ ಪಾರ್ಟ್ಗಳಿಗೆ ಇದೆ ಅಂತೇಳಿ ನೋಡಿ, ಜಾರ್ಡನ್, ಇರಾಕ್, ಲೆಬನಾನ್, ಸಿರಿಯಾ. ಓಕೆ, ಇವೆಲ್ಲ ನೋಡಿದ್ರೆ ನೀವು ಇಲ್ಲಿ ಯಾವುದು ಬಾರ್ಡರ್ ಇತ್ತಂದರೆ ಲೆಬನಾನ್ ಮತ್ತು ಸಿರಿಯಾ ಮಾತ್ರ ಬಾರ್ಡರ್ ಇರುತ್ತೆ ಅಂದರೆ ಆಪ್ಷನ್ ಇಲ್ಲಿ ನೋಡಿ 3 and 4. ಓಕೆ, ಆನ್ಸರ್ ಕಡತ್ತೆ ನೀವು ಜೋರ್ಡನ್, ಇರಾಕ್ ಗೊತ್ತಾಗ್ಬಿಡುತ್ತೆ, ಇರಾಕ್ ಇದಕ್ಕೆ ಮೆಡಿಟರೇನಿಯನ್ಗೆ ಸಂಬಂಧನೇ ಇಲ್ಲ ಆ್ಯಕ್ಚುಲಿ. ಜೋರ್ಡನ್ ಅಷ್ಟೇ ಲ್ಯಾಂಡ್ ಲಾಕ್ಡ್ ಕಂಟ್ರಿ, ಇದಕ್ಕೂ ಸಂಬಂಧ ಇಲ್ಲ, 1 ತೆಗೆದುಬಿಡ್ಬೋದು ನೀವು ಈಸಿಯಾಗಿ, 1 and 1, 2 ತೆಗೆದುಬಿಡ್ಬೋದು. ಓಕೆ, ಮತ್ತು ಮೋಸ್ಟ್ ಇವೆರಡು ಕ್ವಶನ್ ಇನ್ನೆರಡು ಮಾತ್ರ ನೋಡಿ, ಅದು ಈಸಿಯಾಗಿ ನಿಮಗೆ ಸಿ ಸಿಕ್ಬಿಡುತ್ತದೆ. ಓಕೆ, ತೆಗೆದುಬಿಟ್ರೆ ಈಸಿ ಸಿಗುತ್ತದೆ. ಓಕೆ, ಈ ಮೆಡಿಟರಿನ್ ಕಂಟ್ರಿಗಳಿಗೆ ಇರ್ತಕ್ಕಂಥ ಬೇರೆ ಬೇರೆ ಕಂಟ್ರಿಗಳನ್ನ ನೋಡೋಣ, ಪರ್ಫೆಕ್ಟಾಗಿ ನೀವು ಇದನ್ನು ಬಯಟ್ ಹೊಡೆದಬೇಕು. ಮೆಡಿಟರಿ ಕಂಟ್ರಿಗಳಿಗೆ ಯಾವ ಬಾರ್ಡರ್ ಹೊಂದಿರ್ತವೆ ಅಂತೇಳಿ ನೋಡಿ, ಅಲ್ಗೇರಿಯಾ, ಅಲ್ಬೇನಿಯಾ, ಬೋಸ್ನಿಯಾ, ಹರ್ಜೆಗೋವಿನಾ, ಸಿಪ್ರಸ್, ಕ್ರೊಯೇಷಿಯಾ, ಫ್ರಾನ್ಸ್, ಈಜಿಪ್ಟ್, ಇಟಲಿ, ಇಸ್ರೇಲ್, ಗ್ರೀಸ್, ಲಿಬಿಯಾ, ಲೆಬನಾನ್, ಮೊನಾಕೋ, ಮೊರಕ್ಕೋ, ಸ್ಲೊವೇನಿಯಾ, ಮೊಂಟೆಗ್ರೋ, ಸಿರಿಯಾ, ಸ್ಪೈನ್, ಟರ್ಕಿ ಆ್ಯಂಡ್ ತುನೀಷಿಯಾ. ಇಷ್ಟು ಕಂಟ್ರಿಗಳು ಮೆಡಿಟರೇನಿಯನ್ ಸಮುದ್ರಕ್ಕೆ ಬಾರ್ಡರ್ನ ಹೊಂದಿವೆ. ಪರ್ಫೆಕ್ಟಾಗಿ ಬಯಟ್ ಆಗಿರ್ಬೇಕು ನಿಮ್ಮ ಮೈಂಡಲ್ಲಿ, ಇದ್ರ ಬಗ್ಗೆ ಕ್ವಶನ್ಸ್ಗಳನ್ನು ಕೇಳೇ ಕೇಳ್ತಾರೆ. ವಿತ್ ರೆಫರೆನ್ಸ್ ಟು 55 ಪ್ರಶ್ನೆ ಮಾಡೋಣ, ವಿತ್ ರೆಫರೆನ್ಸ್ ಟು ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತೇಳಿ. ಓಕೆ ನೋಡೋಣ, ಕರೆಂಟ್ ಅಫೇರ್ಸ್ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇಟ್ ಈಸ್ ಆರ್ಗನ್ ಆಫ್ ನೀತಿಯಾಗ ಇದಕ್ಕೆ ಸಂಬಂಧ ಇಲ್ಲ, ಇದು ಇಟ್ ಈಸ್ ಎ ಆರ್ಗನ್ ಆಫ್ ಸೇಬಿ. ಓಕೆ, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂತ ಅರ್ಥ ಮಾಡ್ಕೊಳ್ಳಿ, ಸೇಬಿ ಇನ್ವೆಸ್ಟ್ಮೆಂಟ್ ಸೇಬಿ. ಇಟ್ ಆಸ್ ಕರ್ಪಸ್ ಆಫ್ 4 lakh. ನೋ ನೋ ನೋ, 4 lakh ಅಲ್ಲ, ಇದು ಆ್ಯಕ್ಚುಲಿ 40,000 ಮಾಡಿದೆ ಆ್ಯಕ್ಚುಲಿ ಲಾಸ್ಟ್ ಟೈಮ್, 40,000. ಇಲ್ಲಿ ಉತ್ತರ ಅದರಿಂದ ಆಪ್ಷನ್ ಡಿ ಆಗ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ, ದ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಈಸ್ ಆನ್ ಅಂತ ಕೇಳಿದರೆ ಇದು ಕರೆಕ್ಟ್ ಕರೆಂಟ್ ಅಫೇರ್ ಪ್ರಶ್ನೆ, ನಿಮಗೆ ಆನ್ಸರ್ ಹೇಳ್ಬಿಡ್ತೀನಿ ಡೈರೆಕ್ಟಾಗೆ. ನೋಡಿ, ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಈಸ್ ಆನ್ ವರ್ಲ್ಡ್ ಬ್ಯಾಂಕ್ ಕೊಲಾಬರೇಷನ್ ದಟ್ ಫೆಸಿಲಿಟೇಟ್ಸ್ ದ ಪ್ರಿಪರೇಷನ್ ಆ್ಯಂಡ್ ಸ್ಟ್ರಕ್ಚರಿಂಗ್ ಆಫ್ ಕಾಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಟು ಎನೇಬಲ್ ಮೊಬಿಲೈಸೇಷನ್ ಆಫ್ ಪ್ರೈವೇಟ್ ಸೆಕ್ಟರ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಕ್ಯಾಪಿಟಲ್ ಅಂತೇಳಿ.
ಈಗ 57ನೇ ಪ್ರಶ್ನೆ ನೋಡಿದ್ರೆ, ಫಾರ್ ಎಲೆಕ್ಷನ್ ಆಫ್ ಎಲೆಕ್ಷನ್ ಟು ದ ಲೋಕಸಭಾ ಎ ನಾಮಿನೇಷನ್ ಪೇಪರ್ ಕ್ಯಾನ್ ಬಿ ಫೈಲ್ಡ್ ಬೈ, ಓಕೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಕ್ವಶನ್ನ ಕೇಳಿದರೆ ನೋಡೋಣ. ಯಾರು ಯಾವಾಗ ಫೈಲ್ ಮಾಡಿದ್ರೆ ಎನಿ ಸಿಟಿಸನ್ ಆಫ್ ಇಂಡಿಯಾ, ನೋಡಿ ಕ್ವಶನ್ ಫಸ್ಟ್ ನೋಡೋಣ. ಎನಿ ಒನ್ ಡಿಸೈಡಿಂಗ್ ಇನ್ ಇಂಡಿಯಾ, ಚಾನ್ಸ್ ಇಲ್ಲ ಫಾರಿನರ್ಸಿಗೆ ಇಲ್ಲಿ ಲೋಕಸಭೆಗೆ ಇದೇ ಇಲ್ಲ. ಆ್ಯಕ್ಚುಲಿ ಲೋಕಸಭಾ ಎಲೆಕ್ಷನ್ಗೆ ನಿಲ್ಬೇಕಂದ್ರೆ ಭಾರತದ ಪೌರನಾಗಿರಬೇಕು, 21 ಮತ್ತು ಲೋಕಸಭೆಗೆ ನಿಲ್ಲಕ್ಕೆ 25 ವರ್ಷದ ಏಜ್ ಒಳಗೆ ಮೇಲಿರಬೇಕು. ಎರಡು ನೋಡೋಣ. ಎನಿ ಒನ್ ಸಿಟಿಸನ್ ಆಫ್ ಇಂಡಿಯಾ, ನೋ ಚಾನ್ಸ್, ಫಾರಿನರ್ಸ್ ಬರೋಂಗಿಲ್ಲ. ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂನ್ಸಿ ಫ್ರಮ್ ವಿಚ್ ಎಲೆಕ್ಷನ್ ಟು ಬಿ ಎಲೆಕ್ಟೆಡ್, ನೋ ನೋ. ಎನಿ ಸಿಟಿಸನ್ ಆಫ್ ಇಂಡಿಯಾ ಹೂಸ್ ನೇಮ್ ಅಪಿಯರ್ಸ್ ಇನ್ ದ ಎಲೆಕ್ಟ್ರಲ್ ರೋಲ್ ಆಫ್ ಎ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು. ಎನಿ ಸಿಟಿಸನ್ ಆಫ್ ಇಂಡಿಯಾ ಅಂತಿದೆ ನೋಡಿ, ಅದರಿಂದ ಎನಿ ಸಿಟಿಸನ್ ಆಫ್ ಇಂಡಿಯಾ, ಎನಿ ಸಿಟಿಸನ್ ಆಫ್ ಇಂಡಿಯಾ ಎರಡು ಕರೆಕ್ಟ್ ಆಗ್ತದೆ, ಬಟ್ ಇಲ್ಲಿ ಎನಿ ಸಿಟಿಸನ್ ಆಫ್ ಇಂಡಿಯಾದಿಂದ ಇಲ್ಲಿ ಕಂಡೀಷನ್ ನೋಡಬೇಕಾಗ್ತದೆ, 25 ವರ್ಷಗಳು ನೋಡಿ. ಎನಿ ಸಿಟಿಸನ್ ಆಫ್ ಇಂಡಿಯಾ ಹೂಸ್ ನೇಮ್ ಅಪಿಯರ್ಸ್ ಇನ್ ದ ಎಲೆಕ್ಟ್ರಲ್ ರೋಲ್ ಆಫ್ ಎನ್ ಕಾನ್ಸ್ಟಿಟ್ಯೂನ್ಸಿ, ಓಕೆ. ಇದು ಆ್ಯಕ್ಚುಲಿ ಆಪ್ಷನ್ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರು 57ಕ್ಕೆ, ಇದು ಆನ್ಸರ್ ಆಗ್ತದೆ ಅಂತೇಳಿ, ಓಕೆ. ಮೈನರ್ ಮೈನರ್ ಸಿಟಿಸನ್ನು ಕೆನಾಟ್ ಕಂಟೆಸ್ಟ್ ವೋಟ್, ಕೆನಾಟ್ ಕಂಟೆಸ್ಟ್, ಆದ್ದರಿಂದ ಇಲ್ಲಿ ಆಪ್ಷನ್ ಮೋಸ್ಟ್ ಸೀನೇ ಆಗ್ತದೆ, ಓಕೆ. ನಾವು ಈಸಿಗೆ ಎ ಮತ್ತು ಬಿ ಈಸಿಗೆ ಎಲಿಮಿನೇಟ್ ಮಾಡ್ಬೋದು, ಯಾಕಂದರೆ ಓನ್ಲಿ ಇಂಡಿಯನ್ ಸಿಟಿಸನ್ ಕ್ಯಾನ್ ಕಂಟೆಸ್ಟ್ ಅಂತೇಳಿ, ಓಕೆ. 58ನೇ ಪ್ರಶ್ನೆ, ಕನ್ಸಿಡರ್ ದ ಫಲ ಸ್ಟೇಟ್ಮೆಂಟ್ ಇನ್ ಇಂಡಿಯಾ ಫಾರ್ ಹಿಮಾಲಯಸ್ ಆರ್ ಸ್ಪ್ರೆಡ್ ಓವರ್ ದಿ ಫೈವ್ ಸ್ಟೇಟ್ಸ್ ಓನ್ಲಿ, ತೆಗೆದುಬಿಡ್ಬೇಕು ಓನ್ಲಿ ತಕ್ಷಣ, ಫೈವ್ ಸ್ಟೇಟ್ಸ್ ಓನ್ಲಿ. ವೆಸ್ಟರ್ನ್ ಗಾಟ್ಸ್ ಆರ್ ಸ್ಪ್ರೆಡ್ ಓವರ್ ಫೈವ್ ಸ್ಟೇಟ್ಸ್ ಓನ್ಲಿ, ಇದನ್ನು ತೆಗೆದುಬಿಡಿ. ಪುಲಿಕಾಟ್ ಲೇಕ್ ಈ ಸ್ಪ್ರೆಡ್ ಓವರ್ ಟೂ ಸ್ಟೇಟ್ಸ್ ಓನ್ಲಿ, ಹಂಗಂತ ಇದು ತೆಗೆಯೋಕೋಬೇಡಿ, ಅರ್ಥ ಮಾಡ್ಕೋಬೇಕು ಪ್ರತಿಯೊಂದು ಕ್ವಶನು. ಪ್ರತಿ ಓನ್ಲಿ ಓನ್ಲಿ ತಕ್ಷಣ ತೆಗೆದುಬಿಡೋದು, ಯು ಪಿ ಎಸ್ಸಿನೂ ಕೂಡ ತುಂಬಾ ಟ್ಯಾಲೆಂಟ್ ಇರುತ್ತೆ. ಬಟ್ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಜಮ್ಮು ಕಾಶ್ಮೀರ್ ಎಷ್ಟು ಸ್ಟೇಟಲ್ಲಿದೆ, ಅಥವಾ ಹಿಮಾಲಯ ಪರ್ವತಗಳು ಎಷ್ಟು ಸ್ಟೇಟಲ್ಲಿದೆ ಅಂತೇಳಿ. ಹಿಮಾಲಯ ಪರ್ವತ ಇರುವುದು 9 ಸ್ಟೇಟ್ಗಳಲ್ಲಿ. ಜಮ್ಮು ಹೇಳ್ತೀನಿ ನೋಡಿ, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಸಿಕ್ಕಿಂ, ಉತ್ತರಾಖಂಡ್, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಅರುಣಾಚಲ ಪ್ರದೇಶ ಆ್ಯಂಡ್ ಮತ್ತು ಸಮ್ ಪಾರ್ಟ್ಸ್ ಆಫ್ ಹರಿಯಾಣ ಆ್ಯಂಡ್ ಪಂಜಾಬ್, 9 ಸ್ಟೇಟ್ಸ್ಗಳು. ವೆಸ್ಟರ್ನ್ ಗಾಟ್ಸ್ ಎಷ್ಟು ಸಂಬಂಧ ಎಷ್ಟಿದೆ, ಓಕೆ. ವೆಸ್ಟರ್ನ್ ಗಾಟ್ಸು 6 ಸ್ಟೇಟು, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 5 ಸ್ಟೇಟ್ಸ್ ಅಂತ ಕೇಳಿದರೆ, ಆ ಸ್ಟೇಟ್ಸ್ ಯಾವ್ಯಾವು, ನಮ್ಮದು ಮಹಾರಾಷ್ಟ್ರ ಕೊಡ್ಬೋದು, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳ್ನಾಡು, ಕೇರಳ, ಮತ್ತು ಕೇಳಿ ಇನ್ನೊಂದು ಗುಜರಾತ್, ಗುಜರಾತ್ ಬಿಟ್ಟೆ, ಓಕೆ. 5 ಟೋಟಲ್ 6 ಸ್ಟೇಟ್ಸು. ಮತ್ತು ಪುಲಿಕಾಟ್ ಲೇಕು 2 ಸ್ಟೇಟಲ್ಲಿದೆ, ಆಂಧ್ರ ಮತ್ತು ತಮಿಳ್ನಾಡು, ಓಕೆ. ಇದು ಕರೆಕ್ಟ್ ಆಗಿದೆ, ಅದರಿಂದ ಇಲ್ಲಿ 3 ಆಪ್ಷನ್ 3 ಕರೆಕ್ಟ್, ಅಂದರೆ ಆಪ್ಷನ್ ಬಿ ಮಾತ್ರ ಕರೆಕ್ಟ್ ಆಗ್ತದೆ. ನಾನು ಹೇಳ್ತೀನಿ ಓನ್ಲಿ ಅಂತೇಳಿ, ಮಂಗಂತ ನೀವು ಕರೆಕ್ಟಾಗಿ ಅನಲೈಸ್ ಮಾಡಬೇಕಾಗ್ತದೆ, ಮತ್ತು ಹಂಗಂತೇಳಿ ಡೈರೆಕ್ಟಾಗಿ ತಪ್ಪು ತಪ್ಪು ಅಂತ ಹಾಕ್ಬೇಡಿ. ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಈಸ್ ಸ್ಟ್ಯಾಂಡರ್ಡ್ ಕ್ರೈಟೀರಿಯಾ ಕ್ರೈಟೀರಿಯನ್ ಫಾರ್ ಅಂತ ಕೇಳಿದರೆ, 59 ಪ್ರಶ್ನೆಗೆ ಸಂಬಂಧಪಟ್ಟಂತೆ ಜಲ ಪರಿಸರ ವ್ಯವಸ್ಥೆಯಲ್ಲಿ ಮಾಲಿನ್ಯದ ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ನೋಡಿ ಆನ್ಸರ್ ಹತ್ರಿ. ಈ ಒಂದು ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅನ್ನೋದು ಜಲ ಪರಿಸರ ವ್ಯವಸ್ಥೆಯಲ್ಲಿ ಮಾಲಿನ್ಯದ ವಿಶ್ಲೇಷಣೆಯನ್ನು ಮಾಡ್ತದೆ ಅಂತೇಳಿ, ಓಕೆ. ಅಂದರೆ ಪೊಲ್ಯೂಷನ್ ಅಸ್ಸೆ ಇನ್ ಅಕ್ವಾಟಿಕ್ ಸಿಸ್ಟಮ್, ಆಪ್ಷನ್ ಸಿ ಆಗ್ತದೆ. ವಿತ್ ರೆಫರೆನ್ಸ್ ಟು ದಿ ರೋಲ್ ಆಫ್ ಯು ಎನ್ ಹ್ಯಾಬಿಟೇಟ್ ಇನ್ ದಿ ಯುನೈಟೆಡ್ ನೇಷನ್ ಪ್ರೋಗ್ರಾಮ್ ವರ್ಕಿಂಗ್ ಟುವರ್ಡ್ಸ್ ಎ ಬೆಟರ್ ದ್ಯಾನ್ ಫ್ಯೂಚರ್ ವಿಚ್ ಆಫ್ ದಿ ಸೆಟ್ಲ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳಿದ್ದಾರೆ, ಓಕೆ. ನೋಡೋಣ ಇದಕ್ಕೆ ಉತ್ತರ. ನೋಡಿದ್ರೆ ಯು ಎನ್ ಹ್ಯಾಬಿಟೇಟ್ ಹ್ಯಾಸ್ ಬೀನ್ ಮ್ಯಾಂಡೇಟೆಡ್ ಬೈ ದಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಟು ಪ್ರಮೋಟ್ ಸೋಷಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲಿ ಸಸ್ಟೈನಬಲ್ ಟೌನ್ಸ್ ಆ್ಯಂಡ್ ಸಿಟೀಸ್ ಟು ಪ್ರೊವೈಡ್ ಅಡಿಕ್ಯುವೇಟ್ ಶೆಲ್ಟರ್ ಫಾರ್ ಆಲ್, ಓಕೆ. ಇನ್ನೊಂದು ಇಟ್ಸ್ ಪ್ಯಾಟರ್ನ್ಸ್ ಇಟ್ ಪಾರ್ಟ್ನರ್ಸ್ ಆರ್ ಐದರ್ ಗೌರ್ಮೆಂಟ್ ಆರ್ ಲೋಕಲ್ ಅರ್ಬನ್ ಅಥಾರಿಟೀಸ್ ಓನ್ಲಿ, ಓಕೆ. ಓನ್ಲಿ ತಕ್ಷಣ ಇದನ್ನು ಸ್ವಲ್ಪ ನೋಡ್ಬೋದು, ಯೋಚನೆ ಮಾಡ್ಬೇಕಾಗ್ತದೆ ನೀವು. ಯುನೈಟೆಡ್ ಹ್ಯಾಬಿಟೇಟ್ಸ್ ಕಂಟ್ರಿಬ್ಯೂಟ್ ಟು ದ ಓವರ್ಆಲ್ ಆಬ್ಜೆಕ್ಟಿವ್ ಆಫ್ ದಿ ಯುನೈಟೆಡ್ ನೇಷನ್ ಸಿಸ್ಟಮ್ ಟು ರೆಡ್ಯೂಸ್ ಪೋವರ್ಟಿ ಅಂಡ್ ಟು ರೆಡ್ಯೂಸ್ ಪ್ರಮೋಟ್ ಸಕ್ಸಸ್ ಆಕ್ಸೆಸ್ ಟು ಸೇಫ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಬೇಸಿಕ್ ಸ್ಯಾನಿಟೇಷನ್. ಉತ್ತರ ಈಗ ನೋಡಿ, ಇದು ಗೌರ್ಮೆಂಟಿಗೆ ಮಾತ್ರ ಸಂಬಂಧಪಟ್ಟಿದ್ದು, ಪ್ರೈವೇಟ್ಗಳಿಗೆ ಸಂಬಂಧಪಟ್ಟದಲ್ಲ, ಅದರಿಂದ ಓಕೆ. ಕ್ವಶನ್ ನೋಡಿ ಫಸ್ಟು, ಕ್ವಶನ್ ಸೆಕೆಂಡ್ ಕ್ವಶನ್ ನೋಡಿ. ಇಟ್ಸ್ ಪಾರ್ಟ್ನರ್ಸ್ ಆರ್ ಐದರ್ ಗೌರ್ಮೆಂಟ್ ಆರ್ ಲೋಕಲ್ ಅರ್ಬನ್ ಅಥಾರಿಟೀಸ್ ಓನ್ಲಿ, ಓಕೆ. ನೋ ಚಾನ್ಸ್, ಎಲ್ಲರೂ ಹೆಚ್ಚು ಭಾಗವಹಿಸುತ್ತಂತೆ. ಆಚಲಿ ಇದು ಎಲ್ಲರೂ ಭಾಗವಹಿಸ್ಬೋದು. ಯುನೈಟೆಡ್ ಹ್ಯಾಬಿಟೇಟ್ಸ್ ಪಾರ್ಟ್ನರ್ಸ್ ವಿತ್ ನಾಟ್ ಜಸ್ಟ್ ಗೌರ್ಮೆಂಟ್ಸ್ ಲೋಕಲ್ ಅರ್ಬನ್ಸ್ ಅಥಾರಿಟೀಸ್, ಬಟ್ ಆಲ್ಸೋ ಎನ್ ಜಿ ಒಗಳು, ಟ್ರೇಡ್ ಯೂನಿಯನ್ಸ್ಗಳು, ಅಕಾಡೆಮಿಕ್ಸ್ಗಳು, ಪ್ರೊಫೆಷನ್ಸ್ಗಳು, ಇಂಜಿನಿಯರ್ಸ್ ಪೀಪಲ್ಸ್ಗಳು, ಪ್ರೈವೇಟ್ ಸೆಕ್ಟರ್ಗಳು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಕೂಡ ಇಲ್ಲಿ ಭಾಗವಹಿಸೋ. ಅದರಿಂದ ಇಲ್ಲಿ ಎರಡು ತಪ್ಪಾಗ್ತದೆ, ಎರಡು ತಪ್ಪಾದರೆ ತೆಗೆದುಬಿಡಿ. 2 ಇನ್ ಮತ್ತು ಬಿ ಮತ್ತು ಸಿ ಅಲ್ಲಿ ಡಿ ಮತ್ತು ಆನ್ ನೋಡ್ಬೋದು, ಅದರಲ್ಲಿ ನೀವು ತೆಗೆದ್ರೆ ಬಿ ಮತ್ತು ಬಿ ಕರೆಕ್ಟ್ ಆಗಿರ್ತದೆ. ವಿತ್ ರೆಫರೆನ್ಸ್ ಟು ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಗಿವನ್ ಬಿಲೋ ಇಸ್ ಕರೆಕ್ಟ್ ಅಂತ ಕೇಳಿದರೆ, ಇದಕ್ಕೆ ಸಂಬಂಧಪಟ್ಟಂತೆ ಅಂಡರ್ NSQF ಎ ಲರ್ನರ್ ಕ್ಯಾನ್ ಅಕ್ವೇರ್ ದಿ ಸರ್ಟಿಫಿಕೇಶನ್ ಫಾರ್ ಕಂಪಿಟೆನ್ಸಿ ಓನ್ಲಿ ಥ್ರೂ ಫಾರ್ಮಲ್ ಲರ್ನಿಂಗ್ ಆ್ಯಂಡ್ ಔಟ್ಕಮ್ಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದಿ ಇಂಪ್ಲಿಮೆಂಟೇಷನ್ ಆಫ್ NSQF ಈಸ್ ಎ ಮೊಬಿಲಿಟಿ ಆಫ್ ದಿ ಮೊಬಿಲಿಟಿ ಬಿಟ್ವೀನ್ ವೊಕೇಷ್ನಲ್ ಆ್ಯಂಡ್ ಜನರಲ್ ಎಜುಕೇಷನ್. ಕರೆಂಟ್ ಅಫೇರ್ಸ್ ಪ್ರಶ್ನೆ ಇದು, ನೋಡ್ಕೊಂಡು ಆನ್ಸರ್ ಹೇಳ್ತೀನಿ. ಆಪ್ಷನ್ ಬಿ. ಈಗ 62ನೇ ಪ್ರಶ್ನೆ, ಇನ್ ದ ಕಂಟೆಕ್ಸ್ಟ್ ಆಫ್ ಇಂಡಿಯನ್ ಹಿಸ್ಟ್ರಿ ದ ಪ್ರಿನ್ಸಿಪಲ್ ಆಫ್ ಡಯಾರ್ಕಿ ರೆಫರ್ಸ್ ಟು. ಓಕೆ, ಡಯಾರ್ಕಿ ಅಂದರೆ ಏನು, ಅದು ನಿಮಗೆ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ.
ಇವಲ್ಲಿ ನೋಡ್ಬೋದು, ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ ನೋಡಿ. ಡಿವಿಷನ್ ಆಫ್ ಸಬ್ಜೆಕ್ಟ್ಸ್ ಡೆಲಿಗೇಟೆಡ್ ಟು ದಿ ಪ್ರಾವಿನ್ಸ್ ಇನ್ ಟು ಟೂ ಕ್ಯಾಟಗರೀಸ್. ಏನು ಪ್ರಾಂತ್ಯಗಳಿಗೆ ಎರಡು ವರ್ಗಗಳಾಗಿ ನಿಯೋಜಿಸಲ್ವಾದ ವಿಷಯಗಳ ವಿಭಾಗ, ರಿಸರ್ವ್ಡು, ಟ್ರಾನ್ಸ್ಫರ್ಡು, ರಿಸರ್ವ್ಡ್ ಅಂತ ಹಿಂಗೆ ಕರಿತೀವಿ. ಈಗ ಎಕ್ಸಾಂಪಲ್ಲು ಸ ಆ್ಯಕ್ಟು 1919 ಆ್ಯಕ್ಟಲ್ಲಿ ನಾವೇನು ಸ್ಟಾರ್ಟ್ ಮಾಡಿದ್ವಿ ಈ ಒಂದು ಡೈರಕ್ಟ್ ಸಿಸ್ಟಮ್ನ, ಒಂದು ಟ್ರಾನ್ಸ್ಫರ್ ಸಬ್ಜೆಕ್ಟ್ಸು ಮತ್ತು ರಿಸರ್ವ್ ಸಬ್ಜೆಕ್ಟ್ಸು ಅಂತೇಳಿ ಆಕ್ಚುಲಿ ಮಾಡ್ಕೊಂಡಿದ್ರು, ಅದಕ್ಕೆ ಸಂಬಂಧಪಟ್ಟಿದ್ದೆ ಈ ಕ್ವಶನ್ನ ಕೇಳಿದರು. 63ನೇ ಪ್ರಶ್ನೆ, ಕನ್ಸಿಡರ್ ದಿ ಫಾಲೋಯಿಂಗ್ ಇನ್ ರೆಸ್ಪೆಕ್ಟ್ ಆಫ್ ನ್ಯಾಷನಲ್ ಕೆರಿಯರ್ ಸರ್ವಿಸ್. ಓಕೆ, ನ್ಯಾಷನಲ್ ಕೆರಿಯರ್ ಸರ್ವಿಸ್ಗೆ ಇದು ಕರೆಂಟ್ ಅಫೇರ್ಸ್ ಪ್ರಶ್ನೆ, ನಾನು ಜಸ್ಟ್ ಆನ್ಸರ್ ಹೇಳ್ಬಿಡ್ತೀನಿ, ನೈದರ್ ಒನ್ ಆರ್ ಟೂ, ಆಪ್ಷನ್ ಡಿ, ಎರಡು ತಪ್ಪು. 64ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇದು ಕರೆಂಟ್ ಅಫೇರ್ಸ್ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ದಿ ಟರ್ಮ್ ಸ್ಕೀಮ್ಸ್ ಫಾರ್ ಸಸ್ಟೈನಬಲ್ ಸ್ಟ್ರಕ್ಚರಿಂಗ್ ಆಫ್ ಸ್ಟ್ರೆಸ್ ರೆಸರ್ಟ್ಸ್. ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಇಲ್ಲಿ ಓದಕ್ಕೆ ಹೋಗಲ್ಲ, ಜಸ್ಟ್ ಆಪ್ಷನ್ ಬಿ ಆನ್ಸರ್ ಹೇಳ್ಬಿಡ್ತೀನಿ ಕರೆಂಟ್ ಅಫೇರ್ಸ್ ಪ್ರಶ್ನೆ. ಆದ್ದರಿಂದ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದರೆ ನೋಡೋಣ, ಕ್ಲೈಮೇಟ್ ಆ್ಯಂಡ್ ಕ್ಲೀನ್ ಏರ್ ಕೊಲಿಷನ್ ಟು ರೆಡ್ಯೂಸ್ ಶಾರ್ಟ್ ಲೈವ್ಡ್ ಕ್ಲೈಮೇಟ್ ಪಾಲುಟೆನ್ಸ್ ಇನ್ ಯುನಿಕ್ ಯೂಸ್ ಎ ಯುನಿಕ್ ಇನ್ಸ್ಟಿಟ್ಯೂಟ್ ಆಫ್ G20 ಗ್ರೂಪ್ ಆಫ್ ಕಂಟ್ರೀಸ್, ದ ಸಿ ಸಿ ಎ ಸಿ ಫೋಕಸಸ್ ಆನ್ ಮಿಥೇನ್, ಬ್ಲ್ಯಾಕ್ ಕಾರ್ಬನ್ ಆ್ಯಂಡ್ ಹೈಡ್ರೋಫ್ಲೋರೋ ಕಾರ್ಬನ್ಸ್ ಅಂತ ಕೇಳಿದರೆ ಇಲ್ಲಿ ಉತ್ತರ ಫಸ್ಟು ತಪ್ಪಾಗ್ತದೆ, ಆದರೆ ಎರಡನೇ ಸರಿ ಆಗ್ತದೆ, ಅಂದರೆ ಆಪ್ಷನ್ ಬಿ ಕರೆಕ್ಟ್ ಆಗ್ತದೆ. ಓಕೆ, ಇದು ಒಂದು ಸಿ ಸಿ ಎ ಸಿ ಅನ್ನೋದು ಇಸ್ ಎ ಕೋಲಿಷನ್ ಆಫ್ ಮೆನಿ ಗೌರ್ಮೆಂಟ್ಸ್ ವಿತ್ ದಿ ಏಮ್ ಆಫ್ ರೆಡ್ಯೂಸಿಂಗ್ ಶಾರ್ಟ್ ಲೈವ್ಡ್ ಕ್ಲೈಮೇಟ್ ಪೊಲ್ಯೂಟೆಂಟ್ಸ್ ವಿತ್ ಇನಿಷಿಯಲ್ ಫೋಕಸ್ ಆನ್ ಮಿಥೇನ್, ಬ್ಲ್ಯಾಕ್ ಕಾರ್ಬನ್ ಆ್ಯಂಡ್ ಎಚ್ ಎಫ್ ಸೀಸ್ ಹೈಡ್ರೋಫ್ಲೋರೋ ಕಾರ್ಬನ್ಸ್ ಅಂತ ಏನು ಕರಿತೀವಿ ಅದನ್ನು. ಓಕೆ, ದ ಕೋಲಿಷನ್ ಆಫ್ ಆ್ಯಸ್ 53 ಜನ ಪಾರ್ಟ್ನರ್ ಇದ್ದಾರೆ ಅಂಡರ್ ಅಲಾಂಗ್ ವಿತ್ ದಿ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟ UNEP ಸಂಬಂಧಪಟ್ಟಂತೆ. ಓಕೆ, ಈಗ 66ನೇ ಪ್ರಶ್ನೆ ನೋಡಿದ್ರೆ, ವಿತ್ ರೆಫರೆನ್ಸ್ ಟು ಇಂಡಿಯನ್ ಓಷನ್ ಡೈಪೋಲ್. ಓಕೆ, ಅಂದರೆ ಎಲ್ನಿನೋ ಲಾನಿನೋ ಸಂಬಂಧಪಟ್ಟಂತೆ. ನಾನು ನಿಮಗೆ ಮುಂದೆ ಎಲ್ಲಿನೋ ಅಂದರೆ ಏನು, ಲಾನಿನೋ ಅಂದ್ರೆ ಏನು, ಪ್ರತಿಯೊಂದನ್ನು ಕೂಡ ನಿಮಗೆ ಜೂಗ್ರಫಿ ಆ್ಯಕ್ಚುಲಿ ಕೋರ್ಸ್ನ ಸ್ಟಾರ್ಟ್ ಮಾಡಬೇಕಂತ ಇದ್ದೀವಿ ನಾವು ಆ್ಯಕ್ಚುಲಿ. ಅಂದರೆ ನೆಕ್ಸ್ಟ್ ಜೂನ್ ಅಥವಾ ಜುಲೈ ಆಗಸ್ಟ್ ಈ 3 ತಿಂಗಳಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. IASK ಅಂತ ಒಂದು ಸಬ್ಜೆಕ್ಟ್ಸು, IASK ಕನ್ನಡದಲ್ಲಿ ಹೇಳೋದಾಗ್ತದೆ. ಅಂದರೆ ಓನ್ಲಿ ಫುಲ್ಲು ಕನ್ನಡ ಹೇಳಲ್ಲ, ಇಂಗ್ಲೀಷ್ ಟಚ್ನ ಕೊಡಲಾಗ್ತದೆ. ಕಾರಣ ಅಂದರೆ ಇಂಗ್ಲೀಷ್ ನೀವು ಅಂತ ಅರ್ಥ ಮಾಡ್ಕೋಬೇಕಾಗ್ತದೆ, ಫುಲ್ಲು ಕನ್ನಡ ಕೇಳಿದ್ರೆ ನಿಮ್ಗೆ ಉಪಯೋಗ ಇರೋದಿಲ್ಲ. ಇಂಗ್ಲೀಷ್ ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಕೆಪಾಸಿಟಿ ಬೇಕಾಗ್ತದೆ, ಅದನ್ನು ನಿಮಗೆ ಇಂಗ್ಲೀಷನ್ನ ಕೊಟ್ಟು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗ್ತದೆ ಅಷ್ಟೇ. ಆ ರೀತಿ ಕೆಲವು ವರ್ಡ್ಗಳನ್ನು ನಿಮ್ಗೆ ಕನ್ನಡದಲ್ಲಿ ಹೇಳ್ತೀನಿ. ಓಕೆ, ಆ ರೀತಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಓಕೆ, ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಓನ್ಲಿ ಟು ಕರೆಕ್ಟು ಇಂಡಿಯನ್, ನೋಡಿ ಓನ್ಲಿ ಟು ಕರೆಕ್ಟ್ ಆಗ್ತದೆ ನೋಡ್ಕೊಳ್ಬೇಕಾದ್ರೆ ನೋಡಿ, IOD ಈ ಒಂದು ಇಂಡಿಯನ್ ಓಷನ್ ಟೈಪಲ್ಸ್ ಸಂಬಂಧಪಟ್ಟಂತೆ ಇಟ್ಸ್ ಎ ಫಿನಾಮಿನನ್ ಇಸ್ ಕ್ಯಾರೆಕ್ಟರಿಸ್ಟಿಕ್ ಡಿಫರೆನ್ಸ್ ಇನ್ ಸೀ ಸರ್ಫೇಸ್ ಟೆಂಪರೇಚರ್ ಬಿಟ್ವೀನ್ ಟ್ರೋಪಿಕಲ್ ವೆಸ್ಟರ್ನ್ ಇಂಡಿಯನ್ ಓಷನ್ ಆ್ಯಂಡ್ ಟ್ರೋಪಿಕಲ್ ಈಸ್ಟರ್ನ್ ಪೆಸಿಫಿಕ್ ಓಷನ್ ಅಂತ ಹೇಳಿದರೆ ಇದು ರಾಂಗ್, ಉಲ್ಟಾಗ್ತದೆ. ಏನ್ IOD ಫಿನಾಮಿನಾ ಕ್ಯಾನ್ ಇನ್ಫ್ಲುಯೆನ್ಸ್ ಆ್ಯಂಡ್ ಎಲ್ಲಿನೋ ಇಂಪ್ಯಾಕ್ಟ್ ಅಂತ ಮಾನ್ಸೂನ್. ಯಸ್, ಎಲ್ಲಿನೋ ನಮ್ಮ ದೇಶದ ಮಾನ್ಸೂನ್ಗೆ ಇದು ತುಂಬ ಎಫೆಕ್ಟ್ ಆಗ್ತದೆ. ಎಲ್ಲಿನೋ ಬಂದರೆ ನಮ್ಮ ದೇಶಕ್ಕೆ ಬರಗಾಲ ಬರ್ತದೆ, ಲಾನಿನೋ ಬಂದರೆ ನಮ್ಮ ದೇಶಕ್ಕೆ ಫ್ಲಡ್ ಆಗ್ತದೆ, ಪ್ರವಾಹ ಬರ್ತದೆ. ಇದರಿಂದ ಬಿ ಕರೆಕ್ಟ್ ಆಗ್ತದೆ. 67, ನಾವು ಎಲ್ಲಿನೋ ಅಂದರೆ ಏನು, ಪೆರು ಕರೆಂಟ್ ಇದೆ, ಅದು ಪೆರು ಕರೆಂಟು ಒಂದು ಈ ಕೋಲ್ಡ್ ಕರೆಂಟನ್ನು ರೀಪ್ಲೇಸ್ ಮಾಡಿ ವಾರ್ಮ್ ಕರೆಂಟ್ ಬರೋದಕ್ಕೆ, ರೀಪ್ಲೇಸ್ ಈ ಕೋಲ್ಡ್ ಕರೆಂಟ್ ರೀಪ್ಲೇಸಸ್ ವಾರ್ಮ್ ಕರೆಂಟ್ ಪೆರು ಕರೆಂಟ್ನ. ಓಕೆ, 67ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇದನ್ನು ಪರ್ಫೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಇದಕ್ಕೆ ಇಲ್ಲಿ ಒಂದು ನಿಮಿಷದಲ್ಲಿ ಎಲ್ಲಿನ ಮತ್ತು ಲಾಲಿನ ಬಗ್ಗೆ ಡಿಸ್ಕಸ್ ಮಾಡೋ ಕಾಲ. ಇದು ಆ್ಯಕ್ಚುಲಿ ಇಟ್ಸ್ ಎ 1 ಅವರ್ ಟಾಪಿಕ್, ಆ್ಯಕ್ಚುಲಿ 1 ಅವರ್ 2 ಅವರ್ ಟಾಪಿಕ್ ಎಲ್ಲಿನೋ ಲಾಲಿನ ಒಂದು ಕಾನ್ಸೆಪ್ಟು. 67ನೇ ಪ್ರಶ್ನೆ, ಇಫ್ ಯು ವಾಂಟ್ ಟು ಸಿ ಗೇರಿಯಲ್ಸ್ ಅಂದರೆ ಗೊರಿಲ್ಲಗಳು ಇನ್ ದೇರ್ ನ್ಯಾಚುರಲ್ ಹ್ಯಾಬಿಟೇಟ್ಸ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಅಂತ ಕೇಳಿದರೆ, ಗೊರಿಲ್ಲಗಳನ್ನ ನೋಡಬೇಕಾದ್ರೆ ಯಾವ ಇದನ್ನ ವಿಸಿಟ್ ಮಾಡ್ಬೇಕಂತೇಳಿ, ಆ್ಯಕ್ಚುಲಿ ಚಂಬಲ್ ರಿವರ್ ನೋಡ್ಬೇಕಾದ್ರೆ, ನ್ಯಾಷನಲ್ ಚಂಬಲ್ ಗೇರಿಯಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ ಅಲ್ಲಿ. ಆ್ಯಕ್ಚುಲಿ ಒಂದು ಗೆರಿಲ್ಗೆನೇ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ ಇನ್ ಮಧ್ಯಪ್ರದೇಶದಲ್ಲಿದೆ ಆ್ಯಕ್ಚುಲಿ. ಓಕೆ, ಇದನ್ನು ಈ ಗೆರಿಲ್ಲಗೋಸ್ಕರನೇ ಆ ಸ್ಯಾಂಕ್ಚುರಿನ ಸಪ್ರೇಟಾಗಿ ಮುಡಿಪಾಗಿಡಲಾಗಿದೆ. 68ನೇ ಪ್ರಶ್ನೆ, ಕನ್ಸಿಡರ್ ದಿ ಫಾಲೋಯಿಂಗ್ ಇನ್ ರೆಸ್ಪೆಕ್ಟ್ ಆಫ್ ಇಂಡಿಯನ್ ಓಷಿಯನ್ ನಾವಲ್ ಸಿಂಪೋಸಿಯಂ. ಓಕೆ ಓಕೆ, ಕರೆಂಟ್ ಅಫೇರ್ಸ್ ಪ್ರಶ್ನೆ, ನಿಮ್ಗೆ ಜಸ್ಟ್ ಆನ್ಸರ್ ಹೇಳ್ಬಿಡ್ತೀನಿ, ಉತ್ತರ ಆಪ್ಷನ್ ಬಿ. 69ನೇ ಪ್ರಶ್ನೆ, ದ ಪೇಂಟಿಂಗ್ ಆಫ್ ಬೋಧಿಸತ್ವ ಪದ್ಮಪಾಣಿ ಈಸ್ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಅಂಡ್ ಹಾಫ್ ಇಲ್ಲುಸ್ಟ್ರೇಟೆಡ್ ಪೇಂಟಿಂಗ್ಸ್ ಅಟ್ ಅಂತ ಕೇಳಿದರೆ ಎಲ್ಲಿ ಇರೋದು ಅಂದರೆ ಅಜಂತದಲ್ಲಿದೆ ಆ್ಯಕ್ಚುಲಿ ಅಜಂತ. ಓಕೆ, 70ನೇ ಪ್ರಶ್ನೆ, ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್ಸ್ ಟ್ರೆಡಿಷನ್ ಮತ್ತು ಕಮ್ಯುನಿಟೀಸ್ ಯಾವ ಫಾಲೋ ಮಾಡ್ತವೆ ಅಂತೇಳಿ, ಚಲಿಹಾ ಸಾಹಿ ಫೆಸ್ಟಿವಲ್ ಸಿಂಧೀಸ್ ಫಾಲೋ ಮಾಡ್ತಾರೆ, ನಂದರಾಜ್ ಜಾತ್ ಯಾತ್ರಾ ಕೋನ್ಸ್ ವರಿ ವರ್ಕರಿ ಸಂತಾಲ್ಸ್ ಯಾವುದು ಕರೆಕ್ಟ್ ಆಗಿದೆ ಅಂತ ನೋಡಿದ್ರೆ ಇಲ್ಲಿ ಉತ್ತರ ಈ ಒಂದು ಆಪ್ಷನ್ ಏ ಕರೆಕ್ಟ್ ಆಗ್ತದೆ. ಯಾಕಂದರೆ ಚಲೀಬ್ ಸಾಹಿಬ್ ಫೆಸ್ಟಿವಲ್ನ ಸಿಂಧೀಸ್ಗಳು ಮಾಡ್ತಾರೆ. ನೋಡಿ, ನಂದರಾಜ್ ಜಾತನ್ನ ಗೋಂಡ್ಸ್ ಅವರು ಮಾಡಲ್ಲ, ಇದನ್ನು ಮಾಡೋದು ಗರ್ವಾಲಿ ಮತ್ತು
ಕುಮಾರ್ನಿ ಪೀಪಲ್ಸ್ ಉತ್ತರ ಕನ್ನಡ ಏನಿದ್ದಾರೆ ಅವ್ರು ಮಾಡ್ತಿದ್ದೆ. ಆ್ಯಕ್ಚುಲಿ ವಾರಿ ವರ್ಕರ್ ಇನ್ನು ಸಂತಾಲ್ಸ್ ಮಾಡೋದಲ್ಲ, ಆ್ಯಕ್ಚುಲಿ ಸಂತಾಲ್ಸ್ ಮಾಡೋಲ್ಲ ಇದನ್ನು, ಇದನ್ನು ಮಹಾರಾಷ್ಟ್ರಿಯನ್ಸ್ ಮಾಡಿದೆ ಆ್ಯಕ್ಚುಲಿ. ಇದನ್ನು ಮಹಾರಾಷ್ಟ್ರಿಯನ್ ಫೆಸ್ಟಿವಲು, ಅಲ್ಲಿ ವರ್ಕರಿ ಸೆಕ್ಟ್ ಅಂತ ಬರುತ್ತೆ, ವರ್ಕಾರಿ ಪಂಥ ಅಂತ ಬರುತ್ತೆ, ಆ ಪಂಥ ಅವ್ರು ಇದನ್ನು ಮಾಡ್ತಾರೆ ಆ್ಯಕ್ಚುಲಿ. ಅದರಿಂದ ಏ ಮಾತ್ರ ಕಟ್ಟಾಗ್ತದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಪ್ರಾಕ್ಟೀಸ್ ಕ್ಯಾನ್ ಹೆಲ್ಪ್ ಇನ್ ವಾಟರ್ ಕನ್ಸರ್ವೇಷನ್ ಅಗ್ರಿಕಲ್ಚರ್ ಅಂತ ಕೇಳಿದರೆ, ಓಕೆ, ರೆಡ್ಯೂಸ್ ಆರ್ ಝೀರೋ ಟಿಲ್ಲೇಜ್ ಆಫ್ ದಿ ಲ್ಯಾಂಡ್, ಅಪ್ಲೈಯಿಂಗ್ ಜಿಪ್ಸಮ್ ಬಿಫೋರ್ ಇರಿಗೇಟಿಂಗ್ ದಿ ಫೀಲ್ಡ್, ಅಲೋವಿಂಗ್ ಕ್ರಾಪ್ಸ್ ಡ್ಯೂ ಟು ರಿಮೈನ್ ದಿ ಇನ್ ದ ಫೀಲ್ಡ್. ಓಕೆ, ನಿಮಗೆ ಮೂರು ಕರೆಕ್ಟ್ ಅನಿಸುತ್ತೆ ಮೋಸ್ಟು. ಓಕೆ, ಇಲ್ಲಿ ಮೋಸ್ಟ್ ಅಪ್ರೋಪ್ರೇಟರ್ ನಿಮಗೆ ಮೂರು ಅಂತ ಅನಿಸುತ್ತೆ. ನೋಡಿ, ಎರಡನೇದು ಅಪ್ಲೈಯಿಂಗ್ ಜಿಪ್ಸಮ್ ಬಿಫೋರ್ ಇರಿಗೇಟಿಂಗ್ ದಿ ಫೀಲ್ಡ್, ಇದನ್ನು ಅದನ್ನು ಆ್ಯಕ್ಚುಲಿ ಯು ಪಿ ಎಸ್ ಸಿ ಕನ್ಸಿಡರ್ ಮಾಡಿಲ್ಲ. ಆದ್ದರಿಂದ ಇಲ್ಲಿ ಉತ್ತರ ಎರಡನ್ನ ತೆಗೆದುಬಿಟ್ಟು ಆ್ಯಕ್ಚುಲಿ ಯು ಪಿ ಎಸ್ ಸಿ ಅವರು ಸಿ ಎನ್ ಎ ಕೊಟ್ಟಿದ್ದಾರೆ. ಓಕೆ, ಆ್ಯಕ್ಚುಲಿ ನಾವೆಲ್ಲ ಹಾಕೊಂಡಿದ್ದು ಡಿ ಎನ್ ಹಾಕೊಂಡಿದ್ವಿ, ಬಟ್ ಇವ್ರು ಕೊಟ್ಟಿದ್ದು ಸಿ ಎನ್ ಎ ಕೊಟ್ಟಿದ್ದರು. ಸಿ ಎನ್ ಎ ಕೊಟ್ಟರು, ಆ್ಯಕ್ಚುಲಿ ಸಿ ಎನ್ ಎ ಕೊಟ್ಟು ಅಪ್ರೂವಿಂಗ್ ಜಿಪ್ಸಮ್ ಬಿಫೋರ್ ಗೆಟಿಂಗ್ ದಿ ಫೀಲ್ಡ್, ಇದನ್ನು ತಪ್ಪಂತ ಕೊಟ್ಟಿದ್ದರು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್, ದ ನೇಷನ್ ವೈಡ್ ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಏಮ್ ಸಟ್ ಅಂತ ಕೇಳಿದರೆ, ಇದಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಎಕ್ಸ್ಪ್ಯಾಂಡಿಂಗ್ ದಿ ಕಲ್ಟಿವೇಬಲ್ ಏರಿಯಾ ಅಂಡರ್ ಇರಿಗೇಷನ್, ಎನೇಬಲಿಂಗ್ ದಿ ಬ್ಯಾಂಕ್ಸ್ ಟು ಅಸೆಸ್ ದಿ ಕ್ವಾಂಟಮ್ ಆಫ್ ಲೋನ್ಸ್ ಟು ಬಿ ಗ್ರಾಂಟೆಡ್ ಟು ಫಾರ್ಮರ್ಸ್ ಆನ್ ದಿ ಬೇಸಿಸ್ ಆಫ್ ಸಾಯಿಲ್ ಕ್ವಾಲಿಟಿ, ಚೆಕಿಂಗ್ ದಿ ಓವರ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಇನ್ ದಿ ಫಾರ್ಮ್ ಲ್ಯಾಂಡ್. ಓಕೆ, ಇಲ್ಲಿ ಉತ್ತರ ಆಪ್ಷನ್ ಬಿ ಆಗ್ತದೆ, ಆಪ್ಷನ್ ಬಿ, ತ್ರೀ ಓನ್ಲಿ, ಚೆಕಿಂಗ್ ದಿ ಓವರ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಇನ್ ದಿ ಫಾರ್ಮ್ ಲ್ಯಾಂಡ್. ಓಕೆ, ಸಾಯಿಲ್ ಹೆಲ್ತ್ ಕಾರ್ಡ್ ಸಂಬಂಧಪಟ್ಟಂತೆ, ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ, ಕೃಷಿ ಭೂಮಿಯಲ್ಲಿ ರಸಗೊಬ್ಬರಗಳ ಅಧಿಕ ಬಳಕೆಯನ್ನು ನಿವಾರಿಸುವುದು ಇದರ ಉದ್ದೇಶ ಆಗಿತ್ತು, ಸಾಯಿಲ್ ಹೆಲ್ತ್ ಕಾರ್ಡ್ನ ಉದ್ದೇಶವಾಗಿತ್ತು ಅಂತೇಳಿ ಅಷ್ಟೇ. ಅಷ್ಟು ತಿಳ್ಕೊಂಡು ಸಾಕಿತ್ತು ನಿಮಗೆ ಇಲ್ಲಿ ಆನ್ಸರು. ಜಾಸ್ತಿ ಥಿಂಕ್ ಮಾಡೋಕೆ ಹೋದರೆ ಏನೋ ಆಗ್ಬಿಡುತ್ತೆ ಆ್ಯಕ್ಚುಲಿ ಆನ್ಸರು. ಕನ್ಸಿಡರ್ ದಿ ಫಾಲೋಯಿಂಗ್ ಪೇಸ್, ಕಾಮನ್ ಯೂಸ್ಡ್ ಆರ್ ಕನ್ಸ್ಯೂಮ್ಡ್ ಮೆಟೀರಿಯಲ್ಸ್, ಅನ್ವಾಂಟೆಡ್ ಆರ್ ಕಾಂಟ್ರವರ್ಷಿಯಲ್ ಕೆಮಿಕಲ್ ಲೈಕ್ಲಿ ಟು ಬಿ ಫೌಂಡ್ ಇನ್ ದೆಮ್. ನೋಡೋಣ, ಲಿಪ್ಟಿಕಲಿ ಲೆಡ್ ಇದೆ ಅಂತೇಳಿ, ಸಾಫ್ಟ್ ಡ್ರಿಂಕಲ್ಸಲ್ಲಿ, ಬ್ರೋಮಿನೇಟೆಡ್ ವೆಜಿಟೇಬಲ್ ಆಯಿಲ್ಸ್, ಚೈನೀಸ್ ಫಾಸ್ಟ್ ಫುಡ್ಡಲ್ಲಿ ಮೊನೋಸೋಡಿಯಂ ಗ್ಲುಟಾಮೇಟ್ ಇರುತ್ತೆ ಅಂತೇಳಿ ಇಲ್ಲಿ ಕ್ವಶನ್ನ ಕೇಳಿದರೆ ಉತ್ತರ ಎಲ್ಲದರಲ್ಲೂ ಕರೆಕ್ಟಾಗಿ ಬ್ಯಾಚ್ ಆಗಿದೆ, ಆಪ್ಷನ್ ಡಿ ಉತ್ತರ ಆಗಿರ್ತದೆ. 74 ಪ್ರಶ್ನೆ, ಆರ್ಗ್ಯಾನಿಕ್ ಲೈಟ್ ಎಮಿಟಿಂಗ್ ಡಯೋಡ್ ಓ ಎಲ್ ಇ ಡಿಸ್ ಆರ್ ಯೂಸ್ ಟು ಕ್ರಿಯೇಟ್ ಡಿಜಿಟಲ್ ಡಿಸ್ಪ್ಲೇ ಇನ್ ಮೆನಿ ಡಿವೈಸಸ್, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಓ ಎಲ್ ಇ ಡಿಸ್ ಡಿಸ್ಪ್ಲೇ ಓವರ್ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇಸ್ ಅಂತ ಕೇಳಿದರೆ, ಓವರ್ ಲಿಕ್ವಿಡ್ ಎಲ್ ಸಿ ಡಿಗೆ ಸಂಬಂಧಪಟ್ಟಂತೆ ಡಿಫ್ರೆನ್ಸ್ ಏನಿದೆ, ಎಲ್ ಇ ಡಿ ಓ ಎಲ್ ಇ ಡಿ ಮತ್ತು ಎಲ್ ಸಿ ಡಿಗೆ ಡಿಫ್ರೆನ್ಸ್ ಏನಿದೆ ಅಂತ ಇಲ್ಲಿ ನೋಡಬೇಕಾಗ್ತದೆ. ನೋಡಿದ್ರೆ ಫಸ್ಟು ಓ ಎಲ್ ಇ ಡಿಸ್ ಡಿಸ್ಪ್ಲೇ ಕ್ಯಾನ್ ಫ್ಯಾಬ್ರಿಕೇಟ್ ಆನ್ ಫ್ಲೆಕ್ಸಿಬಲ್ ಪ್ಲಾಸ್ಟಿಕ್ ಸಬ್ಸ್ಟ್ರೇಟ್ಸ್, ರೋಲ್ ಅಪ್ ಡಿಸ್ಪ್ಲೇ ಎಂಬೆಡೆಡ್ ಇನ್ ಕ್ಲಾತಿಂಗ್ ಕ್ಯಾನ್ ಬಿ ಮೇಡ್ ಯೂಸಿಂಗ್ ಓ ಎಲ್ ಇ ಡಿಸ್, ಟ್ರಾನ್ಸ್ಪರೆಂಟ್ ಡಿಸ್ಪ್ಲೇ ಆರ್ ಪಾಸಿಬಲ್ ಯೂಸಿಂಗ್ ಓ ಎಲ್ ಇ ಡಿಸ್. ಓಕೆ, ಮೂರು ಬೋತ್ ಅಷ್ಟು ಕರೆಕ್ಟ್ ಆಗಿರ್ತದೆ, ಅದರಿಂದ ಉತ್ತರ ಒನ್ ಸಿ ಆಗಿರ್ತದೆ. ಯಾಕೆ ಮುಂದಿನ ಪ್ರಶ್ನೆ ನೋಡಿದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಫೇಮಸ್ ಫಾರ್ ಸನ್ ಟೆಂಪಲ್, ಸನ್ ಟೆಂಪಲ್ಗೆ ಸೂರ್ಯನ ಸೂರ್ಯ ದೇವಾಲಯಕ್ಕೆ ಯಾವುದು ಫೇಮಸ್ ಆಗಿದೆ ಅಂತ ಕೇಳಿದರೆ ಉತ್ತರ ನೋಡೋಣ, ಅರಸವಲ್ಲಿ ಸ್ಟೇನ್ ಮಾಡು, ಅರಸವಲ್ಲಿ, ಅಮರಕಂಟಕ ಮತ್ತು ಓಂಕಾರೇಶ್ವರ. ಇಲ್ಲಿ ಯಾವುದು ಫೇಮಸ್ ಅಂದರೆ ಓನ್ಲಿ ಒನ್, ಅರಸವಲ್ಲಿಯಲ್ಲಿ ಫೇಮಸ್ ಆಗಿದೆ ಅಂತೇಳಿ. ಓಕೆ, ಈಗ ಮುಂದಿನ 76 ಪ್ರಶ್ನೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಇನ್ ದ ಎಲೆಕ್ಷನ್ ಆಫ್ ಲೋಕಸಭಾ ಸ್ಟೇಟ್ ಅಸೆಂಬ್ಲಿ ದ ವಿನ್ನಿಂಗ್ ಕ್ಯಾಂಡಿಡೇಟ್ಸ್ ಮಸ್ಟ್ ಗೆಟ್ ಅಟ್ ಲೀಸ್ಟ್ 50% ಆಫ್ ದಿ ವೋಟ್ಸ್ ಪೋಲೋಡ್ ಟು ಬಿ ಡಿಕ್ಲೇರ್ಡ್ ಎಲೆಕ್ಟೆಡ್ ಅಂತ ಕೇಳಿದರೆ, ಓಕೆ, ನಮ್ಮ ಸಿಸ್ಟಮಲ್ಲಿ ಇರೋದು ಇದು ತಪ್ಪಾಗ್ಬಿಡುತ್ತೆ ಆ್ಯಕ್ಚುಲಿ. ಇದು ನಮ್ಮ ಸಿಸ್ಟಮ್, ನಾವು ಮಾಡ್ತಾಯಿದ್ದು ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮು, ಎಷ್ಟು ಜನರು ಇಲ್ಲಿ ಯಾರು ಎಷ್ಟು ಓಡ್ತಾರೆ ಅಂದರೆ ಅವನೇ ವಿನ್ನರ್. ಇಲ್ಲಿ 50% ತೊಗೋಬೇಕು ಏನಿಲ್ಲ, ಅದರಿಂದಲೇ ಫಸ್ಟ್ನೇ ಕ್ವಶನ್ ಡಿಲೇಟ್ ಮಾಡ್ಬಿಡ್ಬೋದು ಈಸಿಯಾಗಿ. ಓಕೆ, ಅಂದರೆ ಎರಡು ಡಿಲೇಟ್ ಆಗ್ಬಿಡ್ತವೆ, ಒಂದು ಡಿಲೇಟ್ ಆಗುತ್ತೆ ಮತ್ತು ಬೋಸ್ ಒನ್ ಕರೆಕ್ಟ್ ಆಗುತ್ತೆ, ಇನ್ನೊಂದ ಬಿ ಮತ್ತು ಡಿಯಲ್ಲಿ ಆನ್ಸರ್ ನಿಮಗೆ ಸಿಗುತ್ತೆ. ನೋಡೋಣ, ಎರಡನೇದು, ಅಕಾರ್ಡಿಂಗ್ ಟು ದಿ ಪ್ರೊವಿಷನ್ ಲೇಡ್ ಡೌನ್ ಇನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಇನ್ ಲೋಕಸಭಾ ಸ್ಪೀಕರ್ ಪೋಸ್ಟ್ ಗರ್ಸ್ ಟು ದಿ ಮೆಜಾರಿಟಿ ಪಾರ್ಟಿ ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್ಸ್ ಟು ದಿ ಅಪೋಸಿಷನ್. ನೋ, ಏನು ಎಲ್ಲೇ ಇಲ್ಲ, ಯಾರು ಬೇಕಾದ್ರೂ ಮಾಡ್ಕೋಬೋದು. ಓಕೆ, ಅದರಲ್ಲಿ ಬೋತ್ ಆಪ್ಷನ್ ಡಿ ಉತ್ತರ ಆಗ್ತದೆ, ಆಪ್ಷನ್ ಡಿ, ಆಪ್ಷನ್ ಡಿ. 77 ಪ್ರಶ್ನೆ ನೋಡಿದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಆ್ಯಸ್ ಅಕರ್ಡ್ ಇನ್ ಇಂಡಿಯಾ ಆಫ್ಟರ್ ಇಟ್ಸ್ ಲಿಬರಲೈಸೇಷನ್ ಆಫ್ ಎಕನಾಮಿಕ್ ಪಾಲಿಸೀಸ್ ಇನ್ 1991 ಅಂತ ಕೇಳಿದರೆ ನೋಡೋಣ, ಶೇರ್ ಆಫ್ ಅಗ್ರಿಕಲ್ಚರ್ ಡಿ ಪಿ ಡಿಕ್ರೀಸ್ಡ್ ಇನ್ಕ್ರೀಸ್ಡ್ ಎನಾಮರಸ್ಲಿ, ಚಾನ್ಸೇ ಇಲ್ಲ. ಅಗ್ರಿಕಲ್ಚರ್ ಇನ್ಕ್ರೀಸ್ಡ್ ಅಂದ್ಬಿಟ್ರೆ ನೀವೆಲ್ಲ ತಪ್ಪಾಕ್ಬಿಡಿ, ಅಗ್ರಿಕಲ್ಚರ್ ಯಾವತ್ತು ಇನ್ಕ್ರೀಸ್ ಆಗಿಲ್ಲ, ಜಿ ಡಿ ಪಿಗೆ ಕಡಿಮೆ ಆಗಿದೆ. ಅದರಿಂದ ಒನ್ ತಪ್ಪಾಗಿಂತಂದರೆ ಒನ್ ಇರೋದನ್ನು ಡಿಲೇಟ್ ಮಾಡಿಬಿಡಿ ಇಲ್ಲಿ, ಮತ್ತೆ ಇದನ್ನು ಡಿಲೇಟ್ ಮಾಡ್ಬೋದು. ಅಂದರೆ ಉತ್ತರ ಈಗ ಬಿ ಮತ್ತು ಸಿ ಎಲ್ ಇರುತ್ತೆ ಅಂತ ಉತ್ತರ ನೋಡಬೇಕಾಗ್ತದೆ. ಹೌದಾ, ಬಿ ಮತ್ತೆ ಸಿ. ಫೋರ್ ನೋಡಿಬಿಡಿ, 2-3 ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಫೋರ್ ನೋಡಿ ಡೈರೆಕ್ಟಾಗಿ, ಇಂಡಿಯಾ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇನ್ಕ್ರೀಸ್ ಎನಾಮರಸ್ಲಿ ಅಂತ ನೋಡಿದ್ರೆ, ಓಕೆ, ಇಲ್ಲಿ ಹೌದು ಆ್ಯಕ್ಚುಲಿ ಇಂಡಿಯನ್ ಫಾರಿನ್ ರಿಸರ್ವ್ ತುಂಬಾ ಜಾಸ್ತಿ ಆಗಿದೆ, ಅದರಿಂದ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಈಸಿ ಅಂದರೆ ಆಪ್ಷನ್ ಬಿ ಉತ್ತರ, ಈಸಿ ಹಾಕ್ಬೋದು. ದ ಶೇರ್ ಆಫ್ ಅಗ್ರಿಕಲ್ಚರ್ ಇಂದ ಜಿ ಡಿ ಪಿಸ್ ಡಿಕ್ರೀಸ್, ಇದು ಇಂಪಾರ್ಟೆಂಟ್ ನಿಮಗೆ ಫಸ್ಟ್ ತಿಳ್ಕೊಂಬಿಟ್ಟು ಮುಗೀತು. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಅಪ್ಲಿಕೇಶನ್ ಆಫ್ ಸೊಮ್ಯಾಟಿಕ್ ಸೆಲ್ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಟೆಕ್ನಾಲಜಿ
ಓಕೆ, ಆಪ್ಷನ್ ಉತ್ತರ ಹೇಳ್ಬಿಡ್ತೀನಿ. ರೀಪ್ರೊಡಕ್ಟಿವ್ ಕ್ಲೋನಿಂಗ್ ಆಫ್ ಅನಿಮಲ್ಸ್, ಏನು ನಾವು ಸಂತಾನೋತ್ಪತ್ತಿನ ಕ್ಲೋನಿಂಗ್ ಮಾಡೋದಕ್ಕೆ ಕರಿತೀವಿ, ಈಗ ಡೋಲಿ ಶೀಪ್ನ ಏನು ಕ್ಲೋನ್ ಮಾಡಿದ್ವಿ ಆ ರೀತಿ ಸಂಬಂಧಪಟ್ಟಿದೆ ಆ್ಯಕ್ಚುಲಿ. ಓಕೆನಾ, ಶೀಪ್ ಡೋಲಿ ಡೋಲಿ ದಿ ಶೀಪ್ ಅಂತ ಏನು ಮಾಡಿದ್ವಿ ಕ್ಲೋನಿಂಗು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಟೆಕ್ನಾಲಜಿ ರೀಪ್ರೊಡಕ್ಟಿವ್ ಕ್ಲೋನಿಂಗ್ ಆಫ್ ಅನಿಮಲ್ಸ್. ಆಪ್ಷನ್ ಸಿ ಉತ್ತರ ಆಗ್ತದೆ. 79th ಕ್ವೆಶ್ಚನ್ ನೋಡಿದ್ರೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹೆಲ್ಪ್ಸ್ ಇನ್ ಪ್ರಮೋಟಿಂಗ್ ದಿ ಫಿನಾನ್ಷಿಯಲ್ ಇನ್ಕ್ಲೂಷನ್ ಇನ್ ದ ಕಂಟ್ರಿ. ಎನ್ ಪಿ ಸಿ ಐ ಹ್ಯಾಸ್ ಲಾಂಚ್ ರೂಪೇ ಎ ಕಾರ್ಡ್ ಪೇಮೆಂಟ್ ಸ್ಕೀಮ್. ಓಕೆ, ಇಲ್ಲಿ ಉತ್ತರ ಎಲ್ಲ ಕರೆಕ್ಟ್ ಆಗ್ತದೆ. ಎನ್ ಪಿ ಸಿ ಐ ಅನ್ನೋದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು. ಓಕೆ, ಇಟ್ ಹೆಲ್ಪ್ಸ್ ಪ್ರಮೋಟಿಂಗ್ ದಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇನ್ ದ ಕಂಟ್ರಿ. ಮತ್ತು ರೂಪೇ ಕಾರ್ಡ್ಗಳನ್ನು ಇದೇ ಬಿಟ್ಟಿರೋದು ಆ್ಯಕ್ಚುಲಿ ಎನ್ ಪಿ ಸಿ ಐ. ಮೊದಲು ವೀಸಾ ಅಂತ ಯೂಸ್ ಮಾಡ್ತಾ ಇದ್ವಿ, ಈಗ ರೂಪೇ ಕಾರ್ಡ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ದೇಶದ ಇಂಡಿಜಿನಿಯಸ್. 80th ಪ್ರಶ್ನೆ ನೋಡೋಣ. ದ ಟರ್ಮ್ ಎಮ್ ಸ್ಟ್ರಿಪ್ಸ್ ಇನ್ ಸಮ್ ಟೈಮ್ಸ್ ಸೀನ್ ಇನ್ ನ್ಯೂಸ್ ದ ನ್ಯೂಸ್ ಇನ್ ದ ಕಾಂಟೆಸ್ಟ್ ಆಫ್ ಪ್ರಸ್ತುತ ಉದ್ಯಮಕ್ಕೆ ಸಂಬಂಧಪಟ್ಟಿದ್ದು. ಈ ಸ್ಟ್ರಿಪ್ಸ್ ಅನ್ನೋದು ಈ ನೋಡಿ ಆಪ್ಷನ್ನು ಮೇಂಟೆನೆನ್ಸ್ ಆಫ್ ಟೈಗರ್ ರಿಸರ್ವ್, ಈ ಹುಲಿ ಮೀಸಲು ಪ್ರದೇಶಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ನ್ಯೂಸಲ್ಲಿತ್ತು. ಅದರಿಂದ ಇಲ್ಲಿ ಕ್ವಶನನ್ನು ಕೇಳಿದ್ದಾರೆ. ವಾಟ್ ಆರ್ ದ ಮೋಸ್ಟ್ ಲೈಕ್ಲಿ ಅಡ್ವಾಂಟೇಜಸ್ ಆಫ್ ಇಂಪ್ಲಿಮೆಂಟಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್? ಓಕೆ, ಇಟ್ ವಿಲ್ ರೀಪ್ಲೇಸ್ ಮಲ್ಟಿಪಲ್ ಟ್ಯಾಕ್ಸಸ್ ಕಲೆಕ್ಟೆಡ್ ಬೈ ಮಲ್ಟಿಪಲ್ ಅಥಾರಿಟೀಸ್ ಆ್ಯಂಡ್ ವಿಲ್ ಥಸ್ ಕ್ರಿಯೇಟ್ ಎ ಸಿಂಗಲ್ ಮಾರ್ಕೆಟ್ ಇನ್ ಇಂಡಿಯಾ. ಎಸ್, ಪರ್ಫೆಕ್ಟ್ ರೈಟ್. ಅದು ಅಂದರೆ ಒನ್ ಎಲ್ಲಿದೆ ಅಂತ ಡಿಲೇಟ್ ಮಾಡಿಬಿಡಿ, ಟೂ ಡಿಲೇಟ್ ಮಾಡಿಬಿಡಿ ಅಂದರೆ ಗೊತ್ತಾಗ್ಬಿಡ್ತಿದ್ದಾಗೆ. ಇಟ್ ವಿಲ್ ಡ್ಯಾಸ್ಟ್ಲಿ ರಿಡ್ಯೂಸ್ ದಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಫ್ ಇಂಡಿಯಾ ಆ್ಯಂಡ್ ವಿಲ್ ಎನೇಬಲ್ ಇಟ್ ಇನ್ ಟು ಇನ್ಕ್ರೀಸ್ ಇಟ್ಸ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಎಸ್, ಕರೆಕ್ಟ್. ಇಟ್ ವಿಲ್ ಎನಾಮ್ರಸ್ಲಿ ಇನ್ಕ್ರೀಸ್ ದಿ ಗ್ರೋತ್ ಆ್ಯಂಡ್ ಸೈಜ್ ಆಫ್ ಎಕನಾಮಿ ಆಫ್ ಇಂಡಿಯಾ ಆ್ಯಂಡ್ ವಿಲ್ ಎನೇಬಲ್ ಇಟ್ ಟು ಓವರ್ಟೇಕ್ ಚೀನಾ ಇನ್ ದಿ ನಿಯರ್ ಫ್ಯೂಚರ್. ಅಷ್ಟು ಕರೆಕ್ಟ್ ಆಗಿತ್ತು ಅನ್ನಿಸ್ತದೆ ನಿಮಗೆ, ಬಟ್ ಇವೆರಡು ಪ್ರಾಬಬಿಲಿಟಿ ಅಷ್ಟೇ, ಪರ್ಫೆಕ್ಟ್ ಆಗಿ ಹೇಳೋಕ್ಕಲ್ಲ. ಅನಿಸ್ತಿ ಜಿ ಎಸ್ ಟಿ ಕೆಲವು ಕಂಟ್ರೋಲಲ್ಲಿ ಫೇಲ್ ಆಗಿದೆ, ಅದರಿಂದ ಕರೆಕ್ಟಾಗಿ ಹೇಳೋಕ್ಕೆ ಬರಲ್ಲ. ಅದರಿಂದ ಇಲ್ಲಿ ಜಸ್ಟ್ ಪ್ರಾಬಬಿಲಿಟಿ, ಇದು ಮಾತ್ರ ಪರ್ಫೆಕ್ಟ್ ಆಗಿದೆ ಅಂದರೆ ಅದರಿಂದ ಒಂದು ಕರೆಕ್ಟ್ ಆಗ್ತದೆ. ಪ್ರಾಬಬಿಲಿಟಿ ಇಲ್ಲೂ ಬರೋಂಗಿಲ್ಲ, ಪರ್ಫೆಕ್ಟ್ ಆಗಿ ಅನ್ಸಿದ್ದು ಗೊತ್ತಿದ್ರೆ ಮಾತ್ರ ಬರಬೇಕು. ಜಸ್ಟ್ ಇದು ಪ್ರಾಬಬಿಲಿಟಿ ಆಗ್ಬೋದು ಆಗ್ಬೋದು ಅಂತ ಹೇಳಿದಷ್ಟೇ ವಾದ ಮಾಡಿದ್ದು. ಓಕೆ, 82nd ಪ್ರಶ್ನೆ ನೋಡಿದ್ರೆ, ಬ್ರಾಡ್ ಬೇಸ್ಡ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ BTIA ಈ ಸಮ್ಟೈಮ್ಸ್ ಸೀನ್ ಇನ್ ದ ನ್ಯೂಸ್ ಇನ್ ದ ಕಂಟೆಸ್ಟ್ ಆಫ್ ನೆಗೋಸಿಯೇಷನ್ ಹೇಳ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ವಿಚ್ ಕಂಟ್ರಿ ಅಂತ ಕೇಳಿದರೆ, ಇದು ಸಂಬಂಧಪಟ್ಟಿದ್ದ ಕ್ವಶನು ಇಂಡಿಯಾ ಆ್ಯಂಡ್ ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟಿತ್ತು. ಕರೆಂಟ್ ಅಫೇರ್ಸ್ ಪ್ರಶ್ನೆ ಇದು, ಆಪ್ಷನ್ ಎ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಇಂಡಿಯಾ ಆಸ್ ರಾಟಿಫೈಡ್ ದಿ ವರ್ಲ್ಡ್ ಫೆಸಿಲಿಟೇಷನ್ ಅಗ್ರಿಮೆಂಟ್ ಆಫ್ WTO. ಓಕೆ, TFA ಟ್ರೇಡ್ ಫೆಸಿಲಿಟೇಷನ್ ಅಗ್ರಿಮೆಂಟ್ ಇಸ್ ಅ ಪಾರ್ಟ್ ಆಫ್ WTO ಬಾಲಿ ಮಿನಿಸ್ಟ್ರಿಯಲ್ ಪ್ಯಾಕೇಜ್ ಆಫ್ 2013. TFA ಕೇಮ್ ಇನ್ ಟು ಫೋರ್ಸ್ ಇನ್ ಜನವರಿ 2016. ನೋಡಿ ಕ್ವಶನ್ ಅನಲೈಸ್ ಮಾಡಿ ಕರೆಕ್ಟಾಗಿ ನೋಡಿ, ಇಲ್ಲಿ ಸಿಕ್ಬಿಡುತ್ತೆ. ಫಸ್ಟ್ ಆ್ಯಂಡ್ ಟೂ ಕರೆಕ್ಟ್ ಇದೆ. ಆ್ಯಕ್ಚುಲಿ ಯಾವಾಗ ಬಂದಿದ್ದು 2016 ಎಲ್ಲ ಬಂದಿದ್ದು ಆ್ಯಕ್ಚುಲಿ ಇದು. TFA ಕಮ್ ಇನ್ ಟು ಫೋರ್ಸ್ ಇನ್ ಯಾವಾಗ ಬಂದಿದ್ದು? February 2017 ಬಂದಿತ್ತು. ಓಕೆ, February 2017 ನರೇಂದ್ರ ಮೋದಿ ಹೋದಾಗ ನರೇಂದ್ರ ಮೋದಿ ಆ್ಯಕ್ಚುಲಿ ಸೈನ್ ಮಾಡ್ಕೊಂಬಂದಿದ್ದು. ಓಕೆ, ಇಲ್ಲಿ ಉತ್ತರ ಅದರಿಂದ ಯಾವುದು ಉತ್ತರ ಆಗ್ತದೆ ಅಂದರೆ, ಈಗ ಆಪ್ಷನ್ 3 ತಪ್ಪಾದರೆ ಆಪ್ಷನ್ ಏನೇ ಉತ್ತರ ಆಗ್ತದೆ. ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಡೆವಲಪಿಂಗ್ ಚಹಬಾರ್ ಪೋರ್ಟ್ ಬೈ ಇಂಡಿಯಾ ಅಂತ ಕೇಳಿದರೆ, ಚಹಬಾರ್ ಪೋರ್ಟ್ಗೆ ಸಂಬಂಧಪಟ್ಟಂತೆ ಯಾವುದು ಕರೆಕ್ಟ್ ಇದೆ ಅಂತೇಳಿ, ಇಂಡಿಯಾ ವಿಲ್ ನಾಟ್ ಡಿಪೆಂಡ್ ಆನ್ ಪಾಕಿಸ್ತಾನ್ ಫಾರ್ ಅಕ್ಸೆಸ್ ಟು ಪಾಕಿಸ್ತಾನ್ ಸೆಂಟ್ರಲ್ ಏಷ್ಯಾ. ಓಕೆ, ಆಪ್ಷನ್ ಸಿ 24ಕ್ಕೆ ಸಿ ಆಗ್ತದೆ. ಏನು ಈಗ ನಾವು ಅಫ್ಘಾನಿಸ್ತಾನ ಮಧ್ಯಕ್ಕೆ ಹೋಗ್ಬೇಕಂದ್ರೆ ನಾವು ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಹೋಗ್ತಾ ಇದ್ವಿ, ಈಗ ಪಾಕಿಸ್ತಾನ ಬ್ಲ್ಯಾಕ್ ಮಾಡೋದು ರೋಡೆಲ್ಲ ಮಾಡ್ತಾ ಇತ್ತು. ಅದಕ್ಕೆ ನಮ್ಮ ನರೇಂದ್ರ ಮೋದಿ ನಮ್ಮ ಪ್ರಧಾನಮಂತ್ರಿಗಳು ನಾವು ಚಹಬಾರ್ ಪೋರ್ಟ್ನ ರೆಡಿ ಮಾಡಿಕೊಂಡು ನಾವು ಇದರಿಂದ ಈ ಕಂಟ್ರಿಗಳನ್ನು ಅಫ್ಘಾನಿಸ್ತಾನ ಮತ್ತು ಮಧ್ಯೇಷ್ಯಗಳನ್ನು ನಾವು ಪ್ರವೇಶವನ್ನು ಕೊಡ್ಬೋದು ಅಂತೇಳಿ ಚಹಬಾರ್ ಪೋರ್ಟನ್ನು ನಾವು ರೆಡಿ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದು. ಈಗ ಇದರಿಂದ ನಾವು ಚಹಬಾರ್ ಪೋರ್ಟನ್ನು ಅವಲಂಬಿಸೋದ್ರಿಂದ ನಾವು ಅಫ್ಘಾನಿಸ್ತಾನ ಮಧ್ಯೇಷ್ಯಾ ಸಂಬಂಧ ಪ್ರವೇಶಕ್ಕಾಗಿ ಭಾರತ ನಾವು ಪಾಕಿಸ್ತಾನದ ಒಳಗಡೆ ಲ್ಯಾಂಡ್ ರೂಟಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಓಕೆ, ಇಟ್ ವಿಲ್ ನಾಟ್ ಡಿಪೆಂಡ್ ಆನ್ ಪಾಕಿಸ್ತಾನ್ ಫಾರ್ ಅಕ್ಸೆಸ್ ಟು ಅಫ್ಘಾನಿಸ್ತಾನ್ ಸೆಂಟ್ರಲ್ ಏಷ್ಯಾ. ಈಗ 85ನೇ ಪ್ರಶ್ನೆ ನೋಡೋಣ. ಇನ್ ಇಂಡಿಯಾ ಇಟ್ ಈಸ್ ಇಲಿಗಲಿ ಮ್ಯಾಂಡೇಟರಿ ಫಾರ್ ವಿಚ್ ಆಫ್ ದಿ ಫಾಲೋಯಿಂಗ್ ಟು ರಿಪೋರ್ಟ್ ಆನ್ ಸೈಬರ್ ಸೆಕ್ಯೂರಿಟಿ ಇನ್ಸಿಡೆಂಟ್ಸ್. ಓಕೆ, ಯಾವುದು ಮ್ಯಾಂಡೇಟರಿ ಅಂತ ಕೇಳಿದರೆ, ಸರ್ವಿಸ್ ಪ್ರೊವೈಡರ್ಸ್, ಡಾಟಾ ಸೆಂಟರ್ಸ್, ಬಾಡಿ ಕಾರ್ಪೊರೇಟ್ಸ್. ಓಕೆ, ಅಷ್ಟು ಕರೆಕ್ಟ್. ಆಪ್ಷನ್ ಡಿ, ರೈಟ್ ಟು ವೋಟ್ ಆ್ಯಂಡ್ ಟು ಬಿ ಎಲೆಕ್ಟೆಡ್ ಇನ್ ಇಂಡಿಯಾ ಈಸ್ ಎ. ರೈಟ್ ಟು ವೋಟ್ ಅನ್ನೋದು ಯಾವುದು ಸಂಬಂಧಪಟ್ಟಿದ್ದು, ಯಾವುದು ಸಂವಿಧಾನದ ಮೂಲಭೂತ ಹಕ್ಕ ಅಥವಾ ನ್ಯಾಚುರಲ್ ರೈಟಾ, ಕಾನ್ಸ್ಟಿಟ್ಯೂಷನ್ ರೈಟಾ, ಲೀಗಲ್ ರೈಟಾ ಅಂತ ಇದು ಆ್ಯಕ್ಚುಲಿ ಕಾಂಟ್ರವರ್ಸಿ ಕ್ವಶನ್. ಆ್ಯಕ್ಚುಲಿ ಇದು ಆನ್ಸರು ಇದು ಕೊಟ್ಟಿಕ್ಕಿ ಆನ್ಸರ್ ಕೂಡ ಕಾನ್ಸ್ಟ್ರವರ್ಸಿ ಆಗಿದೆ ಕ್ವಶನ್. ಆ್ಯಕ್ಚುಲಿ ಇದಕ್ಕೆ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಅಂತ ಇದು ಕೊಟ್ಟಿದ್ದು ಆ್ಯಕ್ಚುಲಿ. ಬಟ್ ಎಲ್ಲರೂ ಹಾಕಿದ್ದು ಲೀಗಲ್ ರೈಟ್ ಅಂತ ಹಾಕಿದ್ದು, ಕಾನೂನು ಹಕ್ಕು ಅಂತ ಹಾಕಿದ್ವಿ. ಬಟ್ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಅಂತ UPSC ಕೆ ಆನ್ಸರ್ನ ಬಿಟ್ಟಿತ್ತು.
क्वी कॉन्ट्रोवर्सी क्वेश्चन एक्चुअली तो वाट इस द पर्पस ನೋಡಿ ಇವತ್ತು ರೈಟ್ ಟು ವೋಟ್ ವೋಟ್ ಹಾಕೋದು ಆ್ಯಕ್ಚುಲಿ ಇವತ್ತು ಸ್ಟೇಟ್ ಎಕ್ಸಾಮ್ಸ್ಗಳು ಕೇಳಿದಾಗ ಲೀಗಲ್ ಲೆಟರ್ ತಗಿದ್ರೆ ಮಾರ್ಕ್ಸ್ ಕೊಡ್ತಾರೆ ಬಟ್ ಯು ಪಿ ಎಸ್ ಸಿಲಿ ಲೀಗಲ್ ಲೆಟರ್ಸ್ ಹಾಕಿದ್ದಕ್ಕೆ ಮಾರ್ಕ್ಸ್ ಕೊಡಲಿಲ್ಲ ಕಾನ್ಸ್ಟಲ್ ಲೆಟ್ಸ್ ಅಂತ ಅವರು ಆ್ಯಕ್ಚುಲಿ ಕ್ಯಾನ್ಸರ್ಲಿ ಬಿಟ್ಟಿದ್ದರು. ವಾಟ್ ಈಸ್ ದ ಪರ್ಪಸ್ ಆಫ್ ಎವರ್ಡ್ ಲೇಸರ್ ಇಂಟರ್ಫೆರೋಮೀಟರ್ ಸ್ಪೇಸ್ ಆಂಟೆನಾ ಇಲಿಸಾ ಪ್ರಾಜೆಕ್ಟ್? ಓಕೆ, ಟು ಡಿಟೆಕ್ಟ್ ಗ್ರಾವಿಟೇಷನಲ್ ವೇವ್ಸ್. ಇಲಿಸಾ ನ್ಯೂಸಲ್ಲಿ ಇತ್ತಿದ್ದು. ಇಲಿಸಾ ಅಂದ್ರೆ ಏನು? ಇಟ್ಸ್ ಎ ಪ್ರಾಜೆಕ್ಟ್. ಇದೊಂದು ಪ್ರಾಜೆಕ್ಟ್ ಆಗಿತ್ತು, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮಾಡಿದ್ದು. ಆ್ಯಕ್ಚುಲಿ ಏನು ಮಾಡಬೇಕು ಇದನ್ನು, ಏನು ಪ್ರಾಜೆಕ್ಟ್ ಅಂತಂದರೆ, ಟು ಡಿಟೆಕ್ಟ್ ಆ್ಯಂಡ್ ಮೆಜರ್ ಗ್ರಾವಿಟೇಷನ್ ವೇವ್ಸ್ಗಳನ್ನ ಮಾಡೋದಕ್ಕೆ ಇದೊಂದು ಪ್ರಾಜೆಕ್ಟ್ ಆಗಿತ್ತು, ಯೋಜನೆಗಳಾಗಿತ್ತು, ಯೋಜನೆ ಆಗಿತ್ತು ಅಂತೇಳಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇದು. ಇಲ್ಲಿ 88 ಆಪ್ಷನ್ ನೋಡೋಣ. ವಾಟ್ ಈಸ್ ದ ಪರ್ಪಸ್ ಆಫ್ ವಿದ್ಯಾಂಧರ ಯೋಜನಾ? ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಓದ್ಕೊಳ್ಳಿ, ನಾನು ಜಸ್ಟ್ ನಿಮಗೆ ಆನ್ಸರ್ ಹೇಳ್ಬಿಡ್ತೀನಿ. ಇದಕ್ಕೆ ಉತ್ತರ ಆಪ್ಷನ್ ಎ, ಟು ಇನ್ಕ್ರೀಸ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ಪ್ರೊವೈಡೆಡ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್ ಬೈ ಟೇಕಿಂಗ್ ಹೆಲ್ಪ್ ಫ್ರಮ್ ದಿ ಪ್ರೈವೇಟ್ ಸೆಕ್ಟರ್ ಅಂಡ್ ದಿ ಕಮ್ಯುನಿಟಿ. ಓಕೆ, ಈಗ ಮುಂದಿನ ಪ್ರಶ್ನೆ ನೋಡೋಣ. ವಾಟ್ ಈಸ್ ದ ಏಮ್ ಆಫ್ ಪ್ರೋಗ್ರಾಮ್ ಉನ್ನತ್ ಭಾರತ್ ಅಭಿಯಾನ್? ಇದು ಕೂಡ ಘಟನೆ ಸಂಬಂಧಪಟ್ಟಿದ್ದು, ಆನ್ಸರ್ ಹೇಳ್ಬಿಡ್ತೀನಿ. ಆಪ್ಷನ್ ಬಿ, ಕನೆಕ್ಟಿಂಗ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಎಜುಕೇಷನ್ ವಿತ್ ಲೋಕಲ್ ಕಮ್ಯುನಿಟೀಸ್ ಟು ಅಡ್ರೆಸ್ ಡೆವಲಪ್ಮೆಂಟ್ ಚಾಲೆಂಜಸ್ ಥ್ರೂ ಅಪ್ರೋಪ್ರಿಯೇಟ್ ಟೆಕ್ನಾಲಜೀಸ್. ಕನ್ನಡ ಹೇಳಿದ್ರೆ, ಸೂಕ್ತ ತಂತ್ರಜ್ಞಾನಗಳ ಮೂಲಕ ಅಭಿವೃದ್ಧಿ ಸವಾಲುಗಳನ್ನು ಎದುರಿಸಲು ಸ್ಥಳೀಯ ಸಮುದಾಯಗಳೊಂದಿಗೆ ಉನ್ನತ ಶಿಕ್ಷಣದ ಸಂಸ್ಥೆಗಳನ್ನು ಸಂಪರ್ಕಿಸುವುದು ಆಗಿರುತ್ತೆ. ಓಕೆ, ಇದರ ಒಂದು ಉದ್ದೇಶ ಉನ್ನತ ಭಾರತ ಅಭಿಯಾನದ ಉದ್ದೇಶ, ಸೂಕ್ತ ತಂತ್ರಜ್ಞಾನಗಳ ಮೂಲಕ ಅಭಿವೃದ್ಧಿ ಸವಾಲುಗಳನ್ನು ಎದುರಿಸಲು ಸ್ಥಳೀಯ ಸಮುದಾಯಗಳೊಂದಿಗೆ ಉನ್ನತ ಶಿಕ್ಷಣದ ಸಂಸ್ಥೆಗಳನ್ನು ಸಂಪರ್ಕಿಸುವುದು. ಓಕೆ, ಈಗ 90 ನಿಮಿಷ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಎ 5 members body, ನಾಟ್ 3 members body. ಇಲ್ಲೇ ತಗ್ಬಿಡ್ಬೋದು ನೀವು, ಎಲೆಕ್ಷನ್ ಚುನಾವಣಾ ಆಯೋಗ ಅನ್ನೋದು 3 members body, ಒಬ್ಬ ಚೀಫ್ ಎಲೆಕ್ಷನು, ಇನ್ನೆರಡು ಜನ ಅದರ ಎಲೆಕ್ಷನ್ ಕಮಿಷನರ್ಸ್ ಇರ್ತಾರೆ. 3 ಜನಕ್ಕೂ ಸೇಮ್ ಪವರ್ ಇರುತ್ತದೆ. ಓಕೆ, ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಜಾಸ್ತಿ ಹಾಕಿದ್ರೆ ಎಲ್ಲರಿಗೂ ಸೇಮ್ ಹಕ್ಕು, ಜಸ್ಟ್ ಇವ್ನು ಮಾಡೋದು ಹೇಳೋದಕ್ಕೆ ಮಾತ್ರ ಚೀಫ್ ಅಷ್ಟೇ. ಓಕೆ, ಅದರಿಂದ ಒಂದು ತೆಗೆದುಬಿಡ್ಬೇಕು, ಒಂದು ತೆಗೆದ್ರೆ ಇನ್ನು ಹುಡುಕಿದ್ದು ಇನ್ನು 3 options ಸಿಗುತ್ತೆ, ಒಂದು ರಿಮೂವ್ ಮಾಡಿಬಿಡ್ಬೋದು. ಯೂನಿಯನ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಡಿಸೈಡ್ಸ್ ದ ಎಲೆಕ್ಷನ್ ಶೆಡ್ಯೂಲ್ ಫಾರ್ ಕನೆಕ್ಟ್ ಆಫ್, ಬಟ್ ಬೋತ್ ಜನರಲ್ ಅಂಡ್ ಎಲೆಕ್ಷನ್ಸ್ ನೋ ಚಾನ್ಸ್. ಯೂನಿಯನ್ ಮಿನಿಸ್ಟ್ರಿ, ಹೋಮ್ ಮಿನಿಸ್ಟ್ರಿ ಸಬ್ ಇಲ್ಲಿ ಇನ್ಫ್ಲೂಯೆನ್ಸ್ ಇಲ್ಲ, ಎಲೆಕ್ಷನ್ ಕಮಿಷನೇ ಮಾಡೋದು, ಅದರಿಂದ ಬೀನು ತಪ್ಪಾಗ್ತದೆ. ನೋಡಿ, ತೆಗೆದ್ಬಿಟ್ರೆ ಇಲ್ಲಿ ಸಿಕ್ಬಿಡ್ತು ಈಸಿಯಾಗಿ 3 answers ಅಂತೇಳಿ. ಡಿ, ಆಪ್ಷನ್ ಡಿ, ಓನ್ಲಿ 3. ಓಕೆ, ಎಲೆಕ್ಷನ್ ಕಮಿಷನ್ನು ಚುನಾವಣಾ ಆಯೋಗ ಸಿಫ್ಟ್ ಮಾಡಬೇಕು ಎಲೆಕ್ಷನ್ ಯಾವಾಗ ಆಗಬೇಕು ಅಂತೇಳಿ, ಬೈ ಎಲೆಕ್ಷನ್ ಯಾವಾಗ ಆಗಬೇಕು ಅಂದರೆ ಪ್ರತಿಯೊಂದು ಅದೇ ಸಿಫ್ಟ್ ಇದು ಮಾಡೋದು. ಓಕೆ, ಎಲೆಕ್ಷನ್ ಕಮಿಷನ್ ರಿಸಾಲ್ವ್ಸ್ ದಿ ಡಿಸ್ಪ್ಯೂಟ್ ರಿಲೇಟಿಂಗ್ ಟು ಸ್ಪ್ಲಿಟ್ ಆರ್ ಮರ್ಜರ್ಸ್ ಆಫ್ ದಿ ರಿಕಾಗ್ನೈಸ್ಡ್ ಪೊಲಿಟಿಕಲ್ ಬಾಡೀಸ್. ಹೌದು, ಕರೆಕ್ಟ್, ಇದು ಅದರಿಂದ ಆಪ್ಷನ್ ಡಿ ಕರೆಕ್ಟ್ ಆಗ್ತದೆ. ಈಗ 91 ಪ್ರಶ್ನೆ ನೋಡಿದ್ರೆ, ಇನ್ ಇಂಡಿಯಾ ಇಫ್ ಎ ಸ್ಪೀಸೀಸ್ ಆಫ್ ಟೋಟರ್ ಈಸ್ ಡಿಕ್ಲೇರ್ಡ್ ಪ್ರೊಟೆಕ್ಟೆಡ್ ಅಂಡರ್ ಶೆಡ್ಯೂಲ್ ಫಸ್ಟ್ ಆಫ್ ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972, ವಾಟ್ ಡಸ್ ಇಟ್ ಇಂಪ್ಲಿ ಅಂತ ಕೇಳಿದ್ದಾರೆ. ಓಕೆ, ಹಂಗಂದ್ರೆ ಏನು, ನಾನು ಆಗಲೇ ನಿಮ್ಗೆ ಹೇಳಿದೆ, ಶೆಡ್ಯೂಲ್ 1 ಸೇರಿದ್ರೆ ತುಂಬಾ ಪ್ರೊಟೆಕ್ಟ್ ಮಾಡಬೇಕು, ಅವನ್ನೆಲ್ಲ ಹಂಟ್ ಮಾಡಿದರೆ ಓಕೆ ತುಂಬಾ ಶಿಕ್ಷೆ ಕೊಡ್ತಾರೆ ಅಂತೇಳಿ. ಈ ಶೆಡ್ಯೂಲ್ 1 ಸೇರಿಸೋದ್ರಿಂದ ಉಪಯೋಗ ಏನಾಗುತ್ತೆ ಅಂದರೆ, ಈ ಟೈಗರ್ಗಳು ಮತ್ತು ಬೇರೆ ಬೇರೆ ಏನಿದ್ದಾವೆ ಅವನ್ನೆಲ್ಲ ಅವಕ್ಕೆ ಈಕ್ವಲ್ ಆಗಿ ಇದು ಕೂಡ ಸೇರುತ್ತೆ, ಪ್ರೊಟೆಕ್ಟ್ ಆಗುತ್ತೆ ಅಂತೇಳಿ. ಅಂದರೆ ಇಟ್ ಎಂಜಾಯ್ಸ್ ದಿ ಸೇಮ್ ಲೆವೆಲ್ ಪ್ರೊಟೆಕ್ಷನ್ ಆಫ್ ಆಸ್ ದಿ ಟೈಗರ್. ಓಕೆ, ಆಪ್ಷನ್ ಇದಾಗ್ತದೆ, ಆಪ್ಷನ್ ಆಗ್ತದೆ. ಆಮೆಗಳು ಅಂತೇಳಿ, ಟಾಟರ್ಸ್ ಅಂದರೆ ಆಮೆಗಳು. ಓಕೆ, ಇದು ಸೇರಿಸಿದ ಒಂದು ಮ್ಯಾಕ್ಸಿಮಮ್ ಅಬ್ಸಲ್ಯೂಟ್ ಪ್ರೊಟೆಕ್ಷನ್ ಫಾರ್ ದಿ ವೈಲ್ಡ್ ಅನಿಮಲ್ಸ್ ಅಂಡರ್ ದಿಸ್ ಆ್ಯಕ್ಟ್. ಓಕೆ, ಇಲ್ಲಿಂದ ಇದನ್ನು ನೋಡಿ, ನಾವು ಕೊಂದರೆ ನಾವು ಇದನ್ನು ಅಫೆನ್ಸ್ ಅಂತ ಕನ್ಸಿಡರ್ ಮಾಡ್ತದೆ. ಅಫೆನ್ಸ್ ಅಂಡರ್ ದೀಸ್ ಆರ್ ಸಿವರೆಸ್ಟ್. ನಮಗೆ ತುಂಬ ಶಿಕ್ಷೆ ಇವತ್ತು ಅಲ್ಲಿ ನಿಮ್ಗೆ ಹೇಳಿದೆ, ಸಲ್ಮಾನ್ ಖಾನ್ಗೆ ಸಂಬಂಧಪಟ್ಟಂಥ ಒಂದು ಕೇಸನ್ನು ನೀವು ನೋಡೋದಾಗ್ತದೆ. ಇವತ್ತು ಕೂಡ ಅವನ ಕೈಯಲ್ಲಿ ಕೇಸ್ನ ಕ್ಲಿಯರ್ ಮಾಡ್ಸೋಣ ಆಗ್ತಿಲ್ಲ ಆ ರೀತಿಯಾಗಿ. ಇನ್ ಇಂಡಿಯಾ ಜುಡಿಷಿಯಲ್ ರಿವ್ಯೂ ಇಂಪ್ಲೈಸ್. ಓಕೆ, ಜುಡಿಷಿಯಲ್ ರಿವ್ಯೂ ಅಂದರೆ ಏನು ಅಂತೇಳಿ, ಇದೊಂದು ನ್ಯಾಯಾಂಗದ ಅಧಿಕಾರ ಅಂತ ಹೇಳ್ಬೋದು. ಅವತ್ತೆ ಸುಪ್ರೀಂ ಕೋರ್ಟ್ಗೆ ಸಪ್ರೇಟಾಗಿ ಕೊಡ್ತಕ್ಕಂಥ ಒಂದು ನ್ಯಾಯಾಂಗದ ಅಧಿಕಾರ ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗಳಿಗೆ ಕೊಟ್ಟಿದ್ದು. ನೋಡಿ, ದ ಪವರ್ ಆಫ್ ಜುಡಿಷರಿ ಆಫ್ ಟು ಪ್ರೊನೌನ್ಸ್ ಅಪಾನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಲಾಸ್ ಅಂಡ್ ಎಕ್ಸಿಕ್ಯೂಟಿವ್ ಆರ್ಡರ್ಸ್. ಏನು NJAC ಇನ್ನು ಏನು ನಲ್ ಅಂಡ್ ವೈಡ್ ಅಂತ ಅನ್ಸ್ಕೊಂಡು ಮಾಡುತ್ತೋ ಆ ರೀತಿಗೆ ಯಾವುದಾದ್ರೂ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂತೆ, ಈ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಅದಕ್ಕೆ ಅಫೆಕ್ಟ್ಸ್ ಮಾಡ್ತಿದ್ರೆ, ಕೇಶವಂದು ಭಾರತಕ್ಕೆ ಸೇರುತ್ತೆ ಬೇಸಿಕ್ ರೈಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅದಕ್ಕೆ ಸಂಬಂಧಪಟ್ಟಂತೆ ಅಫೆಕ್ಟ್ಸ್ ಆಗ್ತಾ ಇದ್ದರೆ ಅದನ್ನು ಸುಪ್ರೀಂ ಕೋರ್ಟು ನಲ್ ಅಂಡ್ ವೈಡ್ ಅಂತೇಳಿ ಕನ್ಸಿಡರ್ ಮಾಡತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿರುತ್ತೆ, ಅದನ್ನು ನಾವು ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ. ಓಕೆ, ಆಪ್ಷನ್ ಎ ಉತ್ತರ ಆಗ್ತದೆ. ಕಾನೂನಿನ ಸಾಂವಿಧಾನಿಕತೆ ಮತ್ತು ಕಾರ್ಯಕಾರಿ ಆದೇಶಗಳನ್ನು ಉಚ್ಚರಿಸಲು ನ್ಯಾಯಾಂಗದ ಅಧಿಕಾರ ಇರ್ತಕ್ಕಂಥದ್ದು. ಓಕೆ,
ಕಾನೂನಿನ ಸಾಂವಿಧಾನಿಕತೆ ಮತ್ತು ಕಾರ್ಯಕಾರಿ ಆದೇಶಗಳನ್ನು ಉಚ್ಚರಿಸಲು ನ್ಯಾಯಾಂಗದ ಅಧಿಕಾರ, ಜುಡಿಷಿಯಲ್ ರಿವ್ಯೂ. 93 ಪ್ರಶ್ನೆ, ವಿತ್ ರೆಫರೆನ್ಸ್ ಟು ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಕನ್ಸಿಡರ್ ದಿ ಫಾಲೋಯಿಂಗ್ ಇವೆಂಟ್ಸ್. ಇವೆಂಟ್ಸ್ನ ಆರ್ಡರ್ ಬರಬೇಕಂತಂದರೆ ಯಾವ್ದು ಫಸ್ಟ್ ಆಗುತ್ತೆ ಅಂತೇಳಿ, ಮ್ಯೂಟಿನಿ ಇನ್ ರಾಯಲ್ ಇಂಡಿಯನ್ ನ್ಯಾವಿ, ಕ್ವಿಟ್ ಇಂಡಿಯಾ ಮೂಮೆಂಟ್, ಲಾಂಚ್ಡ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ನೋಡೋಣ ಫಸ್ಟ್ ಯಾವ್ದು ನಡೀತು ಅಂತಂದರೆ, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸು 1931 ನಡೆಯುತ್ತೆ. ಎರಡನೇ ದುಂಡು ಮೇಜಿನ ಸಭೆ 1931, ಕ್ವಿಟ್ ಇಂಡಿಯಾ ಮೂಮೆಂಟು ಭಾರತ ಬಿಟ್ಟು ಚಳುವಳಿ ತೊಲಗಿ ಚಳುವಳಿ 1942. ಇದೇನು ಮ್ಯೂಟಿನಿ ಇನ್ ರಾಯಲ್ ಇಂಡಿಯನ್ ಆರ್ಮಿ, ಇಂಡಿಯನ್ ರಾಯಲ್ ಇಂಡಿಯನ್ ಆರ್ಮಿಯ ಒಂದು ಮ್ಯೂಟಿನಿ ಏನಾಗುತ್ತೆ ಅದು 1946 ನಡೆಯುತ್ತೆ. 1946 ಅದರಲ್ಲಿ ಉತ್ತರ ಆಪ್ಷನ್ ಸಿ ಆದ ನೋಡಿ, ಆಪ್ಷನ್ 3-1. ಮೂರನೇ ಪ್ರಶ್ನೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಟ್ಯಾಕ್ಸ್ ರೆವೆನ್ಯೂ ಎಸ್ ದಿ ಪರ್ಸೆಂಟ್ ಆಫ್ ಜಿ ಡಿ ಪಿ ಆಫ್ ಇಂಡಿಯಾ ಆಸ್ ಸ್ಟಡಿಲಿ ಇನ್ಕ್ರೀಸ್ ಇನ್ ದಿ ಲಾಸ್ಟ್ ಡಿಕೇಡ್ಸ್. ಫಿಸ್ಕಲ್ ಡಿಫಿಸಿಟ್ ಎಸ್ ಎ ಪರ್ಸೆಂಟ್ ಆಫ್ ಜಿ ಡಿ ಪಿ ಆಫ್ ಇಂಡಿಯಾ ಆಸ್ ಸ್ಟಡಿಲಿ ಇನ್ಕ್ರೀಸ್ ಇನ್ ದಿ ಲಾಸ್ಟ್ ಡಿಕೇಡ್ಸ್ ಅಂತ ಕ್ವಶನ್ ಕೇಳಿದರೆ ಇಲ್ಲಿ ಎರಡು ತಪ್ಪಾಗ್ತದೆ ಆನ್ಸರು, ಆಪ್ಷನ್ ಡಿ. ರೀಸೆಂಟ್ಲಿ ದೇರ್ ವಾಸ್ ಎ ಪ್ರಪೋಸಲ್ ಟು ಟ್ರಾನ್ಸ್ಲೊಕೇಟ್ ಸಮ್ ಆಫ್ ದಿ ಲಯನ್ಸ್ ಫ್ರಮ್ ದೇರ್ ನ್ಯಾಚುರಲ್ ಹ್ಯಾಬಿಟೇಟ್ಸ್ ಇನ್ ಗುಜರಾತ್ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಸ್ ಅಂಡ್ ಸೈಟ್ಸ್ ಅಂತ ಕೇಳಿದರೆ, ಇದು ಕರೆಂಟ್ ಬಸ್ ಪ್ರಶ್ನೆ, ಇದು ಮಾಡಿದ್ದು ಕುನೋ ಫಾಲ್ಪುರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಆಚಾರ ಅದನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ಲಿಗೆ, ಅದಕ್ಕೆ ಕ್ವಶನ್ ಬಂದಿದೆ ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ನಾಟ್ ನೆಸರಲಿ ದ ಕಾನ್ಸಿಕ್ವೆನ್ಸ್ ಆಫ್ ದಿ ಪ್ರೊಕ್ಲಮೇಷನ್ ಆಫ್ ದಿ ಪ್ರೆಸಿಡೆಂಟ್ ರೂಲ್ ಆಫ್ ದಿ ಸ್ಟೇಟ್. ಓಕೆ, ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಪಟ್ಟಂತೆ ಯಾವುದು ಕರೆಕ್ಟ್ ಅಲ್ಲ ಅಂತ ಕೇಳಿದರೆ ನಾಟ್ ಅಂತ ಕೇಳಿರೋದು. ಓಕೆ, ನಾಟ್ ನೋಡಬೇಕು ನೀವು ನಾಟ್. ಓಕೆ, ನೋಡೋಣ ಈಗ ಸಂಬಂಧಪಟ್ಟಂತೆ, ಡಿಸೊಲ್ಯೂಷನ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ರಿಮೂವಲ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇನ್ ದ ಸ್ಟೇಟ್, ಡಿಸೊಲ್ಯೂಷನ್ ಆಫ್ ದಿ ಲೋಕಲ್ ಬಾಡೀಸ್. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ 1 and 3 ಕರೆಕ್ಟ್ ಆಗ್ತದೆ ನೋಡಿ. ಡಿಸೊಲ್ಯೂಷನ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಡ್ ಡಿಸೊಲ್ಯೂಷನ್ ಆಫ್ ದಿ ಲೋಕಲ್ ಬಾಡೀಸ್. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಅಂತೇಳಿ. ಓಕೆ, ರಾಜ್ಯದಲ್ಲಿ ಮಂತ್ರಿಮಂಡಲವನ್ನು ಹಾಕಿದಾಗ ಅಥವಾ ವಿಸರ್ಜಿಸಿದಾಗ ಏರುವಂತಿಲ್ಲ. ಕ್ವಶನ್ ಮುನಿಸಿ ನೋಡ್ಕೊಳ್ಳಿ, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ನಾಟ್ ನೆಸರಲಿ ದ ಕಾನ್ಸಿಕ್ವೆನ್ಸ್ ಆಫ್ ಪ್ರೋಕ್ಲಮೇಷನ್ ಆಫ್ ದಿ ಪ್ರೆಸಿಡೆಂಟ್ ರೂಲ್ ಇನ್ ದಿ ಸ್ಟೇಟ್. ಓಕೆ, ಇದಕ್ಕೆ ಉತ್ತರ ಆಪ್ಷನ್ ಬಿ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಎನ್ವಿಸೇಜ್ಡ್ ಬೈ ದಿ ರೈಟ್ ಎಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಓಕೆ, ಯಾವುದು ಅಂತ ಕೇಳಿದರೆ, ಪ್ರೊವಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಫೋರ್ಸ್ಡ್ ಲೇಬರ್, ಅಬೊಲಿಷನ್ ಆಫ್ ಅನ್ಟಚಬಿಲಿಟಿ, ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್, ಪ್ರೊವಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ಸ್ ಇನ್ ಫ್ಯಾಕ್ಟ್ರೀಸ್ ಆ್ಯಂಡ್ ಮೈನ್ಸ್. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಉತ್ತರ ಆಪ್ಷನ್ ಸಿ, 1 and 4 ಕಟ್ ಆಗುತ್ತೆ. ಪ್ರೊವಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಫೋರ್ಸ್ಡ್ ಲೇಬರ್ ಆ್ಯಂಡ್ ಪ್ರೊವಿಷನ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ಚಿಲ್ಡ್ರನ್ಸ್ ಇನ್ ಫ್ಯಾಕ್ಟ್ರೀಸ್ ಆ್ಯಂಡ್ ಮೈನ್ಸ್. ಆರ್ಟಿಕಲ್ 23-24 ಹೇಳೋದು ಸಂಬಂಧಪಟ್ಟಂತೆ 1 and 4 ಕರೆಕ್ಟ್. ಆರ್ಟಿಕಲ್ 23 ಹೇಳುತ್ತೆ, ಮಾನವ ಕಳ್ಳಸಾಗಣೆ ಮತ್ತು ಬಲವಂತದ ಕಾರ್ಮಿಕರನ್ನು ನಿಷೇಧಿಸುತ್ತದೆ. ಆರ್ಟಿಕಲ್ ವಿಧಿ 24 ಗಣಿ ಮತ್ತು ಕಾರ್ಖಾನೆಗಳಲ್ಲಿ ಬಾಲಕಾರ್ಮಿಕರನ್ನು ನಿಷೇಧಿಸುತ್ತದೆ. ರೈಟ್ ಎಗೇನ್ಸ್ಟ್ ಎಕ್ಸ್ಪ್ಲೋಟೇಷನ್, ಶೋಷಣೆ ವಿರುದ್ಧದ ಹಕ್ಕು ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆ, ಶೋಷಣೆ ವಿರುದ್ಧದ ಹಕ್ಕು, ಅದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 23, ಆರ್ಟಿಕಲ್ 24. ಈಗ 98 ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಜಿಯೋಗ್ರಫಿಕಲಿ ಕ್ಲೋಸೆಸ್ಟ್ ಟು ಗ್ರೇಟ್ ನಿಕೋಬಾರ್, ಗ್ರೇಟ್ ನಿಕೋಬಾರ್ಗೆ ಸಂಬಂಧ ಹತ್ರ ಯಾವುದಿದೆ ಅಂತ ಕೇಳಿದರೆ, ಓಕೆ, ಇಲ್ಲಿ ಉತ್ತರ ಉತ್ತರ ಅಂದರೆ ಸುಮಾತ್ರ. ಓಕೆ, ಎಲ್ಲರೂ ಜಾವಾ ಅಂತ ಅನ್ಕೊತಾರೆ, ತಪ್ಪು, ಜಾವಾ ಅಲ್ಲ, ಸುಮಾತ್ರ. ಗ್ರೇಟ್ ನಿಕೋಬಾರ್ಗೆ ಹತ್ರ ಇರತಕ್ಕಂಥದ್ದು. ಔಟ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಚೂಸ್ ದಿ ಒನ್ ಆಫ್ ದಿ ಒನ್ ದಟ್ ಬ್ರಿಂಗ್ಸ್ ಔಟ್ ದಿ ಪ್ರಿನ್ಸಿಪಲ್ ಅಂಡರ್ಲೈಯಿಂಗ್ ದ ಕ್ಯಾಬಿನೆಟ್ ಫಾರ್ಮ್ ಆಫ್ ಗೌರ್ಮೆಂಟ್. ಕ್ಯಾಬಿನೆಟ್ ಫಾರ್ಮ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ಆಪ್ಷನ್ ಯಾವ್ದು ಸರಿ ಇರುತ್ತೆ ಅಂದರೆ, ಮೆಕಾನಿಸಮ್ಸ್ ಆಫ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ಫಾರ್ ಎನ್ಶೂರಿಂಗ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗೌರ್ಮೆಂಟ್ ಆಫ್ ದಿ ಪೀಪಲ್, ಅಂದರೆ ಜನರಿಗೆ ಸರ್ಕಾರದ ಸಾಮೂಹಿಕ ಜವಾಬ್ದಾರಿಯನ್ನು ಖಾತ್ರಿಪಡಿಸಿಕೊಳ್ಳಲು ಸಂಸತ್ತಿನ ಪ್ರಜಾಪ್ರಭುತ್ವದ ಕಾರ್ಯವಿಧಾನ. ಓಕೆ, ಇದನ್ನೇ ನಾವು ಏನು ಕರಿತೀವಿ, ಇದನ್ನು ಆನ್ಸರ್ ಇರ್ತದೆ ನೋಡಿ. ಪ್ರಿನ್ಸಿಪಲ್ ಅಂಡರ್ಲೈನ್ ದಿ ಕ್ಯಾಬಿನೆಟ್ ಫಾರ್ಮ್ ಆಫ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ. ಓಕೆ, ಫ್ಯೂಚರ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಫ್ಯೂಚರ್ ಆಫ್ ದಿ ಇಂಡಿಯನ್ ಫೆಡರಲಿಸಮ್. ಓಕೆ, ಇಂಡಿಯನ್ ಫೆಡರಲಿಸಮ್ಗೆ ಸಂಬಂಧಪಟ್ಟಿಲ್ಲ ಅಂತೆ, ಸೇರಿಲ್ಲ ಅಂತೇಳಿ. ಓಕೆ, ನಾಟ್ ಕರೆಕ್ಟ್, ಫ್ಯೂಚರ್ ಅಂತ ಕರೀತಾರೆ, ಇಂಡಿಯನ್ ಫ್ಯೂಚರ್ಗೆ ಸಂಬಂಧಪಟ್ಟಿಲ್ಲ. ಓಕೆ ನೋಡಿ, ಇಂಡಿಯಾ ಇಸ್ ದೆರ್ ಇಸ್ ಎನ್ ಇಂಡಿಪೆಂಡೆಂಟ್ ಜುಡಿಷರಿ ಇನ್ ಇಂಡಿಯಾ, ಎಸ್ ಕರೆಕ್ಟ್. ಪವರ್ಸ್ ಆವ್ ಬೀನ್ ಕ್ಲಿಯರ್ಲಿ ಡಿವೈಡ್ ಬಿಟ್ವೀನ್ ಸೆಂಟ್ರಲ್ ಸ್ಟೇಟ್, ಕರೆಕ್ಟು. ಶೆಡ್ಯೂಲ್ 7 ಹೇಳಿದರೆ ಕರೆಕ್ಟ್, ಡಿವೈಡ್ ಮಾಡಿದ್ದಾರೆ. ದ ಫೆಡರಲಿಂಗ್ ಯೂನಿಟ್ಸ್ ಆವ್ ಬೀನ್ ಗಿವನ್ ಅನ್ಈಕ್ವಲ್ ರೆಪ್ರೆಸೆಂಟೇಷನ್ ಇದೆ ರಾಜ್ಯಸಭಾ, ಎಸ್. ಅನ್ಈಕ್ವಲ್ ರೆಪ್ರೆಸೆಂಟೇಷನ್, ಎಲ್ಲರಿಗೂ ಸೇಮ್ ಕೊಟ್ಟಿಲ್ಲ. ಅಮೆರಿಕ ಥರ ಒಂದು ಸ್ಟೇಟ್ ಇಶ್ಯೂ ಅಂತ ಕೊಟ್ಬಿಟ್ಟಿದ್ದಾರೆ, ಬಟ್ ಇಲ್ಲಿ ಜನಸಂಖ್ಯೆ ಮೇಲೆ ಡಿಪೆಂಡ್ ಮಾಡಿದ್ದಾರೆ.
ಇಟ್ ಈಸ್ ರಿಸಲ್ಟ್ ಆಫ್ ಅಗ್ರಿಮೆಂಟ್ ಅಮಾಂಗ್ ದ ಫೆಡರಲ್ ಯೂನಿಟ್ಸ್. ತಪ್ಪು ಇದು, ಇದು ಅಮೆರಿಕದು, ನಮ್ಮದು ಅಗ್ರಿಮೆಂಟ್ ಅಲ್ಲ. ಎಲ್ಲರೂ ನಮ್ಮದು ಒಂದು ಸ್ಟೇಟು ಕರ್ನಾಟಕ ಸಪ್ರೇಟ್ ಕಂಟ್ರಿ ಆಗಿ ಬರೋದಿಲ್ಲ, ಬಟ್ ಅಮೆರಿಕದಲ್ಲಿ ಸಪ್ರೇಟ್ ಬೇರೆ ಒಂದು ಸ್ಟೇಟು ಕಂಟ್ರಿ ಆಗ್ಬೋದು, ಆದ್ದರಿಂದ ಅಲ್ಲಿ ಉತ್ತರ ಇದಾಗ್ತದೆ ಅಂತೇಳಿ. ಓಕೆ, ಇಲ್ಲಿಗೆ ಕಂಪ್ಲೀಟ್ ಆಯಿತು 2017-18 ಕ್ವಶನ್ ಪೇಪರ್ ಕಂಪ್ಲೀಟ್ ಆಯಿತು. ಓಕೆ, ಒಳ್ಳೆ ಲಾಂಗ್ ಡಿಸ್ಕಷನ್ನು, ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ನಿಮಗೆ ಕ್ವಶನ್ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ, ಯಾವ ರೀತಿ ಬರ್ತವೆ ಕ್ವಶನ್ಸ್ ಅಂತ ನಿಮಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಓಕೆ, ಕಮೆಂಟ್ ಮಾಡಿ ತಿಳಿಸಿ, ನಿಮಗೆ ಮುಂದಿನ ಕ್ವಶನ್ ಪೇಪರ್ಗಳು ಬೇಕಾದರೆ ಮಾಡಿಬಿಡ್ತೀನಿ. ನಿಮ್ಮ ಒಂದು ಸಹಕಾರ ಇದ್ದರೆ ಮಾತ್ರ ನಾನು ಮಾಡೋಕ್ಕೆ ಚಾನ್ಸ್ ಇರ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಆಲ್ ದಿ ಬೆಸ್ಟ್ ಫಾರ್ ಆಲ್.